श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् नवमीड्यते भ्रमपुषे तडिदम्बराय गुञ्जावतं सपरिपिञ्चलसन्मुखाय वन्यस्रजे कवलवेत्र विषाणवेणु लक्ष्मश्रिये मृदुपते पशुपाङ्गजाय व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातन्तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतितीर्षतां तमोऽन्धम् संसारिणां करुणयाः पुराणगुह्यं त्वं व्याससूनुमुपयामि गुरुं मुनीनां निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिका भुवि भावुकाः कृष्णप्रियं सकलकल्मषनाशनं च मुक्त्येकहेतुमिह भक्तिविलासकारि सन्तःकथानकमिदं पिबतादरेण लोके हि तीर्थपरिशीलनसेवया किं स्वपुरुषमभिवीक्ष पाशहस्तम् वदति यमः किल तस्य कर्णमूले परिहर भगवत्कथा सुमत्तान् प्रभुरहम् अन्यनृणां न वैष्णवानाम् असारे संसारे विषयविषसङ्गाकुलधियः क्षणार्धं क्षेमार्थं पिबत शुकगाथातुलसुधां किमर्थं व्यर्थं भोः व्रजत कुपथे कुत्सितकथे परीक्षित्साक्षी यच्छ्रवणगतमुक्त्युक्तिकथने ॐ जन्माद्यस्य यतोऽन्मयाजितरतश्च अर्थेषु अभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषः दाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरो सद्यो हृद्यवरुध्यते यत्र कृतिभिः शुश्रूषुभिस्तत्क्षणात् श्रीकृष्णाय परब्रह्मणे नमः अस्मद्गुरुभ्यो नमः ತಮಗೆಲ್ಲರಿಗೆ ವಂದನೆಗಳು ಸ್ವಲ್ಪ ತಡವಾಯಿತು ಇವತ್ತು ಬರುವುದು ಕ್ಷಮಿಸಬೇಕು ಕಾಲಪುರುಷನ ನಾವು ಮರ್ಯಾದೆ ಕೊಡಲೇಬೇಕು ದೊಡ್ಡ ಊರುಗಳಲ್ಲಿ ನಮಗದು ಪಾಠ 5 ನಿಮಿಷ ಪ್ರವಚನ ನಿಲ್ಲಿಸೋದು ಹೆಚ್ಚು ಕಮ್ಮಿ ಆದರೆ ನೂರಾರು ಜನಕ್ಕೆ ಬಸ್ಸು ಬೇರೆ ಕಡೆಗೆ ಹೋಗೋರಿಗೆ ತೊಂದರೆ ಆಗ್ತದೆ ಬರುವವರನ್ನು ಕಾಯಿಸೋದು ಬಹಳ ಅಪರಾಧ ಭಗವಂತನ ದರ್ಶನಕ್ಕೆ ಅಂತ ಬಂದಿರ್ತೀರಿ ಆ ಅಭ್ಯಾಸ ಬಲದಿಂದ ಹೇಳಿದೆ ಸಣ್ಣ ಊರುಗಳಲ್ಲಿ ಸ್ವಲ್ಪ ಕಾಲ ಹೆಚ್ಚು ಕಮ್ಮಿಯಾದರೂ ನಡೆಯಬಹುದು ತಮಗೆಲ್ಲರಿಗೂ ನಮ್ಮ ಕೃತಜ್ಞತಾ ಭಾವನೆಗಳು ಕೃಷ್ಣ ಗೋಪಿಯರನ್ನು ಹೇಗೆ ತೃಪ್ತಿಪಡಿಸಿದ ಅವರಲ್ಲಿನ ನಿಷ್ಕಲ್ಮಷ ಪ್ರೀತಿಯನ್ನು ಹೇಗೆ ಅಂಗೀಕಾರ ಮಾಡಿದ ಅದೇ ಭಕ್ತಿ ಎಂಬುದನ್ನು ಹೇಗೆ ತೋರಿಸಿದ ಲೋಕಕ್ಕೆ ಎನ್ನುವುದನ್ನು ಎರಡು ದಿವಸ ತಮಗೆ ಶ್ರುತಪಡಿಸಿದ್ದೇನೆ ಅಹಂಕಾರ ಇದ್ದಲ್ಲಿ ಜ್ಞಾನವೂ ಪ್ರಯೋಜನವಿಲ್ಲ ಭಕ್ತಿಯೂ ಪ್ರಯೋಜನವಿಲ್ಲ ಕರ್ಮವೂ ಪ್ರಯೋಜನವಿಲ್ಲ ಹಿರಿಯರ ಉಪದೇಶ ಅದರಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನ ಉಪದೇಶ ಅದರ ಅರ್ಧ ಭಾಗಕ್ಕಿಂತ ಹೆಚ್ಚು ಇರುವುದೇ ಇಂದ್ರಿಯ ನಿಗ್ರಹ ಮತ್ತು ಅಹಂಕಾರ ನಾಶ ಅಹಂಕಾರವನ್ನು ಗೆಲ್ಲಬೇಕು
ಅದೆಲ್ಲ ಮಾಡ್ತೀವಿ. ಆಮೇಲೆ ನಾವು ಪ್ರೈವೇಟ್ ಆಗಿ ಮೊದಲು ವೇದ ಅಂತ ಹೇಳಿ ಅಂದ್ರೆ ಹಾಗೆ ಹೇಳೋಕ್ಕಾಗೋದಿಲ್ಲ. ಮೊದಲು ಈಜು ಹೇಳ್ಕೊಟ್ಟು ಬಿಡಿ, ಆಮೇಲೆ ನೀರಿಗೆ ಬೀಳ್ತೇವೆ ಅಂತ ಹೇಳಿದಾಗುತ್ತೆ. ಹಾಗಾಗೋದಿಲ್ಲ, ಈಸಬೇಕು, ಇದ್ದು ಜಯಿಸಬೇಕು. ಅದನ್ನೇ ಅಭ್ಯಾಸ ಮಾಡಬೇಕು ಸಂಸಾರದಲ್ಲಿ. ಅಹಂಕಾರ, ಸೆಲ್ಫ್ ಕಂಟ್ರೋಲ್, ಈಗೋ ಕಂಟ್ರೋಲ್, ಇದು ಮಾಡ್ಕೋಬೇಕು ಮನುಷ್ಯ. ಎಂಥ ಪ್ರಾಜ್ಞರಿಗೂ ಕೊಂಚ ಅಹಂಕಾರ ಬಂದರೆ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ. ಅದನ್ನು ಗೋಪಿಯರ ಪ್ರಸಂಗದಲ್ಲಿ ತೋರಿಸಿದ್ದಾನೆ. ಆ ಅನುಭವ ಉಂಟಾದವರಿಗೆ ಅಯ್ಯೋ ಅದನ್ನು ಕಳ್ಕೊಂಡ್ವಲ್ಲ ಅಂತ ಬರೋದು ಸ್ವಾಭಾವಿಕವಾದದ್ದು. ಯೋಗಿಗಳಿಗೆ ಬಹಳ ದೊಡ್ಡ ಕಷ್ಟ ಆಪತ್ತು ಅಂದರೆ ಸದಾ ಅನುಭೂತಿಯಲ್ಲಿರುವ ಭಗವಂತನ ವಿಸ್ಮರಣೆ. ವಿಪದ್ ವಿಸ್ಮರಣಂ ವಿಷ್ಣೋ ಸಂಪನ್ನಾರಾಯಣ ಸ್ಮೃತಿ. ಕುಂತಿದೇವಿಯನ್ನು ಕೃಷ್ಣ, ಹೋಗಿ ಬರ್ತೇನೆ ಅತ್ತೆ, ನಿಮ್ಮ ಮಕ್ಕಳಿಗೆಲ್ಲ ರಾಜ್ಯಪಾಲ ಮಾಡಿಕೊಟ್ಟಿದ್ದೇನೆ, ಹೋಗಿ ಬರ್ತೇನೆ, ಇನ್ನೇನು ಬೇಕು ಅಂದರೆ ವಿಪದ ಸಂತು ನಶ್ಶ್ವತಿ ತತ್ರ ತತ್ರ ಜಗದ್ಗುರೋ. ಈ ಮುದುಕಿ ಕೇಳ್ತಾಳೆ, ಮೇಲಿಂದ ಮೇಲೆ ವಿಪತ್ತು ಬರಲಿ ನಮಗೆ. ವಿಪತ್ತು ಬಂದರೆ ನಿನ್ನ ಸ್ಮರಣೆ ಬರ್ತದೆ, ವಿಪತ್ತು ಬರದೇ ಇದ್ದರೆ ನಿನ್ನ ಜ್ಞಾಪಕ ಬರೋದಿಲ್ಲ. ಮೊದಲನೇ ಸ್ಕಂದದಲ್ಲಿದೆ ವಾಕ್ಯ. ಆ ಕುಂತಿ ಸಂಸ್ಕಾರ ನೋಡಿ, ಅವಳು ಕುಂತಿ ಪಟ್ಟಷ್ಟು ಕಷ್ಟವನ್ನು ಕೌಸಲ್ಯ ಪಡಲಿಲ್ಲ ರಾಮಾಯಣದಲ್ಲಿ. ಎಷ್ಟೊಂದು ಆಪತ್ತು, ಅವಳು ಚಿಕ್ಕ ಹುಡುಗಿಯಾಗಿದ್ದಾಗಲೇ ಕರ್ಣನನ್ನು ಹಡೆದ ದಿವಸದಿಂದಲೇ ಕುರುಕುಲಕ್ಕೆ ಆಪತ್ತು. ಅಲ್ಲಿಂದ ಒಂದು ದಿವಸವೂ ಧೈರ್ಯಗೆಡಲಿಲ್ಲ. ಧೃತಿಂ ಕುಂತ್ಯಾ, ಮಹಾಭಾರತದ ಮುಖ್ಯ ಪ್ರಮೇಯಗಳು ಏಳು ಪ್ರಮೇಯ ಉಂಟು ಅಂತ ವ್ಯಾಸರು ಹೇಳ್ತಾರೆ. ಇದರಲ್ಲಿ ಏನೇನು ಹೇಳ್ತೀನಿ ಅಂದರೆ, ವಾಸುದೇವಸ್ಯ ಮಹಾತ್ಮ್ಯಂ, ಕೃಷ್ಣನ ದೊಡ್ಡತನವನ್ನು ಹೇಳ್ತೇನೆ. ಧಾರ್ತರಾಷ್ಟ್ರದ ದುಷ್ಟತನವನ್ನು ಕುರಿತು ಹೇಳ್ತೇನೆ. ಕ್ಷತ್ತುಹು ಪ್ರಜ್ಞಾಂ, ಈ ವಿದುರನ ಧರ್ಮಪ್ರಜ್ಞೆಯನ್ನು ಕುರಿತು ಹೇಳ್ತೇನೆ. ಧೃತಿಂ ಕುಂತ್ಯಾ, ಗಾಂಧಾರಿಯ ಸತ್ಯಶೀಲತಾ, ಗಾಂಧಾರಿ ಎಷ್ಟು ಸತ್ಯವಂತ. ಮಗನಿಗೆ ಆಶೀರ್ವಾದ ಮಾಡು, ನನಗೆ ಯುದ್ಧಕ್ಕೆ ಹೋಗ್ಬರ್ತೇನೆ ಅಂತ ಕೇಳಿದ್ರೆ ಜಯವಾಗಲಿ ಅಂತ ಹೇಳು ಅಂದರೆ, ಸತ್ಯ ಧರ್ಮ ಇರುವ ಕಡೆ ಜಯ ಆಗ್ತದೆ, ನಿನಗಾಗೋದಿಲ್ಲ ಹೋಗು ಅಂತ ಹೇಳಿದ್ಲು ಅವಳು. ಪ್ರಸಾದ ಕೊಟ್ಟ ನೋಡಿ ಅಲ್ಲಿ. ಯಾತಕ್ಕೆ ಹೇಳ್ತೇನೆ ಅಂದರೆ, ಅಷ್ಟು ಪ್ರಜ್ಞೆ ಇದ್ದವಳು ಪಾಪ ಗಾಂಧಾರಿ, ಕೃಷ್ಣನಿಗೆ ಶಾಪ ಹಾಕಿಬಿಟ್ಲು ಕೊನೆಯಲ್ಲಿ. ಎಂಥವರಿಗೂ ಅಜ್ಞಾನ ಹೇಗೆ ಆವರಿಸುತ್ತೆ ಅನ್ನೋದಕ್ಕೆ. ಅದಕ್ಕೆ ಧೃತಿಂ ಕುಂತ್ಯಾ, ಧೈರ್ಯಗೆಡಲಿಲ್ಲ ಕುಂತಿ. ಏನು ಬೇಕು ಅಂತ ಕೇಳಿದ್ರೆ ಹುಚ್ಚು ಮುದುಕಿಂದ ಬಿಡ್ತೇವೆ ಲೌಕಿಕ ದೃಷ್ಟಿಯಲ್ಲಿ, ಮೇಲಿಂದ ಮೇಲೆ ವಿಪತ್ತು ಬರಲಿ ಅಂತ ಕೇಳಿದ್ದು. ಮಕ್ಕಳ ಜೊತೆಯಲ್ಲಿ ಕಾಡಲ್ಲಿದ್ಲು 12 ವರ್ಷ. ಅಜ್ಞಾತವಾಸದಲ್ಲಿ ಮಕ್ಕಳನ್ನು ಅಗಲಿದ್ದರೂ ವಿದುರನ ಮನೆಯಲ್ಲಿ ಸಾತ್ವಿಕ ಅನ್ನ ಊಟ ಮಾಡ್ತಿದ್ಲು. ಸರ್ವದಾ ಕೃಷ್ಣ ಸ್ಮರಣೆಯಲ್ಲಿದ್ದಳು. ಸುಖ ಬಂದರೆ ಆ ಸ್ಮರಣೆ ತಪ್ಪಿ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ಆ ಮುದುಕಿ ವಿಪತ್ತು ಬರಲಿ, ವಿಪತ್ತು ಬರಲಿ. ವಿಪತ್ತು ಸಂಸಾರದಲ್ಲಿ ಬಂದರೆ ಭಗವಂತನ ಸ್ಮೃತಿ ಜ್ಞಾಪಕ ಬರ್ತದೆ ಅನ್ನುವ ಮಾತು ಬಹಳ ದೊಡ್ಡ ಮಾತು. ಮಹಾಭಾರತದಲ್ಲಿಯೂ ಅದೇ ಸಾರ, ಭಾಗವತದಲ್ಲಿ ಅದೇ ಸಾರ, ರಾಮಾಯಣದಲ್ಲಿ ಅದೇ ಸಾರ, ಉಪನಿಷತ್ತುಗಳಲ್ಲಿ ಅದೇ ಸಾರ. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ಜ್ಞಾಪಕ ಮಾಡ್ಕೋಬೇಕು. ಈ ಕಥೆ ಹೇಳಿದ ಮೇಲೆ ಪುನಃ ಶುಕಾಚಾರ್ಯರನ್ನು ಪರೀಕ್ಷಿತ ಪ್ರಶ್ನೆ ಕೇಳ್ತಾನೆ. ಮೊದಲ ದಿವಸ ಸಾಕಷ್ಟು ಪೀಠಿಗೆ ಹಾಕಿದ್ದಾರೆ, ಹೇಳಿದ್ದಾರೆ, ನಾವು ವಿವರಿಸಿದ್ದೇವೆ. ತಿರುಗಿ ಕೇಳ್ತಾನೆ, ಇದು ಎಷ್ಟಾದರೂ ವಿವಾಹಿತ ಸ್ತ್ರೀಯರು ಗೋಪಿಯರು, ವಿವಾಹ ಆಗಿರಲಿ ಬಿಡಲಿ, ಅವರೆಲ್ಲ ಮಕ್ಕಳು ಮರಿ ಮನೆಯಲ್ಲಿ ದೊಡ್ಡವರೆಲ್ಲ ಇದ್ದವರು ಗೃಹಕೃತ್ಯಗಳನ್ನು ಬಿಟ್ಟು ಬಂದು ಕೃಷ್ಣನ ಜೊತೆಯಲ್ಲಿ ಹಾಗೆ ರಾತ್ರಿ ಎಲ್ಲ ಕುಣಿದರು, ಕುಪ್ಪಳಿಸಿದರು, ಮುಟ್ಟಿದರು, ಆನಂದಪಟ್ಟರು ಅಂತ ಹೇಳ್ತೀರಲ್ಲ, ಇದು ತಪ್ಪಲ್ಲವೇ? ಅಲ್ಲ, ಆಗಲೇ ಹೇಳಿದ್ದಾರೆ ಉತ್ತರವನ್ನು. ಪರೀಕ್ಷಿತ ರಾಜ ಉಪವಾಸ ಮಾಡಿದ್ದಾನೆ, 6 ದಿವಸ ಆಗೋಯ್ತು. ಇಲ್ಲಿ 7ನೇ ದಿವಸ ಈ ಭಾಗವತದ ಕಥೆ ದಶಮಸ್ಕಂದ ಮುಗಿಯೋ ಹೊತ್ತಿಗೆ 7ನೇ ದಿವಸ ಉಪನ್ಯಾಸ, ಅವನಿಗೆ ಉಪವಾಸ ಆರಂಭ. ಅಷ್ಟು ಉಪವಾಸ ಮಾಡಿದ ಧರ್ಮಾತ್ಮನಾದ ಮುದುಕನಾದ ದೊರೆಗೆ ಇನ್ನೂ ಕೃಷ್ಣ ಚಾರಿತ್ರದಲ್ಲಿ ಲೋಕಚಾರಿತ್ರದಲ್ಲಿ ಇದು ಸರಿಯೇ ಅಂತ ಪ್ರಶ್ನೆ. ಹೇಗಿದೆ ನೋಡಿ ಇದು, ಉಳಿದವರ ಸ್ಥಿತಿ ಏನು ಪರೀಕ್ಷಿತ ರಾಜನಿಗೆ? ಹಾಗಾದರೆ ಅದಕ್ಕೆ ಶುಕಾಚಾರ್ಯರು ಈಗ ಮುಟ್ಟಿ ನೋಡಿಕೊಳ್ಳುವ ಉತ್ತರವನ್ನು ಕೊಡ್ತಾರೆ. ಧರ್ಮ ವ್ಯತಿಕ್ರಮೋ ದೃಷ್ಟ ಈಶ್ವರಾಣಾಂಚ ಸಾಹಸಂ ತೇಜೀಯಸಾಂ ನ ದೋಷಾಯ ವನ್ಹೇ ಸರ್ವಭುಜೋ ಯಥ. ತೇಜಸ್ವಿಗಳು ಮಹಾಪ್ರಾಜ್ಞರು ಅಗ್ನಿಕಲ್ಪರಾದಂತಹ ಬ್ರಹ್ಮರ್ಷಿಗಳು ಅಥವಾ ಪರಮಾತ್ಮನ ಅವತಾರ,
ನೋಡೋದಕ್ಕೆ ಧರ್ಮ ಅತಿಕ್ರಮಣ ಆದ ಹಾಗೆ ಅಲ್ಲಲ್ಲಿ ನೀನು ಕಾಣಿಸಬಹುದು. ಜಗದೀಶ್ವರ ಮತ್ತು ದೇವತೆಗಳು ಸಾಹಸವನ್ನು ಮಾಡ್ತಾರೆ ಅಲ್ಲಲ್ಲಿ, ಅದರಲ್ಲಿ ದೋಷವನ್ನು ಕಾಣಬಾರ್ದಪ್ಪ. ಹೇಗೆ ಅಂದರೆ ವನ್ಹೇ ಸರ್ವಭುಜೋ ಯಥಾ, ಎಲ್ಲವನ್ನೂ ತಿಂದು ಮುಗಿಸೋವನು ಅಗ್ನಿ. ಅಗ್ನಿಯಲ್ಲಿ ಯಾರ್ಯಾರು ದೋಷ ಮಾಡುವುದುಂಟೆ? ಏನ್ರಿ ಚಿತೆ ಮೇಲೆ ತಗೊಂಡೋಗಿಟ್ರು ಗಂಡಸರ ದೇಹವನ್ನು ಅವನು ಸುಡ್ಲಿ, ಸ್ತ್ರೀಯರನ್ನು ಸುಡ್ತಾನಲ್ಲ ಅವರನ್ನು ಮುಟ್ತಾನಲ್ಲ ಅವನು ಪಾಪ ಬರಲಿಲ್ವೇ ಅಂತ ಕೇಳಿದ್ರೆ ಅಗ್ನಿಯಲ್ಲಿ ಪಾಪವನ್ನು. ನಮ್ಮೂರಲ್ಲಿ ಒಬ್ಬರು ಇದ್ರು ಕೃಷ್ಣ ಭಟ್ರು ಅಂತ, ಎಷ್ಟು ಕಡೆ ಹೇಳಿದ್ದೇನೋ ಇದನ್ನು ಈ ಕಥೆನ ಹೇಳೋ ಕಾಲಕ್ಕೆ ನಮ್ಮೂರಲ್ಲಿ ಬೆಂಕಿ ಪೆಟ್ಟಿಗೆಗಳಿರಲಿಲ್ಲ. ಯಾವಳೋ ಒಬ್ಬ ಹುಚ್ಚು ಮುದುಕಿ ಬೆಳಗ್ಗೆ ಎದ್ದು ಕಾಫಿಗೋಸ್ಕರವಾಗಿ ಅಗ್ಗಿಷ್ಟಿಕೆ ಹೊತ್ಸೋಳು. ವೈದಿಕ ಬ್ರಾಹ್ಮಣರೆಲ್ಲ ಅವಳ ಮನೆ ಮುಂದೆ ಕ್ಯೂ ನಿಂತು ಎರಡು ಕೆಂಡ ಕೊಡು ಅಂತ ಹೇಳಿ ಹೆಂಚಿನ ಮೇಲೆ ತಗೊಂಬರೋರು. ಈ ಕೃಷ್ಣ ಭಟ್ರು ಪರಿಶುದ್ಧ ಬ್ರಾಹ್ಮಣರು, ಅವರು ಅವಳು ಸೂದರ ಮನೆ ಆ ಅಗ್ನಿ ಇಟ್ಟಿದ್ದವಳು, ಅವಳ ಹತ್ರ ಹೋಗಿ ಎರಡು ಕೆಂಡ ಕೊಡು ಅಂತ ಹೆಂಚಿನ ಮೇಲೆ ತಗೊಂಡು ಅದಕ್ಕೆ ಪ್ರೋಕ್ಷಣ ಮಾಡಿ ತಗೊಂಬರೋರು ಅಗ್ನಿಗೆ. ಅಗ್ನಿಗೆ ಎಲ್ಲರೂ ಪ್ರೋಕ್ಷಣ ಕೇಳಿದ್ದೀರಾ? ಮನೆಯಲ್ಲಿ ಪರಿಶುದ್ಧವಾಗಿ ಈ ಹೋಮ ಮಾಡುವ ಅಗ್ನಿ ಒಂದು ರೀತಿ, ಕ್ರವ್ಯಾದ ಅಗ್ನಿ ಹೆಣವನ್ನು ತಿನ್ನೋ ಅಗ್ನಿ ಬೇರೆ, ಅಡುಗೆ ಮಾಡೋ ಅಗ್ನಿ ಬೇರೆ. ಈ ಅಗ್ನಿಗಳಿಗೆಲ್ಲ ಬೇರೆ 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 ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದು ಕಾರ್ಯಕ್ಷೇತ್ರ ಭಿನ್ನವೇ ಹೊರತು ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ. ಒಂದೇ ಅಗ್ನಿ ಅನೇಕ ಆಕಾರವನ್ನು ತಾಳುತ್ತೆ. ಲೋಕಪಾವಕ ಅವನು, ಅವನಿಗೆ ಶುದ್ಧಿಯನ್ನು ನಾವು ಮಾಡಬೇಕಾಗಿಲ್ಲ. ಆದ್ದರಿಂದ ಕೃಷ್ಣನಿಗೆ ಇದರಲ್ಲಿ ದೋಷವಿಲ್ಲ, ಗೋಪಿಯರಿಗೂ ದೋಷವಿಲ್ಲ. ಇದು ಶರೀರ ಸ್ಪರ್ಶ, ಶರೀರ ದೃಷ್ಟಿಯ ನೋಡಿದರೆ ತಪ್ಪಾಗಿ ಕಾಣಿಸುತ್ತೆ. ಇಲ್ಲಿ ನಡೀತಿರೋದು ಆತ್ಮಕ್ರೀಡ, ಆತ್ಮರತಿ. ಉಪನಿಷತ್ತಲ್ಲಿ ಹೇಳಿದ ಆ ಬ್ರಹ್ಮರಾತ್ರ, ನೈ ತತ್ಸಮಾಚರೇ ಜಾತು ಮನಸಾಪಿ ಅನೀಶ್ವರ. ಇಂದ್ರಿಯಗಳನ್ನೇ ಗೆಲ್ಲದೆ ಇದ್ದವನು, ಆತ್ಮನಿಗ್ರಹ ಇಲ್ಲದೆ ಇದ್ದವನು, ಅನೀಶ್ವರನಾದವನು, ತನಗೆ ತಾನೇ ಪರಕೀಯನಾದವನು, ಇಂದ್ರಿಯಗಳಿಗೆ ದಾಸನಾದವನು. ಇದನ್ನು ಮನಸ್ಸಿನಿಂದಲೂ ಚಿಂತಿಸಬಾರದು. ಇದು ಹೀಗಲ್ಲವೇ ಅಂತ ಕುಹಕ ದೃಷ್ಟಿಯಿಂದ ನೋಡಬಾರದು. ನೋಡಿದರೆ ವಿನಶ್ಯತಿ ಆಚರನ್ ಮೌಢ್ಯಾತ್, ಹಾಳಾಗಿ ಬಿಡ್ತಾನೆ ಮೌಢ್ಯದಿಂದ. ದೊಡ್ಡವರಲ್ಲಿ ಶಂಕೆ ಮಾಡಿದರೆ ಹಾಳಾಗಿ ಹೋಗ್ತಾನೆ. ಹೇಗೆ ಅಂದರೆ ಯಥಾ ರುದ್ರೋ ಅಬ್ಧಿಜಂ ವಿಷಂ, ಕಾಲುಕೂಟ ಮಹಾವಿಷವನ್ನು ಮಹಾಬಲೇಶ್ವರ ಪಾನ ಮಾಡಿದ. ಶ್ರೀಮದ್ ಭಾಗವತದಲ್ಲಿ ಸಮುದ್ರ ಮಥನದ ಕಥೆಯಲ್ಲಿ ಲೋಕಕ್ಕೆ ಪರಮಶಿವ ಮಾಡಿದ ಬಹಳ ದೊಡ್ಡ ಉಪಕಾರ, ದೇವತೆಗಳನ್ನೇ ಸುಡುವುದಕ್ಕೆ ಹೊರಟಿದ್ದ ಆ ಕಾಲುಕೂಟ ಮೊದಲನೇ ವಿಷವನ್ನು ಅವನು ನುಂಗಿ ಹಾಕಿದ. ಅದು ಕೊರಳಿನಲ್ಲಿ ನಿಂತು ಬಿಡಿತು. ಅಲ್ಲಿಂದ ಕೆಳಕ್ಕೆ ಇಳಿಯಿದೆ ಅಲ್ಲಿ ಅಂತ ಪಾರ್ವತೀದೇವಿ ಆ ಶಿವನನ್ನು ಮುಟ್ಟಿದಳು, ಅರ್ಧನಾರೀಶ್ವರ. ಅದು ಅಲ್ಲಿ ಉಳಿದು ಬಿಡಿತು ಆ ವಿಷ. ಅದಕ್ಕೆ ಅವನಿಗೆ ವಿಷಕಂಠ, ಹೀಗೆಲ್ಲ ಬೇರೆ ಬೇರೆ ಹೆಸರನ್ನು ಹೇಳ್ತೇವೆ. ಅವನ ಆ ಉಪಕಾರವನ್ನು ಮಾಡದೇ ಇದ್ದರೆ ಇವತ್ತು ನಾವು ಲೋಕದಲ್ಲಿ ಯಾರೂ ಇರ್ತಿರಲಿಲ್ಲ. ಈ ಲೋಕದಲ್ಲಿ ಯಾವಾಗಲೂ ಹೀಗೆ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾಯಿತು, ಬ್ರಿಟಿಷರೊಡನೆ ಹೋರಾಡಿದವು, ಅಮೃತ ಮಥನವಾಯಿತು. ಮೊದಲು ಬಂದದ್ದು ಹಾಲಾಹಲ, ತಲೆ ಕೊಟ್ಟು ಎಷ್ಟೋ ಜನ, ಸಾವಿರ ಜನ ಸತ್ತರು, ಸತ್ತವರೆಲ್ಲ ಬ್ರಾಹ್ಮಣರು. ಈಗ ರಾಜ್ಯ ಅನುಭವಿಸ್ತಾ ಇರೋವರೆಲ್ಲ ಅಸುರಿಪ್ರಾಯರು. ಯೋಚನೆ ಮಾಡಿಕೊಳ್ಳಿ, ಸ್ವಾತಂತ್ರ್ಯ ಬರುವಾಗ ಸಾಯುವುದಕ್ಕೆ ಬ್ರಾಹ್ಮಣರು, ಸ್ವಾತಂತ್ರ್ಯ ಸುಖ ಅನುಭವಿಸ್ಬೇಕು ನಾವಿದ್ದೆ. ಈ ದೇವತೆಗಳು ಹಾಗೆ ಮಾಡಿದ್ರು, ಅಸುರರು ಹಾಗೆ ಮಾಡಿದ್ರು, ಅವ್ರಿಗೆ ದಕ್ಕಲಿಲ್ಲ. ಅಸುರರಿಗೆ ಬರೀ ಹೆಂಡ ಸುರೇ ಸಕ್ಕಿದಂತೆ. ಇದಾತಿ ಹೇಳ್ತೇವೆ ಅಂದರೆ ತ್ಯಾಗ ಅನ್ನುವುದು ಇದು ಬಹಳ ದೊಡ್ಡ ಗುಣ. ಪರಮಶಿವ ಅವತ್ತು ಆ ತ್ಯಾಗವನ್ನು ಮಾಡಿದ್ದರೆ ಈ ಕಾಲಕೂಟವನ್ನು ಕೊಡಿದ್ರೆ ನನಗೆ ಏನಾಗುತ್ತೆ ಚಿಂತೆ ಮಾಡಲಿಲ್ಲ. ದೇವತೆಗಳಿಗೆ ಒಳ್ಳೇದಾಗೋದ್ರೆ ಇರಲಿ, ಅವರು ಅದನ್ನು ಜೀರ್ಣಿಸಿಕೊಂಡ, ಅದು ಕಂಠದಲ್ಲಿ ನಿಂತುಕೊಂಡಿತು. ಪರಮಶಿವ ಮಾಡಿದ ಅಂತ ನೀವು ಮಾಡಿ ನೋಡಿ, ವಿಷವನ್ನು ಕುಡಿದು ಯಾರು ಬದುಕ್ತೀರಾ ನೋಡಿ. ಆದ್ದರಿಂದ ಇದು ದೈವಾನುಚರಿತ, ಅದನ್ನು ಕೇಳಬೇಕು, ಅದರ ಹಾಗೆ ಆಚರಣೆ ಮಾಡೋಕ್ಕೆ ಹೋಗಬಾರ್ದು. ಈಶ್ವರಾಣಾಂ ವಚಃ ಸತ್ಯಂ ತಥೈವ ಆಚರಿತಂ ಕ್ವಚಿತ್. ಜಗತ್ತಿಗೆ ಲೋಕಪಾಲಕರಿದ್ದಾರೆ, ದೇವತೆಗಳಿದ್ದಾರೆ, ಪರಮೇಶ್ವರನೇ ಇದ್ದಾನೆ. ಅವರು ಹೇಳಿದ್ದೆಲ್ಲ ಸತ್ಯವಾದದ್ದು, ನಾವು ಅದರಂತೆ ನಡೀಬೇಕು. ಅಲ್ಲಲ್ಲಿ ಆಚರಣೆಗಳು ನಮಗೆ ಯೋಗ್ಯವಾಗಿವೆ, ಆದರೆ ಎಲ್ಲ ಆಚರಣೆಯನ್ನು ನಾವು ಮಾಡೋಕ್ಕಾಗೋದಿಲ್ಲ ಲೋಕದಲ್ಲಿ. ಋಷಿಗಳು ಹಾಗೆಯೇ ಸ್ವೈರಂ ಚರಂತಿ ಮುನಯೋಪಿ ನನ ಹ್ಯಮಾನಾಹ. ಕಾಮಕ್ರೋಧ ಬಿಟ್ಟವರು ಮುನಿಗಳು ಲೋಕದ ಅನುಗ್ರಹ ದೃಷ್ಟಿಯಿಂದ ಎಷ್ಟೋ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಗೋಧರ್ಮ ಅಂತ ಒಂದಿತ್ತು, ಹೇಳಿದ್ರು ದೊಡ್ಡ ದೊಡ್ಡ ಕಥೆಗಳೆಲ್ಲ ಬರೆದಿದ್ದೇನೆ ಪುಸ್ತಕದಲ್ಲಿ.
ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಅನುಗ್ರಹ ಮಾಡ್ತಿದ್ರು ಒಂದು ಕಾಲದಲ್ಲಿ ಮಹರ್ಷಿಗಳು. ಹುಟ್ಟ ಕುರುಡರಾದವರು ದೀರ್ಘತಮಸ್ಸು ಅಂತ ಒಬ್ಬರು ಮಹರ್ಷಿ ಉಜಚ್ಚರ ಮಗ. ಹುಟ್ಟುವಾಗಲೇ ಎರಡೂ ಕಣ್ಣು, ಅದು ಋಗ್ವೇದದ ಒಂದು ಮೊದಲನೇ ಮಂಡಲದ 164ನೇ ಸೂಕ್ತ ಪೂರ್ತಿ ಅರ್ಥ ಹೇಳಿಸ್ಬಿಡಿ ನೋಡೋಣ. ಪಶ್ಚಿಮದವರು ಒದ್ದಾಡಿ ಜರ್ಜರಿತವಾಗಿದ್ದಾರೆ, ಎನಿಗ್ಮ್ಯಾಟಿಕ್, ನಮಗೆ ತಿಳಿಯೋದಿಲ್ಲ ಇದು. ಅದರಲ್ಲಿ ವಿಷ್ಣು ಸೂಕ್ತಗಳು ಒಂದು ಸರ್ಕಲ್ 360 ಡಿಗ್ರಿ ಯಾತಕಾದರಲ್ಲಿ ಅದರಲ್ಲಿ ಹೇಳಿದ್ದಾರೆ. ವೇದಿಕ ಗಣಿತವೆಲ್ಲ ಕೂತಿದೆ ಅದು. ಆ ಎರಡೂ ಕಣ್ಣಿಲ್ಲದವರು ಹೊರಗಿನ ಕಣ್ಣಿಲ್ಲ, ಒಳಗಿನ ಲೋಕವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು. ಅವರು ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳನ್ನು ಅನುಗ್ರಹ ಮಾಡ್ತಿದ್ರು. ಅವಳ ಹೆಂಡತಿಗೆ ಮಮತೆ, ಅವರು ಹೆಸರುಗಳಷ್ಟು ಸಂಕೇತವಾಗಿದೆ ನೋಡಿ. ಹುಡುಗ, ಮಕ್ಕಳು, ಹೆಂಡತಿ ಇವ್ರನ್ನ ಹಗ್ಗದಲ್ಲಿ ಕಟ್ಟಿ ಹಾಕಿ ದೋಣಿಯಲ್ಲಿ ತಳ್ಳಿಬಿಟ್ರು ಇವರು ಬೇಡ ನಮಗೆ ಅಂತ. ಸಿಕ್ಕಿದವರಿಗೆಲ್ಲ ಮಕ್ಕಳನ್ನು ಕೊಡ್ತಾರೆ ಅಂದ್ರೆ ಏನರ್ಥ ಆಗುತ್ತೆ ನೋಡಿ. ತೇ ಪಾಯವೋ ಮಾಮತೇಯಂತೆ ಅಗ್ನೇ ನೋಡಿ, ಇದು ಅದಕ್ಕೆ ಸಂಬಂಧಪಟ್ಟದ್ದು. ಪಾಯವ ಪಾವಕ, ಆ ಅಗ್ನಿದೇವ ಬಂದು ಅವರನ್ನು ಹಗ್ಗಗಳನ್ನು ಬಿಡಿಸಿ ಅವರನ್ನು ಕಾಪಾಡಿದ. ಅವರ ಮಂತ್ರಗಳು ಲೋಕಕ್ಕೆ ಸಿಕ್ಕಿದವು. ಅವರು ಮಾಡಿದ ಕೆಲಸ ಇನ್ನೊಬ್ಬರು ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಇದು ಒಂದು ಋಷಿ ಚರಿತ್ರೆ ಇಲ್ಲ, ಗೌತಮ ಹಲ್ದಿಯರ ಚರಿತ್ರೆ ಬರುತ್ತೆ. ರಾಮಾಯಣದಲ್ಲಿ ಹೇಳ್ತಾರೆ, ವೇದದಲ್ಲಿ ಉಕ್ತವಾಗಿದೆ. ಅದಕ್ಕೆ ಬಹಳ ವಿಸ್ತಾರವಾದ ಅರ್ಥ ಇದೆ. ವೇದ ಸಂಸ್ಕೃತಿಯ ಪರಿಚಯ 3ನೇ ಸಂಪುಟದಲ್ಲಿ ಅರ್ಥ ಬರೆದಿದ್ದೇನೆ ನೋಡಿ. ಕ್ಷೇಮೇಂದ್ರ ಅಂತ ಕಾಶ್ಮೀರದ ಕವಿ, 10ನೇ ಶತಮಾನದವನು. ರಾಮಾಯಣ ಮಂಜರಿ ಅಂತ ವಾಲ್ಮೀಕಿ ರಾಮಾಯಣಕ್ಕೆ ಬಹಳ ಸ್ಫುಟವಾಗಿ ಅದಕ್ಕೆ ಒಪ್ಪುವಂತಹ ಒಂದು ಮರು ಅನುವಾದವನ್ನು ಬಹಳ ಸರಳವಾದ ಅನುಷ್ಠುಪ್ ಶ್ಲೋಕಗಳಲ್ಲಿ ಬರೆದ, ನಮಗೆ ತುಂಬ ಪ್ರಿಯವಾದದ್ದು. ಕ್ಷೇಮೇಂದ್ರನ ರಾಮಾಯಣ ಮಂಜರಿ, ಮಹಾಭಾರತ ಮಂಜರಿ, ದಶಾವತಾರ ಚರಿತಂ, ಕಾಶ್ಮೀರದ ಕವಿ ವಾಲ್ಮೀಕಿ ಅಲ್ಲಲ್ಲಿ ಹೇಳಿದ್ದಕ್ಕೆಲ್ಲ ಅರ್ಥಗಳನ್ನು ಒಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡಬೇಕಿವೆ, ಹೇಳೋಕ್ಕಾಗೋದಿಲ್ಲ. ಅಹಲ್ಯೇ ನಿಜವಾಗಿಯೂ ವ್ಯಭಿಚಾರವನ್ನೇ ಮಾಡಿದರೆ ಈ ಕಥೆ ನಾಚಿಕೆ ಪಡುವಂತಹ ಕಥೆ. ವೇದದಲ್ಲಿ ಯಾತಕ್ಕೆ ಬರಬೇಕು, ರಾಮಾಯಣದಲ್ಲಿ ಯಾತಕ್ಕೆ ಹೇಳಬೇಕು? ಗಂಡ ಹೆಂಡತಿಯಾದರೂ ಮಕ್ಕಳಿಗೋಸ್ಕರವಾಗಿ ಅಲ್ಲದೆ ಪರಸ್ಪರ ಕೂಡಿದರೆ ಪಾಪ ಬರುತ್ತೆ ಅನ್ನುವಂತಹ ನಂಬಿಕೆ ಇದ್ದ ಕಾಲ ಈ ದೇಶದಲ್ಲಿ. ಋತುಕಾಲಂ ಪ್ರತೀಕ್ಷಂತೆ ನಾರ್ಥಿನಃ ಸುಸಮಾಹಿತೆ. ಸ್ನಾನಕ್ಕೆ ಹೋದವರು ಗೌತಮರು ಉಷಕಾಲದಲ್ಲಿ ಯಾವತ್ತೂ ಇಲ್ಲದೆ ಮೈ ಮೇಲೆ ಇಂದ್ರಾವಾಹನವಾಗಿ ಹೆಂಡತಿ ಹತ್ರ ಬಂದು ಹೇಳ್ತಾರೆ, ಮಕ್ಕಳು ಬೇಕು ಅಂತ ಆಸೆ ಇಲ್ಲದೇ ಇದ್ದವರು ಋತುಕಾಲದಲ್ಲಿಯೇ ಪತ್ನಿ ಸಂಗಮ ಮಾಡಬೇಕು ಅಂತ ನಿಯಮ ಇಲ್ಲ. ಈ ಮಾತನ್ನ ಕೇಳಿದಳು. ಗೌತಮರೇ ವಾಪಸ್ ಬಂದಿದ್ದು, ಮೇಲೆ ಇಂದ್ರ ಕೂತಿದ್ದಾನೆ. ಆದರೂ ಮತಿಂ ಚಕಾರ ದುರ್ಮೇಧಾಹ, ದುರ್ಬುದ್ಧಿಯಿಂದ ಅದಕ್ಕೆ ಒಡಂಬಟ್ಲು, ಗಂಡನ ಜೊತೆಯಲ್ಲಿಯೇ ಸಂಗಮ ವ್ಯಭಿಚಾರ ಮಾಡಲಿಲ್ಲ ಅವಳು. ಸ್ಪಷ್ಟವಾಗಿದೆ ರಾಮಾಯಣದಲ್ಲಿ. ಮೇಲೆ ಕೂತಿದ್ದವನು ಇಂದ್ರ, ನಿತ್ಯ ಊಟ ಮಾಡುವವನು, ಇಷ್ಟು ಅನ್ನ ತಗೊಳ್ಳೋವನು, ಇವತ್ತಿನ್ನೂ ಹಾಕು ಇನ್ನೂ ಹಾಕು ಅಂತ ಕೇಳಿದ್ರೆ ಭೂತ ಹಿಡಿದಿದೆಯಾ ಅಂತ ಕೇಳುವ ಹಾಗೆ ಅವರ ಮೇಲೆ ಇಂದ್ರ ಮೆಟ್ಟಿಕೊಂಡಿದ್ದ. ಇಂದ್ರಿಯ ಚಾಪಲ್ಯ ದೇವತೆ ಮೇಲೆ ಸೇರಿಕೊಂಡಿತ್ತು. ಸ್ಪಷ್ಟವಾಗಿದೆ, ಶಪಥ ಮಾಡಿ ಹೇಳ್ತೇನೆ ಬೇಕಾದ್ರೆ. ಆದ್ರಿಂದ ಅಷ್ಟು ಸಣ್ಣ ವಿಷಯ, ಪತಿ ಪತ್ನಿಯರೇ ಆದರೂ ಕಾಮಾರ್ಥಿಗಳಾಗಿ ಸಂಗಮ ಮಾಡಿದರೆ ಎಷ್ಟು ಘೋರ ಅಪರಾಧ ಅನ್ನೋದಕ್ಕೆ ಅವರು ಹಿಮವತ್ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದರು. ಇವಳು ಭಸ್ಮಶಾಹಿ ಆದಳು, ಕಲ್ಲಾದಳು, ರಾಮಪಾದ ಸ್ಪರ್ಶದಿಂದ ಪರಿಶುದ್ಧವಾದಳು. ಋಷಿಗಳ ಚರಿತ್ರೆ ಹೇಳುವಾಗ ನಾವು ಹೊಂಜಬೇಕಾಗತ್ತೆ. ಅದಕ್ಕೆ ದೇವಮೂಲ, ಋಷಿ ಮೂಲ, ನದಿ ಮೂಲ ನೋಡಬೇಡ ಅಂತ ಅಟ್ಟಕಂದ್ರು. ಅಲ್ಲಿ ತಪ್ಪಿದೆ ಅಂತಲ್ಲ, ನಮ್ಮ ಕಣ್ಣು ತಪ್ಪಿದೆ, ನಮ್ಗೆ ಅರ್ಥ ಆಗೋದಿಲ್ಲ ಅದು. ಇಂದ್ರ ನನ್ನ ದೂಷಣೆ ಮಾಡೋ, ಇವು ರಾಮಾಯಣ ಪ್ರವಚನ ಮಾಡೋರು ಇಂದ್ರ ಅಂದರೆ ಇಂದ್ರಿಯ ಚಾಪಲ್ಯ ಸುತರಾಮ್ ಕಂಟ್ರೋಲ್ ಇಲ್ ದೇವತೆ ಅಂತ ಒಬ್ಬರು ಮೈಸೂರಲ್ಲಿ ಬೆಂಗಳೂರಲ್ಲಿ ಉಪನ್ಯಾಸ ಮಾಡಿದರು, ಛೀಮಾರಿ ಹಾಕಿದೆ ಅವರಿಗೆ ನಾನು. ಇನ್ನೊಬ್ಬರು ಬೆಂಗಳೂರು ಯೂನಿವರ್ಸಿಟಿ ಸಂಸ್ಕೃತ ಪ್ರೊಫೆಸರು ನನ್ನ ಬಿಟ್ಟರೆ ಏನು ಜಂಗ ಎಷ್ಟಿದೆ ಅಹಂಕಾರಗಳು ನೋಡ್ರಿ. ವಿಚಾರ ಜ್ಯೋತಿ ಅಂತ ಲೇಖನ ಬರೀತಿದ್ರು ಸಂಯುತ್ ಕರ್ನಾಟಕದಲ್ಲಿ ಒಂದು ಸಣ್ಣ ಕಾಲಮ್ಮು. ಅದರಲ್ಲಿ ಈ ಅಥರ್ವವೇದಿಯ ಮಹರ್ಷಿಗಳನ್ನು ಕುರಿತು ಲೇವಡಿ ಮಾಡಿದರು. ಶುನ ಶುನಕ ಶೌನಕ ಶುನಶೇಪ ಶುನೋಲಾಂಗೋಲ ಶುನಃಪುಚ್ಛ. ಶುನ ಅಂದ್ರೆ ನಾಯಿ, ಶುನಕ ಅಂದರೆ ನಾಯಿದು ಇನ್ನೊಂದು ರೂಪ, ಡಿಮ್ಯುನಿಟಿವ್ ಫಾರ್ಮ್ ಅಂತ ಹೇಳ್ತೇವೆ. ಶೌನಕ ಈ ಬರೀ ನಾಯಿ ವಂಶಗಳ ಹೆಸರುಗಳಿದ್ದಾಗೆ, ಶುನಃಪುಚ್ಛ ನಾಯಿ ಬಾಲ, ಶುನೋಲಾಂಗೋಲ ಶುನಶೇಪ ಕೆಟ್ಟರ್ಥ ಕೊಡ್ತದೆ. ಋಷಿಗಳಿಗೆ ಬೇರೆ ಹೆಸರಿಲ್ಲ ಅಂತ ಕಾಣುತ್ತೆ, ನಾಯಿ ಬಾಲ ಅಂತ ಹೆಸರಿಟ್ಕೊಂಡಿದ್ದು ನೋಡಿ ಕುಚೋದ್ಯ ಮಾಡಿದರು. ಸ್ವಾಮಿ, ಆ ನಾಯಿ ಯೋಗ್ಯತೆ ನಿಮಗೇನಿದೆ? ಎದುರಿಗೆ ಸಿಕ್ಕಿದಾಗ ರೈಲ್ವೆ ಸ್ಟೇಷನಲ್ಲಿ ದೆವ್ವ ಬಿಡಿಸಿಬಿಟ್ಟೆ ಅವರು. ಒಂದು ದಿವಸ ಸಾರ್ಮೇಯ ಅನ್ನುವುದು ವೇದದಲ್ಲಿ ಘ್ರಾಣಶಕ್ತಿ, ವೇದ ಮಂತ್ರಕ್ಕೆ ಅರ್ಥಗಳನ್ನು ಹಿಡಿದುಕೊಡುವಂತಹ ದಿವ್ಯವಾದ ಶಕ್ತಿ, ಅದು ಒಂದು ದೇವತೆ ವೇದದಲ್ಲಿ.
ಪ್ರಾಕೃತವಾದ ನಾಯಿಗೆ ನಮಗೆ ನಿಮಗಿಲ್ಲದೆ ಒಂದು ಬುದ್ಧಿ ಬದ್ದು ಗುಣ ಇದೆ, ಅದು ಮನುಷ್ಯರು ಇಂಥವರು ಅಂತ ಪತ್ತೆ ಮಾಡುವ ಘ್ರಾಣ ಶಕ್ತಿ, ಮೂಗಿನ ವಾಸನೆ ಶಕ್ತಿಗೆ ನಾಯಿಗಿರುವಂತೆ ವೇದೋಕ್ತವಾದ ದೇವತೆ ಸರ್ಮೇ ಎಂಬ ದೇವತೆಗೆ ಅದು ಇಂದ್ರ ನಾಯಿ ವರುಣನ ನಾಯಿ ಅಂತ ಹೇಳ್ತಾರೆ. ನಿತ್ಯ ಅಧ್ಯಯನ ಮಾಡುವವರಿಗೆ ಶಬ್ದದಲ್ಲಿ ಕೊಚ್ಚಿ ಹೋಗ್ತಾರಲ್ಲ, ಅಲ್ಲಿ ಸುಮ್ಮನೆ ಹೋಗಬೇಡ, ಇಲ್ಲಿ ನೋಡು ಇಲ್ಲಿ ಅರ್ಥ ಇದೆ ಇಲ್ಲಿ ಅರ್ಥ ಇದೆ ಅಂತ ಹಿಡಿದುಕೊಡುವ ಶಕ್ತಿ ಅದು. ವೇದ ಶಬ್ದಗಳಲ್ಲಿ ಪದಪುಂಜಗಳಲ್ಲಿ ಇಲ್ಲಿ ಅರ್ಥ ಇದೆ ನೋಡು ಅಂತ ಹಿಡಿದುಕೊಡುವ ಶಕ್ತಿ ಅದನ್ನು ಅಥರ್ವವೇದಿಯರು, ಯಾಕೆ ಅಥರ್ವವೇದಿಗಳು ಒಂದು ಹೋಮ ಒಂದು ಹೋತ್ರ ಹವನ ಮಾಡುವಾಗ ಬ್ರಹ್ಮಶಾಖೆ ಮೌನವಾಗಿ ಕೂತ್ಕೊಂಡು ಉದ್ಗಾತ್ರಿ ಹೋತ್ರಿ ಸರಿಯಾದ ಮಂತ್ರಗಳನ್ನು ಹೇಳ್ತಾ ಇದ್ದಾರೆ ಅಂತ ನೋಡ್ತಕ್ಕಂಥ ಗಂಭೀರವಾದ ಶಾಖೆ. ನಾವು ಅಥರ್ವವೇದವನ್ನು ಸರಿಯಾಗಿ ಹಚ್ಚಿಕೊಂಡಿಲ್ಲ, ಅಥರ್ವವೇದ ಬಿಟ್ಟದ್ರಿಂದ ಈ ಸ್ಥಿತಿಗೆ ಬಂದಿದ್ದೇವೆ. ತ್ರಯೀಂದ್ರ ಮೂರೇ ವೇದ, ನಾಲ್ಕನೇದಲ್ಲ ಅಂತಲ್ಲ, ಮೂರು ಅರ್ಥಗಳು ನಾಲ್ಕು ವೇದದಲ್ಲಿ ಉಂಟು. ಸಮಾಜ ಪೋಷಣೆ ಮತ್ತು ಅಧ್ಯಾತ್ಮ ರಕ್ಷಣೆ, ಶರೀರ ರಕ್ಷಣೆ, ಕೌಟುಂಬಿಕ ರಕ್ಷಣೆ, ಇಲ್ಲಿಂದ ಹಿಡಿದು ಅಲ್ಲಿಯವರೆಗೆ ಬೇಕಾದ ಎಲ್ಲ ವಿಷಯಗಳು ಇವೆ. ನಾಲ್ಕು ವೇದಗಳು ಸಮಾನವಾದ ಗೌರವಕ್ಕೆ ಪಾತ್ರವಾದವು. ಯಾಕೆ ಹೇಳ್ತೇವೆ ಅಂದರೆ ಅಪಹಾಸ್ಯ. ವೇದ ಸಂಸ್ಕೃತ ಓದಿದವರು ಕಾವ್ಯ ಶಾಸ್ತ್ರ ನಾಟಕ ಓದಿದ್ರೆ ಸಾಕೆ, ವೇದ ಓದಬೇಡವೆ, ವೇದ ಓದುವಾಗ ಗುರುಗಳಲ್ಲಿ ಕೇಳಬೇಡವೆ, ಉಪಾಸನೆ ಮಾಡಬೇಡವೆ. ನೋಡಿ ವೈದಿಕರ ದುಃಸ್ಥಿತಿಗೆ ಬಂದಿದ್ದೇವೆ ನಾವು. ಶುನಕ ನಮಗಿದು ಹೇಳ್ತಾ ಉದ್ವೇಗ ಯಾತಕ್ಕೆ ಬರುತ್ತೆ ಅಂದರೆ ಇಂಥ ಮಂತ್ರಗಳನ್ನು ಕೈಯಲ್ಲಿ ಇಟ್ಕೊಂಡು ನಾವು ಭಿಕ್ಷೆ ಎತ್ತಾ ಇದ್ದೆ ಊರಲ್ಲಿ, ಒಂದು ರಾಷ್ಟ್ರವನ್ನು ಕಟ್ಟುವಂತಹ ಮಂತ್ರ, ಇಡೀ ಜಗತ್ತಿಗೆ ಕಲ್ಯಾಣವನ್ನು ಕೋರತಕ್ಕಂತಹ ಮಂತ್ರಗಳನ್ನು ಇಟ್ಕೊಂಡು ಇವತ್ತು ನಾವು ಪಶ್ಚಿಮದವರ ಕಡೆಯಿಂದ ಅವರು ಊಗದನ್ನು ಚೀತು ಅಂತ ಭಿಕ್ಷೆ ತೆಗೆದು ಅವ್ರದ್ದು ಪಾಲಿಟಿಕ್ಸು ಅವ್ರದ್ದು ಎಕನಾಮಿಕ್ಸು. ನೆನ್ನೆ ಹೆಗ್ಡೆ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಆ ಮಾತು, ಅದನ್ನು ಬೆಳೆಸಿ ಹೇಳ್ತಾ ಇದ್ದೆ. ಒಳಗೆ ಕೊರಿತಾ ಇದೆ ಕೀಟ ಕೊರದಾಗ, ನನಗೆ ಇಷ್ಟೊಂದು ಸಂಪತ್ತಿದ್ದು ಹಾಳಾಗಿದ್ದೇವಲ್ಲ ಅಂತ. ಆದ್ದರಿಂದ ಋಷಿ ಮೂಲ ನೋಡಬೇಡ ಅಂತ ಯಾತಕ್ಕಂದರು, ಅಲ್ಲಿ ಹುಳುಕಿದೆ ಅಂತಲ್ಲ, ನಿನಗೆ ಅರ್ಥ ಆಗೋದಿಲ್ಲ. ದೇವ ಮೂಲ ಯಾತಕ್ಕೆ ನೋಡಬೇಡ, ನಿನಗೆ ದೇವತಾ ಸ್ವರೂಪ ಅರ್ಥ ಆಗೋದಿಲ್ಲ. ಈಗ ನಾಯಿಂದ್ರು, ನಾಯಿಂದ್ರು ದೇವತೆ ಇದು. ಸೋಮವನ್ನು ಕುಟ್ಟುವ ಒರಳು ಕಲ್ಲನ್ನು ದೇವತೆ ಗ್ರಾವ, ಅದಕ್ಕೆ ದೇವತೆಗಳು ಅಂತ ಹೇಳ್ತಾರೆ. ಅಪಾಲ ಎಂಬವಳು ನೀರಲ್ಲಿ ಬಿದ್ದಾಗ ಸೋಮ್ಯಾಗ ಮಾಡದೆ ಸಾಯ್ತೇನಲ್ಲ ಅಂತ ಅವಳು ಪ್ರಜ್ಞೆಯಿಂದ ಯಾವುದೋ ಬಳ್ಳಿಯನ್ನು ತೆಗೆದು ಬಾಯಲ್ಲಿ ಹಾಕಿ ಅಗಿದು ದವಡೆಯಿಂದ ಅದನ್ನೇ ಸೋಮ ಲತೆ ಅಂತ ಭಾವಿಸಿಕೊಂಡು ದವಡೆ ಹಲ್ಲುಗಳನ್ನು ಗ್ರಾವಗಳು ಅಂತ ಭಾವಿಸಿ ಇಂದ್ರನಿಗೆ ಅರ್ಪಿಸಿದಳು. ಕಥೆ ಇದೆ ಏಕಾಗ್ನಿ ಕಾಂಡದಲ್ಲಿ ಹೇಳ್ತೇವೆ, ಋಗ್ವೇದದಲ್ಲಿ ಬರ್ತದೆ. ಅಪ್ಪ ವೇದಕ್ಕೆ ಸುಮ್ಮನೆ ಕೈ ಹಚ್ಚಬೇಡಿ, ಒಂದು ಋಗ್ವೇದ ಮಂತ್ರ ಹೇಳುತ್ತೆ, ಇದು ಪವಿತ್ರವಾದ ಗೋಮಾತೆ, ಕೈ ತೊಳೆದುಕೊಂಡು ಕೆಚ್ಚಲಿಗೆ ಕೈ ಹಚ್ಚಬೇಕು. ಕೈ ತೊಳೆಯಿದೆ ನಾ ಬರೆದಿದ್ದೇನೆ, ಗೋಮಾಂಸ ಭಕ್ಷಕರು ವೇದದ ಗೋವಿಗೆ ಕೈ ಹಾಕಿದರೆ ಏನು ಗತಿಯಾಗುತ್ತೆ, ಬಹಳ ಸಿಟ್ಟಿನಿಂದ ಬರೆದಿದ್ದೇನೆ. ವೇದ ಸಂಸ್ಕೃತಿ ಪರಿಚಯ ಮೂರನೇ ಸಂಪುಟದಲ್ಲಿ ಆ ಗೋತತ್ವ ಗವಾಮಯನದ ಮರ್ಮ ಇದನ್ನೆಲ್ಲ ತುಂಬ ಶ್ರಮಪಟ್ಟಿದ್ದೇನೆ ಗುರುಗಳ ಕೃಪೆಯಿಂದ ಬರೋದು. ಅದಕ್ಕೆ ಹೇಳ್ತೇವೆ ಅಂದರೆ ಇಲ್ಲಿ ಹುಳುಕಿದೆ ಅಂತ ನೋಡಬೇಡಿ, ನಮಗೆ ತಿಳಿಯೋದಿಲ್ಲ. ಕಣ್ಣು ತಪ್ಪಾಗಿದ್ದರೆ ಎಲ್ಲ ಅಪಾರ್ಥವಾಗಿ ಕಾಣುತ್ತೆ. ಅದರಿಂದ ವಿಕ್ರೀಡಿತಂ ವ್ರಜವಧೂಭಿ ಇದಂಚ ವಿಷ್ಣೋ ಶ್ರದ್ಧಾನ್ವಿತೋ ಅನುಸೃಣಯಾತ್ ಅಥ ವರ್ಣಯೇದ್ಯ. ವ್ರಜಸ್ತ್ರೀಯರು ಗೋಪಸ್ತ್ರೀಯರ ಜೊತೆಯಲ್ಲಿ ಯಮುನಾ ಪುಳಿನದಲ್ಲಿ ಯಮುನೆಯ ದಡದ ಮರಳಿನ ಮೇಲೆ ವಿಷ್ಣು ಅಂದರೆ ನಮ್ಮ ಕೃಷ್ಣ ಏನು ಆಟ ಆಡಿದನೋ ಕುಣಿದಾಡಿದನೋ ಅದನ್ನು ಶ್ರದ್ಧಾನ್ವಿತರಾಗಿ ಯಾರು ಕೇಳ್ತಾರೆಯೋ ಯಾರು ವರ್ಣಿಸ್ತಾರೆಯೋ, ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಂ, ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಹೊಂದಿ ಹೃದ್ರೋಗಂ ಆಶು ಅಪಹಿನೋತಿ ಅಚರೇಣ ಧೀರ, ಹೃದಯದ ರೋಗಗಳೆಲ್ಲ ಬಿಟ್ಟು ಹೋಗುತ್ತೆ, ದೊಡ್ಡ ಔಷಧಿ ಅಂತ ಬರೆದಿದ್ದಾರೆ ಮೂರ್ಖರೇ ಬರೆದವರು. ಹೃದ್ರೋಗಂ, ಹೃದಯಕ್ಕೆ ಬರೋ ರೋಗ ಯಾವುದು? ಹಾರ್ಟ್ ಡಿಸೀಸ್ ಅಲ್ಲ, ಇಲ್ಲಿ ಹೃದಯ ಅಂದರೆ ಮನುಷ್ಯನ ವ್ಯಕ್ತಿತ್ವವನ್ನು ನಿಯಂತ್ರಿಸುವಂಥ ಬುದ್ಧಿ ಎಂಬ ಕೇಂದ್ರ ಅಂತ ಇಟ್ಕೊಳ್ಳಿ. ಈ ಹೃದಯ ಫಿಸಿಕಲ್ ಹಾರ್ಟ್ ಅಲ್ಲ. ಬುದ್ಧಿಯೇ ವಿಕಲ್ಪವಾದರೆ ಏನು ಗತಿ ಮನುಷ್ಯನಿಗೆ? ದೇವರು ಕೊಡಬಹುದಾದ ಬಹಳ ದೊಡ್ಡ ಶಿಕ್ಷೆ ಮನುಷ್ಯನಿಗೆ ಅಂದರೆ ಹುಚ್ಚು ಹಿಡಿಸುವುದು, ಅದಕ್ಕೆ ಮೇಲ್ಪಟ್ಟು ದೊಡ್ಡ ಶಿಕ್ಷೆ ಇಲ್ಲ. ಹಣ ಹೋದರೆ ಸಂಪಾದನೆ ಮಾಡಬಹುದು, ಶರೀರಕ್ಕೆ ರೋಗ ಬಂದರೆ ಔಷಧಿಯಿಂದ ಏನಾದರೂ ಚಿಕಿತ್ಸೆ ಮಾಡಿಕೊಳ್ಬಹುದು. ಬುದ್ಧಿಯೇ ಕೆಟ್ಟು ಹೋದರೆ ಮನುಷ್ಯನಿಗೆ, ಹುಚ್ಚನಾಗಿ ಹೋದರೆ ಎಷ್ಟು ದೊಡ್ಡ ಐಶ್ವರ್ಯವಂತನಾಗಿದ್ದರೆ ಏನು ಪ್ರಯೋಜನ? ಅಪ್ಪ ಅಮ್ಮ ಸಂಪಾದನೆ ಮಾಡಿಟ್ಟ ಆಸ್ತಿಯಾಗಲಿ, ಒಳ್ಳೆ ಹೆಂಡತಿಯಾಗಲಿ, ಮಕ್ಕಳಾಗಲಿ, ಎಲ್ಲರೂ ತಿರಸ್ಕಾರದಿಂದ ನೋಡುವಂತಹ ಸ್ಥಿತಿಯೇ ಒಬ್ಬ ಮನುಷ್ಯ ಬರ್ತಾನೆ ಅಂದರೆ ಅವನಿಗೆ ಹುಚ್ಚು ಹಿಡಿಯಬೇಕು, ಬುದ್ಧಿ ಭ್ರಮಣೆಯಾಗಬೇಕು, ಅದು ಹೋಗುತ್ತೆ. ಈ ಗೋಪಿಕಾಗೀತೆ ಒಂದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಹೃದ್ರೋಗಮಾಶು ಅಪಹಿನೋತಿ ಅಚಿರೇಣ ಧೀರ. ಧೀ ಕಾರ್ಯ ಅಂದರೆ ಬುದ್ಧಿ ಕಾರ್ಯ, ಅವನು ಧೀರನಾಗ್ತಾನೆ, ಕಷ್ಟ ತಡ್ಕೊಳ್ಳೋ ಶಕ್ತಿ ಬರ್ತದೆ, ಎಂಡ್ಯೂರೆನ್ಸ್ ಪವರ್ ಆಫ್ ಎಂಡ್ಯೂರೆನ್ಸ್ ಬರ್ತದೆ. ಈ ಧೈರ್ಯದ ಶಕ್ತಿ, ನೆನಪು ಶಕ್ತಿ ಅದು ಉಂಟಾಗುತ್ತೆ.
ಹೊರಗಡೆಯಿಂದ ಏಟು ಬಿದ್ದರೆ ತಲೆ ಕೆಡೋದಿಲ್ಲ, ಒಳಗಿಂದ ಏಟು ಬಿದ್ದರೆ ತಲೆ ಕೆಟ್ಟು ಹೋಗುತ್ತೆ. ಇದು ಮನುಷ್ಯನ ನಂಬಿಕೆಗಳಿಗೆ ಪೆಟ್ಟಾಗಬಾರದು, ಶ್ರದ್ಧೆಗೆ ಪೆಟ್ಟು ಬೀಳಬಾರದು. ಶ್ರದ್ಧೆಯ ದೇವೋ ದೇವತ್ವಮಶ್ನುತೆ, ಶ್ರದ್ಧೆಯಿಂದರೆ ಆ ಶ್ರದ್ಧಾ ಸೂಕ್ತ ಬರುತ್ತೆ. ವೇದದಲ್ಲಿ ಎಷ್ಟು ಹೇಳ್ಬೋದು, ಪುಂಖಾನುಪುಂಖವಾಗಿ ಯಾಕೆ ನೆನಪಕ್ಕೆ ಬರುತ್ತೆ ಅಂದರೆ ರೇಗಿಸ್ಬಿಟ್ರೆ ಇವೆಲ್ಲ ನೆನಪು ಬರುತ್ತೆ ಮನುಷ್ಯನಿಗೆ. ವೈದಿಕರನ್ನು ರೇಗಿಸೋಕೆ ಹೋಗಬಾರದು. ಇವತ್ತು ಜಗತ್ತು ಯಾತಿ ಕೆಡ್ತಿದೆ, ನಮಗೆ ಭಾರತೀಯರಿಗೆ ಇಂಗ್ಲಿಷ್ ಭಾಷೆಯನ್ನು ಕಲಿಸುವ ನೆಪದಲ್ಲಿ ಬೇಕಾಲೆ ಸಾಹೇಬ ರಕ್ತಮಾಂಸದಲ್ಲಿ ಮಾತ್ರ ಭಾರತೀಯರು, ಬುದ್ಧಿಯಲ್ಲಿ ಐರೋಪ್ಯರು ಆದ ಹೊಸ ಜನಾಂಗವನ್ನು ಈ ಇಂಗ್ಲಿಷ್ ಭಾಷೆ ತಯಾರು ಮಾಡ್ತದೆ ಅಂತ ಪ್ರತಿಜ್ಞೆ ಮಾಡಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಹೇಳಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ. ಅದು ಮಾಡಿದ್ರಿಂದ ಹೀಗೆಲ್ಲ ನಾನಿಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ಓದಿ ಕೆಡದೇ ಇದ್ದವರು ನಾನು ಕೆಲವೇ ಕೆಲವರಲ್ಲಿ ಒಬ್ಬ. ಇಂಗ್ಲಿಷ್ ಸಾಹಿತ್ಯ ಓದಿದವರು ಹಿಂದಿನವರೆಲ್ಲ ಬಿ ಎಂ ಶ್ರೀಕಂಠಯ್ಯನವರು, ಎಸ್ ವಿ ರಂಗಣ್ಣವರು, ಬಹಳ ದೊಡ್ಡ ದೊಡ್ಡ ಭಾರತೀಯ ಸಂಸ್ಕೃತಿಯಲ್ಲಿ ತುಂಬ ನಿಷ್ಠೆ ಇದ್ದವರಿದ್ದರು. ಈಗಿನ ತಲೆಮಾರಲ್ಲಿ ಅದು ಓದಿದವರು ಎಲ್ಲ ತಲೆ ಕೆಟ್ಟಿದೆ. ಅದಕ್ಕೆ ಬುಡಭದ್ರವಿಲ್ಲ, ಯಾವ ಮರಕ್ಕೆ ಬುಡಭದ್ರವಿಲ್ಲ, ದೊಡ್ಡ ಗಾಳಿ ಬೀಸಿದ್ರೆ ಬಿದ್ದು ಬಿಡುತ್ತೆ ಹೆಮ್ಮರ. ಅದು ಯು ಮಸ್ಟ್ ಬಿ ರೂಟೆಡ್ ಇನ್ ಯುವರ್ ಕಲ್ಚರ್, ನಿಮ್ಮ ಸಂಸ್ಕೃತಿಯಲ್ಲಿ ನೀವು ಭದ್ರವಾಗಿರಬೇಕು. ಮಕ್ಕಳಿಗೆ ಮನೆಯಲ್ಲಿ ನಮ್ಮ ಮೂಲ ಸಂಸ್ಕೃತಿಯ ಬೇರುಗಳನ್ನು ಶ್ರದ್ಧೆಯನ್ನು ಚೆನ್ನಾಗಿ ಬೆಳೆಸಿ ಆಮೇಲೆ ಬೇಕಾದ ಕಡೆ ಕಳಿಸಿ ಅವರನ್ನು ಎಲ್ಲಿ ಹೋದರೂ ಕೆಡೋದಿಲ್ಲ ಮಕ್ಕಳು. ಅದಕ್ಕೆ ಪರೀಕ್ಷೆ ಯಾವುದು ಅಂದರೆ ಈ ಗೋಪಿಕಾ ಪ್ರಸಂಗ. ಶ್ರೀಮದ್ ಭಾಗವತದ ಅನೇಕ ಕಥೆಗಳಲ್ಲಿ ಈ ಗೋಪಿಕೆಯರ ಜೊತೆಯಲ್ಲಿ ಕೃಷ್ಣ ಆಟವಾಡಿದ ಲೀಲೆ ಇದೆಯಲ್ಲ, ಇದನ್ನು ಚೆನ್ನಾಗಿ ಅವನು ಭಕ್ತಿಯಿಂದ ತಿಳ್ಕೊಳ್ತಾನೆಯೋ ಅವನಿಗೆ ಬುದ್ಧಿಭ್ರಮಣೆ ಆಗುವ ಪ್ರಸಂಗವಿದ್ದರೂ ಅದು ತಪ್ಪುತ್ತದೆ, ಧೈರ್ಯ ಉಂಟಾಗ್ತದೆ, ಹೃದಯದ ರೋಗ ಹೋಗ್ತದೆ ಅಂತ ವರ್ಣನೆ ಮಾಡಿದರು. ಅಲ್ಲಿಗೆ ಮಂಗಳ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಮುಂದೆ ಶಿವರಾತ್ರಿ ಬಂದಿತು. ಆ ಶಿವರಾತ್ರಿ ಪ್ರಸಂಗದಲ್ಲಿ ಗೋಪರೆಲ್ಲರೂ ಸರಸ್ವತಿ ನದಿ ತೀರಕ್ಕೆ ಹೋಗಿದ್ದಾರೆ. ಸರಸ್ವತಿ ನದಿ ಇನ್ನೂ ಪ್ರವಾಹ ಮಾಡುತ್ತಿದ್ದ ಕಾಲ. ಸರಸ್ವತಿ ಸಿಂಧೂ ನದಿಗೆ ಬಂದು ಸೇರಿಕೊಳ್ತಿತ್ತು. ಅದನ್ನು ಅಂಬಿತಮೇ ನದೀತಮೇ ದೇವಿತಮೇ ಸರಸ್ವತಿ, ತಾವು ಸರಸ್ವತಿ ಮಂತ್ರ ಹೇಳಿ ಆಶೀರ್ವಾದ ಮಾಡಿದಿರಿ ಪುಸ್ತಕದ ಮೇಲೆ. ಮೊದಲು ದಿವಸ ತಾವೆಲ್ಲ ಹೇಳಿದಿರಿ ನಮಗೆ ತಾಯಿ ಅಂತ ಯಾತಕ್ಕೆ ಹೇಳ್ತೇವೆ ಅಂದರೆ ನಮ್ಮ ಸಕಲ ವೇದ ಮಂತ್ರಗಳು ಪ್ರತ್ಯಕ್ಷವಾದದ್ದು ಸರಸ್ವತಿ ನದಿ ತೀರದಲ್ಲಿ ಮಹರ್ಷಿಗಳಿಗೆ. ಇತಿಹಾಸ ಪುರಾಣಗಳನ್ನು ಅವರು ಪ್ರತ್ಯಕ್ಷ ಮಾಡಿಕೊಂಡದ್ದು, ಮುಂದೆ ಪರಂಪರೆಯಿಂದ ನಮಗೆ ಕೊಟ್ಟಿದ್ದು ಆ ಸರಸ್ವತಿ ನದಿ ತೀರದಲ್ಲೇ ಮಹರ್ಷಿಗಳು. ಆ ನದಿ ಒಣಗಿ ಎಷ್ಟು ವರ್ಷವಾಯಿತು ಅದನ್ನು ಪುನಃ ಕುದುರಿಸುವ ಪ್ರಯತ್ನವನ್ನು ಹಿಂದಿನ NDA ಸರ್ಕಾರ ಮಾಡಿತ್ತು. ಈ ಮರಳುಗಾಡಿನಲ್ಲಿ ರಾಜಸ್ಥಾನದಲ್ಲಿ ಎಲ್ಲಿ ಇಂಗಿತ್ತು ಅದನ್ನು ಅಮೆರಿಕೆ ಒಂದು ಸರ್ಕಾರದ ನ್ಯಾಸಾ NASA ಅವರು ಮೇಲಿನಿಂದ ಬಂದು ವೀಕ್ಷಣವನ್ನು ಮಾಡಿ ಏರಿಯಲ್ ಸರ್ವೆ ಮಾಡಿ ಆ ನದಿ ಎಲ್ಲಿದೆ ಅಂತ ಪತ್ತೆ ಮಾಡಿ ಅದನ್ನೊಂದು ಕೆಲವು 100 ಮೈಲುಗಳಷ್ಟು ನೀರನ್ನು ಮೇಲಕ್ಕೆ ಎತ್ತಿ ರಾಜಸ್ಥಾನದ ಕೆಲವು ಭಾಗವೆಲ್ಲ ಇವತ್ತು ಒಳ್ಳೆ ನೀರಾವರಿ ಇದ್ದಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಮರಳುಗಾಡಲ್ಲಿ ಒಳ್ಳೆ ನೀರಾವರಿ ಬರುವುದಕ್ಕೆ ಸರಸ್ವತಿಯನ್ನು ಮೇಲಕ್ಕೆ ಎತ್ತಿ ಅದೆಷ್ಟೋ 1000 ಕೋಟಿ ರೂಪಾಯಿ ಖರ್ಚಿನಲ್ಲಿ ವಿಶ್ವದ ಬ್ಯಾಂಕಿನಿಂದ ಹಣ ತೆಗೆದು ಮಾಡಿ ಅದನ್ನೆಲ್ಲ UPA ಸರ್ಕಾರ ಮಣ್ಣುಗೂಡಿಸಿ ಸರಸ್ವತಿ ಮೇಲಕ್ಕೆ ಬರಬಾರದು, ಭಾರತೀಯರು ಅದನ್ನು ನಂಬಬಾರದು. ಭಾರತೀಯರು ಅಜ್ಞರಾಗಿರಬೇಕು, ಅವರ ಸಂಸ್ಕೃತಿಯಲ್ಲಿ ಅವರಿಗೆ ವಿಶ್ವಾಸ ಇರಬಾರದು. ಈ ಮನೆಹಾಳು ನೀತಿಯನ್ನು ಅವರು ಫಾಲೋ ಮಾಡ್ತಾ ಕೂತಿದ್ದಾರೆ, ಶಾಪ ಹಾಕಬೇಕಾಗಿದೆ ಅವ್ರಿಗೆ. ನಾವು ಆ ಸರಸ್ವತಿ ನದಿ ಇಂಗಿ ಎಷ್ಟು ವರ್ಷ ಆಯಿತು, ಸುಮಾರು ಕ್ರಿಸ್ತಪೂರ್ವ 5000 ವರ್ಷಗಳಿಗೆ ಹಿಂದೆ ಆ ನದಿ ಇಂಗಿ ಹೋಯಿತು. ಈ ರಾಣ್ ಆಫ್ ಕಚ್ ಅಂತ ಹೇಳಿದ ಮೃಗು ಕಚ್ಚಕ್ಕೆ ಬರ್ತಾ ಬರ್ತಾ ಅಲ್ಲೆಲ್ಲೋ ಇಂಗಿ ಹೋಯಿತು. ಅದಕ್ಕೆ ಪೂರ್ವದಲ್ಲಿದ್ದದು ಹರಪ್ಪ ಮಹೆಂಜೊದಾರೋ. ಅಲ್ಲಿ ಮಹರ್ಷಿಗಳು ತಾವು ಕಂಡುಹಿಡಿದ ಜ್ಞಾನವನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಕೆಲವು ಬರವಣಿಗೆ ರೂಪದಲ್ಲಿ ಒಂದು ಲಿಪಿಯನ್ನು ಮಾಡಿಕೊಂಡಿದ್ರು. ಕೇಳಿದ್ದೀರು ಇಲ್ವೋ, ಇದು ಋಗ್ವೇದದಲ್ಲಿ ಮಂತ್ರ ಬರುತ್ತೆ, ಇದು ಸಸರ್ಪರಿ ದೃಶೆ ಅಂತ ಮಂತ್ರ ಬರುತ್ತೆ. ಅದು ಈ ಸಸರ್ಪರಿ ಅನ್ನೋದು ಒಂದು ಲಿಪಿ, ಅದು ಸಿಂಧು ಲಿಪಿ. ಇವತ್ತು ಪತ್ತೆ ಮಾಡಿದ್ದಾರೆ, ಅದರ ಭಾಷೆ ಹೇಗಿದೆ. ನನ್ನ ಹತ್ರ ಪುಸ್ತಕ ಇದೆ, 1000 ರೂಪಾಯಿನ ಗ್ರಂಥ ಅದು. ಆ ಸರಸ್ವತಿ ಲಿಪಿಯಲ್ಲಿ ಅವರು ಚಿತ್ರಗಳನ್ನು ಬರೆದಿದ್ದು, ಅದು ಮತ್ತೆ ಏನೇನು ಅದರಲ್ಲಿ ಶಬ್ದಗಳನ್ನು ಹಾಕಿದ್ರು, ಅದರಿಂದ ಸೌರಿ ಅಂತ ಲಿಪಿ ಉಂಟಾಯಿತು, ಅದರಿಂದ ಗಣೇಶ ಲಿಪಿ ಅಂತ ಉಂಟಾಯಿತು, ಅದರಿಂದ ಬ್ರಾಹ್ಮಿ ಅಂತ ಲಿಪಿ ಉಂಟಾಯಿತು, ಅದರಿಂದ ದೇವನಾಗರಿ ಅಂತ ಉಂಟಾಯಿತು. ದೇವನಾಗರಿ ಲಿಪಿಯ ಹಿಂದೆ ಎಷ್ಟೊಂದು ಲಿಪಿಗಳು, ಆ ಸಸರ್ಪರಿ ಮಂತ್ರ ಬರ್ತದಲ್ಲ ಅದು ಪ್ರಸಂಗ ಹೇಗೆ, ಹೊಸದಾಗಿ ಬ್ರಾಹ್ಮಣರಾಗಿದ್ದ ವಿಶ್ವಾಮಿತ್ರರು ಒಂದು ಕಡೆ ಯಾಗ ಮಾಡಿಸೋ ಕೂತಿದ್ರು, ಸೋದರ ಮಾವ ಜಮದಗ್ನಿ ಇನ್ನೊಂದು ಕಡೆ ಕೂತಿದ್ರು, ನೀನೆಂಥ ಬ್ರಾಹ್ಮಣ ಅಂದರು. ಹೌದು ನಾ ಬ್ರಾಹ್ಮಣ ಅಂದರು, ಹಾಗಿದ್ರೆ ಇದನ್ನು ಓದು ಅಂತ ಕೊಟ್ಟರು.
ಆ ಸಸರ್ಪರೀಪಿ ಓದೋಕೆ ಬರಲಿಲ್ಲ, ಬಾಯಿ ಕಟ್ಟಿ ಹಾಕಿದವರಿಗೆ. ಕಟ್ಟಿ ಹಾಕಿದ ಮೇಲೆ ಹೀಗಿದೆ ನೋಡು ವತ್ಸ ಅಂತ ಅರ್ಥವನ್ನು ತಿಳಿಸಿದರು. ವಿಶ್ವಾಮಿತ್ರರು ತಿದ್ದುಕೊಂಡ್ರು, ಒಂದು ದಿವಸ ಕೃಷಿ ಆಗಲಿಲ್ಲ. ಇದೆಲ್ಲ ಅತ್ಯಂತ ಸೂಕ್ಷ್ಮವಾದ ಭಾರತೀಯ ಇತಿಹಾಸವನ್ನು ಋಗ್ವೇದದಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಬರೆದಿದ್ದೇನೆ, ವಿಶ್ವಾಮಿತ್ರ ವಸಿಷ್ಠ 5ನೇ ಸಂಪುಟದಲ್ಲಿ ಬರೆದಿದ್ದಾರೆ, ನಿಮಗೋಸ್ಕರವಾಗಿ ಬರೆದಿದ್ದೇನೆ. ಇದ್ಯಾಕೆ ಹೇಳ್ತೇವೆ, ನಮ್ಮ ಸಂಸ್ಕೃತಿಯ ಪರಂಪರೆಯಲ್ಲಿ ನಾವು ಹೆಮ್ಮೆಯನ್ನು ಪಡೆಯಬೇಕು. ಈ ಸುಳ್ಳ್ಯಾಕೆ ಬರೀತಾರೆ ಅವರು? ಆದ್ರಿಂದ ಆ ಸರಸ್ವತಿ ನದಿ ಉಕ್ಕಿ ಹರಿಯುತ್ತಾ ಇದ್ದ ಜಾಗ ಅದನ್ನು ನೋಡಿದ್ರೆ ಯಾರಿಗಾದ್ರೂ ವಸಿಷ್ಠರಂತ ಅವರಿಗೆ ತಾಯಿ ಅಂತ ಎಲ್ಲ ಈ ದೇಶ ಜಗತ್ತಿನಲ್ಲಿ ನದಿಗಳನ್ನು ತಾಯಿ ಅಂತ ಕರೆದ ದೇಶ ಇನ್ನೊಂದು ಉಂಟೆ ಲೋಕದಲ್ಲಿ? ಉಷತೀರಿವ ಮಾತರ ತಸ್ಮ ಅರಂಗಮ ಎಲ್ಲರೂ ಹೇಳ್ತೇವಲ್ಲ, ಋಗ್ವೇದಿಗಳು, ಯಜುರ್ವೇದಿಗಳು, ಸಾಮವೇದಿಗಳು, ಅಥರ್ವೇದಿಗಳು ಸಂಧ್ಯಾವಂದನ ಮಾಡುವಾಗ ತಾಯಿ 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 ಅಂತ ಕರಿತೇವೆ ಅದನ್ನ. ಆದ್ರಿಂದ ಆ ಸರಸ್ವತಿ ನದಿ ತೀರದಲ್ಲಿ ಆ ಶಿವರಾತ್ರಿ ಜಾತ್ರೆ ನಡೀತಾ ಇತ್ತು. ಅದಕ್ಕೆ ಅಂಬಿಕಾವನ ಅಂತ ಒಂದು ಜಾಗ, ಅಲ್ಲಿ ನಂದಗೋಪ ಮತ್ತು ಗೋಕುಲದ ವೃದ್ಧರು, ಮುದುಕರು, ಸ್ತ್ರೀಯರು ತತ್ರ ಸ್ನಾತ್ವ ಸರಸ್ವತ್ಯಾಂ ದೇವಂ ಪಶುಪತಿಂ ವಿಭುಂ ಆನರ್ಚು ಅರ್ಹಣೈ ಭಕ್ತಿಯ ದೇವೀಂ ಚಂದ್ರಪತಿ ಅಂಬಿಕಾಂ. ಅಂಬಿಕೆಯನ್ನು ಪೂಜೆ ಮಾಡಬೇಕು, ಶಿವಪಾರ್ವತಿ ಪೂಜೆ ಮಾಡಬೇಕು ಅಂತ ಗೋಪುರು ಗಾಡಿ ಕಟ್ಟಿಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಅದು ಗೋಕುಲಕ್ಕೆ ಸಮೀಪವೋ ದೂರವೋ ಗಾಡಿ ಗಾಡಿ ಕಟ್ಕೊಂಡು ಹೋಗ್ತಿದ್ರು. ಯಾತ್ರೆ 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 ಅಂದರೆ ದೂರಕ್ಕೆ ಹೆದರ್ತಾ ಇರಲಿಲ್ಲ ಈ ದೇಶದ ಜನ. ಬದರಿ ಯಾತ್ರೆಯನ್ನು ಮಾಡಿದ್ರಲ್ಲ, ಯಾವ ಪಲ್ಲಕ್ಕಿಯಲ್ಲಿ, ಯಾವ ವಿಮಾನದಲ್ಲಿ, ಯಾವ ಹೆಲಿಕಾಪ್ಟರ್ ಹೋಗಿದ್ರು ಶಂಕರಾಚಾರ್ಯರು? ರಾಮಾನುಜರು 3 ಸಲ ಹೋಗಿದ್ರು ಉತ್ತರ ದೇಶ, ಕಾಶ್ಮೀರ ಶಾರದಾಪೀಠಕ್ಕೆ ಇವರು ಬರೆದು ಭಾಷ್ಯವನ್ನು ತಗೊಂಡು ಹೋಗಲು ತೋರಿಸಿ ಅಲ್ಲಿ ಅಸ್ತೂನಿಸ್ಕೊಂಡು ಬಂದ್ರಲ್ಲ ಬರಿಗಾಲ. ಅಲ್ಲಿ ಮನಸ್ಸಂಕಲ್ಪ ಚೆನ್ನಾಗಿತ್ತು, ಸಂಕಲ್ಪ ಇಲ್ಲದೆ ಇದ್ರೆ ದೇವಸ್ಥಾನದ ಬಾಗಿಲಲ್ಲಿ ನಿಂತು ಬಸ್ ಬರಲಿಲ್ಲ ಅಂತ ಒಳಕ್ಕೆ ಬರುವ ಸ್ಥಿತಿ. ಎಷ್ಟು ಪಿಗ್ಮಿ ಇಳಿತಾ ಇದ್ದೇವೆ ನೋಡಿ, ನಮಗೆ ಮನುಷ್ಯನ ಮನಸ್ಸಿನ ಸಂಕಲ್ಪ ಶಕ್ತಿ ಕಡಿಮೆಯಾಗ್ತಾ ಇದೆ. ಇವರಲ್ಲೇ ಹೋಗಿದ್ದಾರೆ. ಅಲ್ಲಿ ಹೋದರೆ ಅಕಸ್ಮಾತ್ ಒಂದು ಹಾವು ನಂದನನ್ನು ಹಿಡಿದುಕೊಂಡಿತು. ಆ ಹಾವಿಗೆ ಪುನರ್ಜನ್ಮ ಬರುವಂತಹ ಪ್ರಸಂಗ, ಅದಕ್ಕೆ ಸುದರ್ಶನ ಅಂತ ಹೆಸರು. ಅವನು ಪೂರ್ವದಲ್ಲಿ ವಿದ್ಯಾಧರನಾಗಿದ್ದವನು. ಆ ಹಾವು ಹಿಡ್ಕೊಂಡ್ಬಿಡ್ತು, ನಂದನ ಜೊತೆಯವರೆಲ್ಲ ಬಂದರು, ಅಯ್ಯೋ ಹಾವು ಹಿಡ್ಕೊಳ್ತಲ್ಲ ಅಂತ ಉರಿಯುವ ಕೊಳ್ಳೆಗಳಿಂದ ಅದನ್ನು ಸುಟ್ಟು ಸುಟ್ಟು, ಯಾಕೆಂದ್ರೆ ಅಷ್ಟು ಬಲವಾಗಿ ಕಚ್ಚಿತ್ತು ಹಾವು. ಅಲ್ಲ ಆತೈಹಿ ದಹ್ಯಮಾನೋಪಿ ನಾ ಮುಂಚತು ತಮ್, ಹಾವು ಬಿಡಲಿಲ್ಲ. ಆಮೇಲೆ ಸ್ವಯಂ ಕೃಷ್ಣನೇ ಬಂದು ನಂದನ ಗೋಳನ್ನು ಕೇಳಿ ಪಾದದಿಂದ ಸ್ಪರ್ಶ ಮಾಡಿದರೆ ಅದಕ್ಕೆ ಹಾವಿನ ಜನ್ಮ ಹೋಗಿ ವಿದ್ಯಾಧರ ಜನ್ಮ ಉಂಟಾಯಿತು. ಯಾರಯ್ಯ ನೀನು, ಹಾವಿನ ರೂಪದಲ್ಲಿ ಯಾತಕ್ಕಿದ್ದೆ ಅಂದರೆ, ಅವನು ಹೇಳ್ದ, ನಾನು ಹಿಂದೆ ಆಂಗಿರಸ ಋಷಿಗಳನ್ನು ನೋಡಿ ಅಪಹಾಸ ಮಾಡಿದೆ. ಆಂಗಿರಸರು, ವಾಲಕಿಲ್ಯರು, ಈ ದೇವತೆ ಋಷಿಗಳು ಕೆಲವರು ನೋಡುವುದಕ್ಕಷ್ಟು ಸುಂದರವಾಗಿರಲಿಲ್ಲ. ವಾಲಕಿಲ್ಯರಂತೂ ತೀರ ಸಣ್ಣ ಸಣ್ಣ ಋಷಿಗಳಂತೆ, ಅವರು ಕಣ್ಣಿನ ನೋಡೋದಿಲ್ಲ. ವಾಲಕಿಲ್ಯ ಸೂಕ್ತಗಳು ಅಂತಿವೆ ವೇದದಲ್ಲಿ. ಆಂಗಿರಸರು ನೋಡುವುದಕ್ಕೆ ಸ್ಫುರದ ರೂಪಿಗಳಾಗಿರಲಿಲ್ಲ ಅವರ ವಂಶದವರು. ಅವರನ್ನು ನೋಡಿ ಇವನು ಋಷಿ ವಿರೂಪಾನ್ ಅಂಗಿರಸ ಪ್ರಾಹ ಸಂರೂಪ ದರ್ಪಿತ, ನನಗೆ ರೂಪ ಇದೆ ಅಂತ ಅವರನ್ನು ಕುರಿತು ಅಪಹಾಸ್ಯ ಮಾಡಿದೆ. ತೈರಿ ಮಾಂ ಪ್ರಾಪಿತೋ ಯೋನಿಂ ಪ್ರಲಬ್ಧೈಹಿ ಸ್ವೇನ ಪಾಪ್ಮನ, ಹಾಗಿದ್ರೆ ನಿನ್ನ ರೂಪ ಕುರೂಪವಾಗಲಿ ಸರ್ಪವಾಗು ಅಂತ ಶಾಪ ಕೊಟ್ಟರು. ಶಾಪದಿಂದ ಈ ಸ್ಥಿತಿ ಬಂದ್ಬಿಡ್ತು. ಕೃಷ್ಣ ಸ್ಪರ್ಶದಿಂದ ನನಗೆ ನನ್ನ ಸ್ವಸ್ವರೂಪ ಬಂತು, ಇನ್ನೆಂದೂ ಬ್ರಾಹ್ಮಣ ಅಪಮಾನಕ್ಕೆ ನಾನು ಕೈ ಹಾಕೋದಿಲ್ಲ ಅಂತ ಹೇಳಿದೆ. ಇಂಥ ಪ್ರಸಂಗ ಎಷ್ಟು ಓದ್ಬೇಕು ನಿಮ್ಮನ್ನ ಭಾಗವತದಲ್ಲಿ. ನಿಜವಾದ ಬ್ರಾಹ್ಮಣರ ಲೋಕದಲ್ಲಿದ್ದರೆ ಅವ್ರಿಗೆ ಮನಸ್ಸು ನೋವು ಉಂಟಾಗ ಅಯ್ಯೋ ಹೀಗಾಯ್ತಲ್ಲ, ಸ್ವಾರ್ಥವಿಲ್ಲದವರು ಲೋಕಕ್ಕೆ ಒಳ್ಳೆಯದನ್ನು ಕೊಡಬೇಕು, ವೇದ ಮಂತ್ರ ಅರ್ಥ ಕೊಡಬೇಕು, ಅವರಿಗೆ ಸಂಕಟ ಪಡಿಸಿದರೆ ಅವರೆಲ್ಲರಿಗೂ ಈ ಗತಿಯಾಗುತ್ತೆ ನೋಡಿ. ವೇದ ಮುಟ್ಟಿ ಭಾಗವತ ಮುಟ್ಟಿ ಅದಕ್ಕೆ ಹೇಳ್ತೇನೆ ಅಂದರೆ, ಇವತ್ತು ಹಿಂದೂ ಧರ್ಮ ತುಂಬ ಆಪತ್ತಿನಲ್ಲಿದೆ. ಮೊಘಲರು ಏನು ಹಿಂಸೆ ಮಾಡ್ತಿದ್ರು, ಬ್ರಿಟಿಷರು ಏನು ಹಿಂಸೆ ಮಾಡ್ತಿದ್ರು, ಅದೇ ಪರಂಪರೆಯನ್ನು ನಮ್ಮನ್ನು ಆಡ್ತಾ ಇರೋರು, ದೇ ಆರ್ ಕಂಟಿನ್ಯೂಯಿಂಗ್ ದಿ ಸೇಮ್ ಸ್ಟುಪಿಡ್ ಪಾಲಿಸೀಸ್. ನಮ್ಗೆ ನಿಜವಾಗಿ ಸಾಂಸ್ಕೃತಿಕ ಸ್ವಾತಂತ್ರ್ಯ ಬಂದೇ ಇಲ್ಲ. ನಮ್ಮ ಚರಿತ್ರೆಯನ್ನು ಮಕ್ಕಳಿಗೆ ಹೇಳ್ಕೊಡೋ ಶಕ್ತಿ ನಮಗಿಲ್ಲ. ನಮ್ಮನ್ನೆಲ್ಲ ತುಳಿದು ತುಳಿದು ನೀವು ಅನಾಗರಿಕರು ಅನಾಗರಿಕರು, ಬ್ರಿಟಿಷರೇ ನಾಗರಿಕರು ಅನ್ನೋ ಸ್ಥಿತಿಯಲ್ಲಿ ನಮ್ಮ ಇತಿಹಾಸ ನೋಡಿ. ಸಂಸ್ಕೃತಿಗೆ ಎಷ್ಟು ತೇಜೋವಧೆ ಮಾಡಿದ್ದಾರೆ ನೋಡಿ. ನಿನ್ನೆ ಮೊನ್ನೆ ಹುಟ್ಟಿದ ಇಸ್ರೇಲ್ ದೇಶ, ಅವರು ಬ್ರಾಹ್ಮಣರಾಗಿ ತುಂಬ ಕಷ್ಟಪಟ್ಟರು. ಯಹೂದ್ಯರು ಏ ಸತ್ವದ ಭಾಷೆ, ಯಹೂದ್ಯರ ಭಾಷೆ ಅಂತ ಹೇಳ್ತಿದ್ರು. ಅವರು ರಾಷ್ಟ್ರಭಾಷೆ ಮಾಡಿದರು ಯಹೂದ್ಯರ ಭಾಷೆಯನ್ನು. ಸ್ವಾತಂತ್ರ್ಯ ಬಂದ ದಿವಸ ಸಂಸ್ಕೃತಕ್ಕೆ ಆ ಪಟ್ಟವನ್ನು ಕೊಟ್ಟಿದ್ರೆ ಇವತ್ತು ಈ ಜಾತಿ ವೈರ ನಮ್ಮನ್ನು ಸುಡ್ತಾ ಇರ. ಎಲ್ಲರಿಗೂ ತಾಯಿಯಾದವಳು ಸಂಸ್ಕೃತ ಭಾಷೆ.
ಆ ತಾಯಿ ಭಾಷೆ ಸತ್ತರೆ ಕನ್ನಡವೂ ಸಾಯುತ್ತೆ, ಎಲ್ಲ ಭಾಷೆಗಳು ಸಾಯುತ್ತವೆ. ನಾನಿದನ್ನು ಬೇಂದ್ರೆಯವರ ಮೇಲೆ ವಿಮರ್ಶಾ ಗ್ರಂಥ ಬರೀತಿದ್ದೇನೆ, ಸಾಹಿತ್ಯ ಸೂತ್ರಗಳು ಅದರಲ್ಲಿ ಜೋರಾಗಿ ಎತ್ತಿ ತೋರಿಸಿದ್ದೇನೆ. ಬೇಂದ್ರೆಯವರು ಯಾರಿಗೂ ಹೆದರ್ತಾ ಇದ್ದು ಪಿಂಡವಲ್ಲ ಅವರು. ಅವರು ಬರೆದಿರೋ ವಾಕ್ಯಗಳಲ್ಲಿ ಮೊನ್ನೆ ಯಾರಿಗೋ ಹೇಳಿದೆ ಅಂತ ನನ್ನ ನೆನಪು. ಎ ಆರ್ ಕೃಷ್ಣಶಾಸ್ತ್ರಿಗಳಂತಹ ದೊಡ್ಡ ವಿದ್ವಾಂಸರು, ಕನ್ನಡ ಬಂಗಾಳಿ ಪೈಶಾಚ ಸಂಸ್ಕೃತ ಎಲ್ಲ ತಿಳಿದವರು ಒಂದು ಮಾತನ್ನಾಡ್ತಿದ್ದನ್ನು ಹಾಮಾನಾಯಕರು ಪದೇ ಪದೇ ಹೇಳೋ ಏನಂತ ನೋಡೋಕೆ ನಿಮಗೂ ಅದು ಕಣ್ಣಿಗೆ ಮಣ್ಣರಿಸುತ್ತೆ. ಸಂಸ್ಕೃತ ಕೃಷ್ಣಶಾಸ್ತ್ರಿಗಳ ಮಾತು, ಸಂಸ್ಕೃತ ಭಾರತದಲ್ಲಿ ಸತ್ತರೂ ಜರ್ಮನಿಯಲ್ಲಾದರೂ ಬದುಕೀತು, ಆದರೆ ಕನ್ನಡ ಕರ್ನಾಟಕದಲ್ಲಿ ಸತ್ತರೆ ಬೇರೆಲ್ಲಿಯೂ ಬದುಕುವುದಿಲ್ಲ, ಆದ್ದರಿಂದ ಕನ್ನಡ ಉಳಿಯಲಿ ಸಂಸ್ಕೃತ ಸಾಯಿಲಿ. ಇದು ಕೃಷ್ಣಶಾಸ್ತ್ರಿಗಳ ಮಾತು, ನಂಬ್ತೀರಾ? ಇದಕ್ಕೇನು ಹೇಳಬೇಕು? ಎಲ್ಲ ಜರ್ಮನಿಯವರಿಗೆ ಜರ್ಮನ್ ಭಾಷೆಯನ್ನು ಬಿಟ್ಟು ಸಂಸ್ಕೃತ ಮಾಡುವ ಹುಚ್ಚಿಲ್ಲ. ಅವರು ಮೂಲದಲ್ಲಿ ನಾವು ಜರ್ಮನ್ ಅಂದರೆ ಶರ್ಮನ್ ಬ್ರಾಹ್ಮಣರು ಅಂತ ಹೇಳ್ಕೊಳ್ತಾರೆ. ಆದರೆ ಶೋಕೇಸ್ ಅಂತ ಇರುತ್ತೆ ಮನೆಯಲ್ಲಿ ನೋಡಿ, ಗೊಂಬೆ ಇಟ್ಟಿರ್ತೀರಲ್ಲ ಗಾಜಿನ ಪೆಟ್ಟಿಗೆ, ಅವರು ಸಂಸ್ಕೃತವನ್ನು ಅಲ್ಲಿ ಇಟ್ಟಾರೆ ಹೊರತು ಜರ್ಮನ್ ಭಾಷೆಯನ್ನು ಅವ್ರು ಬಿಡೋದಿಲ್ಲ. ಆದರೆ ನೀವು ಸಂಸ್ಕೃತಕ್ಕೆ ದ್ರೋಹ ಮಾಡಿದ ದಿವಸ ಇಲ್ಲಿ ಕನ್ನಡ ಖಂಡಿತವಾಗಿ ಸಾಯುತ್ತೆ, ಶಪಥ ಮಾಡಿ ಹೇಳ್ತೇನೆ. ಕನ್ನಡದಲ್ಲಿರುವ ಕನ್ನಡ ವ್ಯಾಕರಣವೆಲ್ಲ ಸಂಸ್ಕೃತಮಯ. ಪಂಡಿತರ ಜೊತೆಯಲ್ಲಿ ಎನ್ನ ಮೊನ್ನೆ ಇದನ್ನು ಮಾತನಾಡ್ತಿದ್ವು ನಾವು. ಇದು ತಾಯಿ ಮಕ್ಕಳ ಸಂಬಂಧ, ತಾಯಿ ಸತ್ರೆ ಕರಳು ಬಳ್ಳಿ ಹೋಗ್ತದೆ, ಕನ್ನಡ ಭಾಷೆಯೂ ಹೋಗ್ತದೆ. ಇದು ಮೂರ್ಖರು ಮಾಡೋ ಕೆಲಸ. ತಮಿಳು ಅಷ್ಟೇ, ತಮಿಳಿಗೂ ಸಂಸ್ಕೃತ ಸಂಬಂಧ ಇದೆ. ಶುದ್ಧ ತಮಿಳು ಅನ್ನೋದಿಲ್ಲ, ಅದು ಬ್ರಾಹ್ಮಿ ಲಿಪಿಯಿಂದ ಬಂದದ್ದೇ. ಇದು ಆರ್ಯ ದ್ರಾವಿಡ ಅದು ಇದು ಹುಚ್ಚನ್ನು ಹಚ್ಚಿ ಸಂಸ್ಕೃತಕ್ಕೆ ಇಷ್ಟು ದ್ರೋಹ ಮಾಡಿದ್ದಾರೆ. ನಮ್ಮನ್ನೆಲ್ಲ ಒಗ್ಗೂಡಿಸಬಲ್ಲ ಶಕ್ತಿ ಇರುವುದು ಒಂದು ಭಾಷೆಯಾಗಿದ್ದರೆ ಅದು ಸಂಸ್ಕೃತಕ್ಕೆ ಮಾತ್ರ. ಉತ್ತರ ದೇಶದಲ್ಲಿ ಕನ್ನಡ ಮಾತಾಡೋದಿಲ್ಲ, ದಕ್ಷಿಣದಲ್ಲಿ ನೀವು ಬಂಗಾಳಿಯನ್ನೋ ಅಥವಾ ರಾಜಸ್ಥಾನಿ ಪಂಜಾಬಿಯನ್ನೋ ಸಹನೆ ಮಾಡೋದೆ. ಎಲ್ಲರೂ ಸಮಾನ ಗೌರವ ಕೊಡುವ ಭಾಷೆ ನಮ್ಮ ಸಂಸ್ಕೃತಿ, ಎಲ್ಲ ಅಡಗಿರುವ ಭಾಷೆ. ನೀವು ಸಂಸ್ಕೃತಿ ಪ್ರತಿಷ್ಠಾನ ಅಂತ ಏನು ಮಾಡಿದ್ದೀರ ನೋಡಿ, ಸಂಸ್ಕೃತ ಇದ್ದರೆ ಸಂಸ್ಕೃತಿ, ಅದಕ್ಕೆ ತೆಗೆದರೆ ಇದು ವಿಕೃತಿ ಆಗ್ತದೆ ಇದು. ಆದ್ದರಿಂದ ನಾವಿದನ್ನು ಅರ್ಥ ಮಾಡಿಕೊಳ್ಬೇಕು. ಶಾಪ ಅದಕ್ಕೆ ಹೇಳ್ತೇವೆ, ದೇಶವನ್ನು ಒಗ್ಗೂಡಿಸುವಂತಹ ಶಕ್ತಿ ಯಾರಿಗಿದೆಯೋ, ವ್ರತ ಯಾರಿಗಿದೆಯೋ, ನಿಷ್ಠೆ ಯಾರಿಗಿದೆಯೋ, ಅವ್ರನ್ನ ಹೊಟ್ಟೆ ಉರಿಸಬಾರ್ದು. ಹೊಟ್ಟೆ ಉರಿಸಿದ್ರೆ ದೇಶ ಹಾಳಾಗಿ ಹೋಗ್ತದೆ. ಅದೇ ರೀತಿಯಲ್ಲಿ ಮುಂದಿನ ಇನ್ನೊಂದು ಹೋಳಿ ಹುಣ್ಣಿಮೆ ದಿವಸ ಶಂಖಚೂಡನೆಂಬ ಇನ್ನೊಬ್ಬ ಗಂಧರ್ವ ಈ ಗೋಕುಲದ ಸ್ತ್ರೀಯರನ್ನೆಲ್ಲ ಅಪಹಾರ ಮಾಡಿಕೊಂಡು ಹೋದ. ಅವನನ್ನು ಕೃಷ್ಣ ಸಂಹಾರ ಮಾಡಿ, ಜಹಾರ ಮುಷ್ಟಿನ ಏವ ಅಂಗ ಸಹಚೂಡಾಮಣಿಂ ವಿಭು, ಅವನ ತಲೆಯಲ್ಲಿದ್ದ ವಜ್ರಮಣಿಯನ್ನು ಕಿತ್ತುಕೊಂಡು ಬಂದ. ಅಶ್ವತ್ಥಾಮನಿಗೆ ಮಾಡಿದಂತೆ ವಜ್ರಮಣಿಯನ್ನು ಕಿತ್ತುಕೊಂಡು ಬಂದ. ಇದೆರಡು ಸಂಹಾರದ ಕಥೆಗಳು ಮಧ್ಯೆ ಬರುವುದು. ಅನುಸ್ಯೂತವಾಗಿ ಒಂದೇ ಕತೆ ಹೇಳ್ತಿಲ್ಲ ಅಲ್ಲಿ, ಕೃಷ್ಣನ ಅನೇಕ ಲೀಲೆಗಳನ್ನು ಹೇಳ್ತಾ ಇದ್ದಾರೆ. ಲೋಕಕ್ಕೆ ಬಗೆಬಗೆಯ ರಕ್ಷೆಯನ್ನು ಕೊಟ್ಟದ್ದನ್ನು ಹೇಳ್ತಾರೆ. ಅಲ್ಲಿಂದ ಮುಂದಕ್ಕೆ ಹೋಗ್ತೇವೆ. ಇವತ್ತು ಮತ್ತೆ ಕಂಸನ ಪ್ರಸ್ತಾಪ. ಕಂಸ ಯೋಚನೆ ಮಾಡಿದ, ಕೃಷ್ಣನೇ ತನ್ನ ಶತ್ರು, ನಾವು ಏನು ಮಾಡಿದರೂ ಕೃಷ್ಣನ ಕೊಲ್ಲೋಕ್ಕಾಗ್ತಿಲ್ಲವಲ್ಲ, ಏನು ಮಾಡಲಿ ಅಂತ ಇನ್ನೆರಡು ಮೂರು ಅಸ್ತ್ರಗಳು ಉಳಿದಿದ್ವು ಅವನಲ್ಲಿ. ಒಂದು ಸಣ್ಣ ಗೂಳಿಯ ವೇಷವನ್ನು ಧರಿಸುವ ಶಕ್ತಿಯುಳ್ಳಂತಹ ಒಬ್ಬ ಅಸುರ, ವೃಷಭಾಸುರ. ಅವನಿಗೆ ಅರಿಷ್ಟಾಸುರ ಅಂತ ಇನ್ನೊಂದು ಹೆಸರು. ಅವನನ್ನು ಕರೆದು, ನೀನು ಉಪಾಯದಲ್ಲಿ ಈ ಗೊಲ್ಲದೊಡ್ಡಿಯಲ್ಲಿ ಸೇರಿಕೊಂಡು ಗೋವುಗಳ ಮಂದೆಯಲ್ಲಿ ಏಕಾಂತದಲ್ಲಿ ಕೃಷ್ಣಾರಾಮರಿದ್ದಾಗ ಅವರ ಮೇಲೆ ಹೋಗಿ ನೀನು ಬಿದ್ದು ಕೊಂಬಿನಿಂದ ತಿವಿ ಸಾಯಿಸಿಬಿಡು ಎಂಬುದಾಗಿ ಕಳಿಸ್ತಾನೆ. ಕೃಷ್ಣ ಅವನನ್ನು ಸಂಹಾರ ಮಾಡಿದ ಕಥೆ. ಎರಡು ಮಾತಲ್ಲಿ ಮುಗಿಸ್ಬಿಟ್ಟಿದ್ದಾರೆ. ಒಂದು ದೊಡ್ಡ ವರ್ಣನೆ ಮಾಡೋ ನಮಗಿಲ್ಲ, ಅಪೇಕ್ಷೆ ಬೇಡ. ಇನ್ನು ಕುದುರೆ, ಇನ್ನೊಂದು ಕುದುರೆ ಬೇರೆ ಇತ್ತು. ಕೇಶಿ ಎಂಬ ಕುದುರೆ ರೂಪದಲ್ಲಿ ಇನ್ನೊಬ್ಬ ಅಸುರ ಅವನನ್ನು ನೋಡ್ತಾನೆ ಕಂಸ. ಏನೋ ನೀನು ಕೊನೆಯ ಅಸ್ತ್ರ ನನಗೆ, ನೀನು ಹೋಗಿ ಕೃಷ್ಣ ಸಂಹಾರ ಮಾಡಬೇಕು ಅಂತ ಕಳಿಸಿದಾಗ ಅಟ್ಟಿಸಿಕೊಂಡು ಬಂದ ಕುದುರೆಯನ್ನು ಬಾಯಿಗೆ ಕೈ ಹಾಕಿ ಮೇಲ್ದವಡೆ ಕೆಳಗದವಡೆಯನ್ನು ಎರಡು ಕೈಗಳಿಂದಲೇ ಹರಿದು ಕೊಂದು ಹಾಕಿಬಿಟ್ಟ. ಮಾವಾಯಿ ಪಿಳಂದಾನಿ ಆಳ್ವಾರು ವರ್ಣನೆ ಮಾಡ್ತಾರೆ. ಆ ಮುಸುಡಿಯನ್ನೇ ಕಿತ್ತು ಹರಿದು ಬಿಟ್ಟ ಕೃಷ್ಣ ಸಂಹಾರ ಮಾಡಿದ. ಅಷ್ಟೊತ್ತಿಗೆ ನಾರದರು ಬಂದರು, ಇವ್ರು ಯಾಕೆ ಬರ್ತಾರೆ ಈ ಹೊತ್ತಲ್ಲಿ? ಕಂಸನ ಮನೆಗೆ ಬಂದರು, ಯಾಕೆ ಸಾಯೋವನಿಗೆ ಹೆಚ್ಚು ಬೇಗ ಸಾಯೋದಕ್ಕೆ ಅನುಕೂಲ ಮಾಡಬೇಕಲ್ಲ. ಚಟ್ನಿ ರುಬ್ಬುವಾಗ ಮನೆಯಲ್ಲಿ ಎಡಗೈಯಲ್ಲಿ ಆ ರುಬ್ಬುಗುಂಡಿನ ಜುಟ್ಟನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾಳೆ ಗೃಹಿಣಿ. ಆ ಚಟ್ನಿ ಪದಾರ್ಥ ಬಲಗಡೆ ಸಿಡಿದು ಕಲ್ಲಿನ ಈಚೆಗೆ ಬಂದರೆ ಬಲಗೈ ತಳ್ಳಿಕೊಡುವ ಹಾಗೆ ಮತ್ತೆ ಮತ್ತೆ ಇದು ನಾರದರು ತಳ್ಳೋ ಕೆಲಸ ಮಾಡ್ತಾರೆ ಆವಾಗ ಆವಾಗ. ರಾಮಾಯಣದಲ್ಲಿ ಶೂರ್ಪಣಿಕೆ ಮಾಡಿದ ಕೆಲಸ ಅದು.
ಹಸುರ ಸಂಹಾರ ಚೆನ್ನಾಗಿ ಹಾಕಬೇಕು ಅಂತ ಹೇಳಿ ಇವರು ತಂತಿ ಮೀಟ್ತಾರೆ. ಮೀಟು ಕೆಲಸ ಎಲ್ಲಿ ಹೋದರೂ ಶರೀರವೆಂಬುದೇ ಒಂದು ವೀಣೆ, ಇದರ ನರಮಂಡಲಗಳೇ ತಂತಿಗಳು. ಆ ತಂತಿಯನ್ನು ಮೀಟಿಸುವ ರೀತಿಯಲ್ಲಿ ಕಂಸನ ಅರಮನೆಗೆ ಬಂದರು. ಕಂಸ ತನ್ನ ಕಷ್ಟ ಹೇಳ್ಕೊಂಡ, ಏನು ಗುರುಗಳೇ ಅಶರೀರವಾಣಿ ಹೀಗೆ ಹೇಳ್ತು, ದೇವಿಕಿ ಗರ್ಭದ ಎಂಟನೇ ಮಗು ನನ್ನನ್ನು ಕೊಲ್ಲತ್ತೆ ಅಂತ, ನಾನೇನೇನು ಮಾಡದೆ ಹೋಗಲಿಲ್ವಲ್ಲ ಅಂದಾಗ ನಾರದರು ಹೇಳಿದ್ರು, ಅಯ್ಯ ನಿನಗೊಂದು ಗುಟ್ಟು ಹೇಳ್ತೇನೆ, ಬಹಳ ದಿವಸ ಯಾರಿಗೂ ಗೊತ್ತಿಲ್ಲ ಇದು. ದೇವಿಕಿ ಹಡೆದದ್ದು ಈ ಕೃಷ್ಣನನ್ನೇ ಕಾಣೋ, ಅಲ್ಲಿ ಯಶೋಧೆ ಹಡೆದದ್ದು ಒಂದು ಸ್ತ್ರೀ, ಸಣ್ಣ ಮಗು ಹೆಣ್ಣು ಮಗು, ನಿನ್ನ ಕೈ ತಪ್ಪಿಸ್ಕೊಂಡು ಆಕಾಶಕ್ಕೆ ಹಾರತಲ್ಲ ಅದು ಇವಳು ಮಗು ಅಲ್ಲ, ಅದು ಹುಟ್ಟಿದ್ದಲ್ಲಿ, ಅಲ್ಲಿ ಬೆಳೆದ ಕೃಷ್ಣ, ಹುಟ್ಟಿದ್ದು ಇಲ್ಲಿ, ಇವರು ಎಕ್ಸ್ಚೇಂಜ್ ಮಾಡಿಬಿಟ್ರು, ನಿನಗೆ ಗೊತ್ತಿಲ್ವೇ ಅಂದ್ರೆ ಹಾ ನಂಗೆ ಗೊತ್ತಿರಲಿಲ್ವಲ್ಲ ಅಂತ, ಹೊಟ್ಟೆ ಪಡ್ಕೊಂಡ ಎದೆ ಪಡ್ಕೊಂಡ ಹಾಕಿ ಸರಿಯಲ್ಲಿ ಅಂತ ಇಷ್ಟು ದಿವಸ ಸುಮ್ಮನೆ ಇದ್ದದ್ದು. ಮತ್ತೆ ದೇವಿಕಿ ವಸುದೇವರನ್ನು ಸರಿಗೆ ತಳ್ಳಿದರು. ಸಂಶಯ ಬಂತು, ಉಗ್ರಸೇನ ಆಲ್ಸೋ ಮಸ್ಪಿಯ ಪಾರ್ಟಿ, ಅವನು ಇದಕ್ಕೆ ಸೇರಿದ್ದಾನೆ ಅಂತ ಕಾಣುತ್ತೆ, ಅಪ್ಪನನ್ನೇ ಜೈಲಿಗೆ ಹಾಕೋಂದ ಅವನು. ಇದು ಟಿಪ್ಪು ಸುಲ್ತಾನ್ ಮಾಡೋ ಕೆಲಸ, ಸಂಶಯ ಬಂದವ್ರನ್ನೆಲ್ಲ ಕೊಲಿಸೋದು. ಇಂಗ್ಲೀಷ್ನಲ್ಲಿ ಮ್ಯಾಕ್ಬೆತ್ ಅಂತ ಒಂದು ನಾಟಕ ಇದೆ ಶೇಕ್ಸ್ಪಿಯರ್ ಬರೆದದ್ದು. ಅನುಮಾನವೆಂಬ ಪಿಶಾಚಿ ಬಂದರೆ ಮನುಷ್ಯನಿಗೆ, ಯಾರಲ್ಲಿ ಏನು ಬೇಕಾದ್ರೆ ಅನರ್ಥವನ್ನು ಮಾಡ್ತಾನೆ, ಮತ್ತೆ ಅವರಿಗೆ ಸರೇವಾಸವನ್ನು ವಿಧಿಸಿದ. ಆದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ, ಭಯ ಭಯ ಭಯ. ಭಯದಿಂದ ಏನಾಗಿತ್ತು ಅಂದರೆ ವೈದ್ಯರು ಹೇಳ್ತಾರೆ, ಯಾವನಿಗೆ ಭಯ ಅಥವಾ ಕಾಮಕ್ರೋಧ ಅತಿ ಆಗ್ತದೆ ಅವನಿಗೆ ಹೊಟ್ಟೆಯಲ್ಲಿ ಹುಣ್ಣಾಗ್ತದೆ, ಇಂಗ್ಲೀಷ್ನಲ್ಲಿ ಅಲ್ಸರ್ ಅಂತ ಹೇಳ್ತಾರೆ. ಅದು ಗುಣವಾಗುವುದಿಲ್ಲ ಆ ರೋಗ. ನಮ್ಮ ದೊಡ್ಡಣ್ಣ ಒಬ್ಬರಿದ್ದರು, ಒಂದು 6 ಎಕರೆ ಭೂಮಿ ಪಿತಾಮಹಾರ್ಜಿತವಾದ್ದನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಟೆನೆನ್ಸಿ ಗಲಾಟಿಯಲ್ಲಿ ಬೇಕಾದಾಗ ಶತಾಯಕತಾಯ ಭೂಮಿ ಉಳಿಸ್ಕೊಳ್ತೇನೆ ಅಂತ ಯಾವ ಕೆಲಸಕ್ಕೂ ಹೆಸದೇ ಇರುವ ದುಷ್ಟರ ಮೇಲೆ ನಿತ್ಯ ಕೋರ್ಟಿಗೆ ಅಲೆದು 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 ಕೋರ್ಟ್ ಹೋದರೆ ಒಂದು ಬಾಳೆಹಣ್ಣು ತಿಂತಿರಲಿಲ್ಲ, ದಾರಿ ಇಲ್ಲ, ಒಂದು ಎಳ್ನೀರು ಕುಡಿತಾ ಇರಲಿಲ್ಲ, ಅಲ್ಸರ್ ಬಂದು ಹೋಗಿಬಿಟ್ರು. ಯಾರು ಹೊಟ್ಟೆ ಉರಿಸಿದ್ರು ಅವರೆಲ್ಲ ನಿರ್ನಾಮವಾಗಿದ್ದಾರೆ ಇವತ್ತು. ಈ ಜ್ಞಾತಿಗೆ ಹೇಳ್ತೇವೆ ಅಂದರೆ ಮನುಷ್ಯನಿಗೆ ನೆಮ್ಮದಿಯಾಗಿರುವುದಕ್ಕೆ ಕೆಲವರು ಬಿಡೋದಿಲ್ಲ. ಕಂಸ ತಾನೇ ಮಾಡಿಕೊಂಡದ್ದು ಅದು, ಅವನು ದುಷ್ಟನಾಗಿಲ್ಲದೆ ಅಂದರೆ ಆಶೀರ್ವಾಣಿ ಅದಕ್ಕಾಗಿ ಹೇಳ್ತಿತ್ತು, ಅದು ಹೇಳಿತು, ಏನೋ ನನ್ನ ಕರ್ಮ ಆಯಿತು, ನಾಟ್ ರೆಕನ್ಸೈಲ್ಡ್. ಭವಿಷ್ಯಕ್ಕೆ ಅದೃಷ್ಟಕ್ಕೆ ಕೆಲವರು ಒಗ್ಗಿಕೊಳ್ಳುವುದಿಲ್ಲ, ಅದನ್ನು ಸುಳ್ಳು ಮಾಡಬೇಕು ಅಂತ ಹೊರಟು ಇವನು ಕೊನೆಯ ಯತ್ನವನ್ನೊಂದು ಮಾಡ್ತಿದ್ದಾನೆ. ಅಕ್ರೂರ್ನನ್ನು ಕರೆದ ಮಂತ್ರಿಯನ್ನು, ಮಂತ್ರಿ ಹೆಸರಿಗೆ ಅವನು ತಳ್ಳಿಬಿಟ್ಟಿದ್ದ ಒಂದು ಕಡೆ ಇಷ್ಟು ದಿವಸ, ತನಗೆ ಬಂದಿದ್ದೇ ತೋರಿದ್ದೇ ಮಾಡುವುದು, ಮಂತ್ರಿ ಹೆಸರಿಗೆ ಬರೀ ಸಂಬಳ ಕೊಟ್ಟು ಕೂರಿಸುವುದು. ನಮ್ಮ ಕೃಷ್ಣಾವತಾರ ಅಂತ 2 ಸಂಪುಟ 1000 ಪೇಜಿನ ಕಾದಂಬರಿ ಬರೆದಿದ್ದೇನೆ, ಅದರಲ್ಲಿ ಅಕ್ರೂರ್ನ ಪಾತ್ರ ಚಿತ್ರಣ ತಾವು ನೋಡಬೇಕು. ಇಲ್ಲಿ ಸೂಚನೆ ಕೊಟ್ಟದ್ದನ್ನು ವ್ಯಾಸರು ಹಿಗ್ಗಿಸಿ ಬರೆದಿದ್ದೇನೆ, ದುರದೃಷ್ಟವಶಾತ್ ಆ ಪುಸ್ತಕಗಳಿಲ್ಲಿ ದೊರೆಯುತ್ತಾ ಇಲ್ಲ. ಅದು ಮೈಸೂರು ಗೀತಾ ಬುಕ್ ಹೌಸ್ನವರು ಪ್ರಕಟ ಮಾಡಿದ್ದು, ನನ್ನಲ್ಲಿ ಪ್ರತಿಗಳಿಲ್ಲ, ಅದು ಮತ್ತೆಲ್ಲರೂ ಸಿಕ್ಕರೆ ತಾವು ಅವಶ್ಯ ಓದಿ ನೋಡಬೇಕು. 2000 ಪ್ರತಿ ಹಾಕಿದ್ರು, ಅದು ಪುನರ್ಮುದ್ರಣಕ್ಕೆ ಬಂದಿದೆ ಅಂತ ಕಾಣುತ್ತೆ. ಅದು ವ್ಯಾಸರು ನಮಗಿದೆಲ್ಲ ಚಿತ್ರ ಪೂರ್ತಿ ಕೊಟ್ಟಿಲ್ಲ, ಅಲ್ಲೊಂದು ಇಲ್ಲೊಂದು ಸೂಚನೆ ಕೊಡ್ತಾರೆ. ಅಕ್ರೂರ ಪರಮಭಕ್ತ, ರಾಷ್ಟ್ರನಿಷ್ಠ, ಆದರೆ ದುಷ್ಟನಿಗೆ ಇವನು ಮಂತ್ರಿ, ಇವನು ಮಾತ್ರ ನಮ್ಮನ್ನು ಕೇಳೋದಿಲ್ಲ. ಹೇಗೆ ವಿದುರ ಇದ್ದರೂ ದುರ್ಯೋಧನ ಉಪಯೋಗ ಬರಲಿಲ್ವೋ, ಅಕ್ರೂರ ಇದ್ದರೂ ಕಂಸನಿಗೆ ಉಪಯೋಗ ಬರಲಿಲ್ಲ. ಈಗ ಅವನನ್ನೇ ಕರೆದು ಅವನಿಗೊಂದು ಕೆಲಸ ಹೇಳ್ತಾನೆ, ಅಕ್ರೂರ ನಮ್ಮ ಸೋದರಳಿ ಅಂದ್ರೆ ಅಲ್ಲಿದ್ದಾರಂತಲ್ಲಪ್ಪ, ಗೋಕುಲದಲ್ಲಿ ಬಲರಾಮ ಕೃಷ್ಣರು, ಅವರನ್ನು ನಾ ನೋಡಿ ಹುಟ್ಟಿದಾಗಲಿಂದ ನೋಡೇ ಇಲ್ಲ, ನಮ್ಮ ಸೋದರಳಿ ಅಂದರು, ಸೋದರ ಮಾವನನ್ನು ನೋಡಿದೆ ಎಷ್ಟು ಕಷ್ಟಪಡ್ತಾ ಇದ್ದಾರೋ ನೋಡಿ, ಹೇಗಿದೆ ಕಣ್ಣೀರು ಹಾಕಿದ. ಅವರನ್ನು ನನ್ನನ್ನು ಒಗ್ಗೂಡಿಸೋ ಪುಣ್ಯವನ್ನು ಕಟ್ಟಿಕೋ, ನೀನು ಇವತ್ತೇ ಸಾಧ್ಯ ಆದರೆ ಆಗದಿದ್ರೆ ನಾಳೆ ಬೆಳಗ್ಗೆ ಗೋಕುಲಕ್ಕೆ ಹೋಗಿ ನನ್ನ ಆಶೀರ್ವಾದವನ್ನು ಸೋದರಳಿಯಂದ್ರಿಗೆ ಹೇಳಿ ಆ ಬಲರಾಮನನ್ನು ಕೃಷ್ಣನನ್ನು ರಥದಲ್ಲಿ ಕೂರಿಸಿ ಕರ್ಕೊಂಬರಬೇಕು. ನಿನಗೆ ಗೊತ್ತಿದೆಯಲ್ಲ, ಪ್ರತಿ ವರ್ಷ ನಮ್ಮಲ್ಲಿ ಒಂದು ಧನುರ್ಯಾಗವನ್ನು ಮಾಡ್ತೇವೆ. ಧನುರ್ಯಾಗ ಮಾಡೋದಂದ್ರೇನು, ಸಮಿತಿ ಬದಲಾಗಿ ಧನುಸ್ಸನ್ನೆಲ್ಲ ಹೋಮದಲ್ಲಿ ಹಾಕೋದು ಅಂತ ಅರ್ಥವಲ್ಲ. ಹಳೇ ಬಿಲ್ಲುಗಳು ಎಷ್ಟೊಂದು ವರ್ಷದಿಂದ ಬಂದಿದ್ದು ಯಾದವರಲ್ಲಿ, ಅದನ್ನೆಲ್ಲ ತೊಳೆದು ಎಣ್ಣೆ ಗಿಣ್ಣೆ ಹಾಕಿ ಲೂಬ್ರಿಕೇಟ್ ಮಾಡಿ ಈ ತುಪಾಕಿಗೆ ಮಾಡ್ತಾರಲ್ಲ ಆ ರೀತಿ, ಅದನ್ನೆಲ್ಲ ಪೂಜೆ ಮಾಡಿ ಬಂದವರಿಗೆಲ್ಲ ತೋರಿಸಿ ಆ ಉತ್ಸವದಲ್ಲಿ ಒಂದು ಅಂಗಳವನ್ನು ಏರ್ಪಡಿಸಿ ಅದರಲ್ಲಿ ಮಲ್ಲರು, ಕುಸ್ತಿ, ವ್ಯಾಯಾಮ ಪಟುಗಳು ಶಸ್ತ್ರಾಸ್ತ್ರ ಕೌಶಲವನ್ನು ತೋರುವಂತೆ ಅರಮನೆ ಹೊರಗಡೆ ದೊಡ್ಡ ಚಪ್ಪರ ಹಾಕಿ ಒಂದು ಉತ್ಸವ ಮಾಡ್ತಿದ್ರು. ವರ್ಷ ವರ್ಷ ಇದು ದೊಡ್ಡ ಉತ್ಸವ, ಇವತ್ತು ಅಹಿಂದ ಮಾಡುವ ಹಾಗೆ ನಾಳೆ ಕೋಹಿಂದ ಮಾಡುವ ಹಾಗೆ ಎಲ್ಲ, ಒಬ್ಬರು ಜೈ ಹಿಂದ ಮಾಡುವುದಿಲ್ಲ, ಕೊನೆಗೆಲ್ಲ ಗೋವಿಂದ ಆಗ್ತಾರೆ ಮುಕುಂದ ಆಗ್ತಾರೆ. ಇದು ಇನ್ಯಾತಿ ಕೇಳ್ತೇವೆ ಅಂದರೆ ವ್ಯರ್ಥವಾದ ಖರ್ಚು. ರಾಷ್ಟ್ರದ ಬೊಕ್ಕಸವನ್ನು
ವ್ಯರ್ಥವಾಗಿ ಖರ್ಚು ಮಾಡಬಾರದು, ಕೊಂದು ಬಿಡ್ತೇನೆ ಅಂತಾನೆ ಚಾಣಕ್ಯ. ಅರ್ಥಶಾಸ್ತ್ರದಲ್ಲಿ ವ್ಯಯಕ್ರೀಡಾಶ್ಚ ವಾರಯೇತಿ ಸೂತ್ರ, ಯಾವುದು ರಾಷ್ಟ್ರದ ದುಡ್ಡನ್ನು ಅಪವ್ಯಯ ಮಾಡ್ತದೆಯೋ ಅಂಥ ಆಟಗಳನ್ನು ರಾಜ್ಯ ಬಹಿಷ್ಕರಿಸಬೇಕು. ಅರ್ಥಾತ್ ಕ್ರಿಕೆಟನ್ನು ಮೊದಲು ಬಹಿಷ್ಕರಿಸಬೇಕು, ಮೊದಲೇ ಯಾರು ಗೆಲ್ಲಬೇಕು ಅಂತ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಶಕುನಿ ಗೆದ್ದ ಹಾಗೆ ಕೋಟ್ಯಾಂತರ. ಎಷ್ಟೊಂದು ಟೈಮ್, ಎಷ್ಟೊಂದು ವೇಸ್ಟ್ ಇದು. ಇವತ್ತು ಚಾಣಕ್ಯ ನಮಗೆ ಬೇಕು, ತಪಸ್ಸು ಮಾಡಬೇಕಾಗಿದೆ ನಾವು. ಅವತ್ತವತ್ತು ಬರೀತಾನೆ ಪಾಟಲಿಪುತ್ರದಲ್ಲಿ, ರಸ್ತೆಯಲ್ಲಿ ಯಾರು ಕಸ ಹಾಕಿದರೆ ಅವರಿಗೆ ಶಿಕ್ಷೆ ಕೊಡಬೇಕು. ಟೌನ್ ಕ್ಲೀನಿಂಗ್, ರಸ್ತೆಯಲ್ಲಿ ಕಸ ಹಾಕುವ ಹಾಗಿಲ್ಲ. ಅವತ್ತು 2300 ವರ್ಷಗಳ ಹಿಂದೆ ಚಾಣಕ್ಯ ಬರೆದಿದ್ದ ಅರ್ಥಶಾಸ್ತ್ರ ನಮ್ಮ ಘನ ಸರ್ಕಾರದವರು 58 ವರ್ಷದಿಂದ ಚಾಣಕ್ಯನ ಹೆಸರೇ ಕೇಳಿಲ್ಲ. ಡೆಲ್ಲಿ ಪ್ರಾಂತದಲ್ಲಿ ಚಾಣಕ್ಯಪುರಿ ಅಂತ ಒಂದು ಎಕ್ಸ್ಟೆನ್ಷನ್ಗೆ ಹೆಸರಿಟ್ಟಿದ್ದಾರೆ, ಅದರ ಪಕ್ಕದಲ್ಲಿ ಔರಂಗಜೇಬ್ ಮಾರ್ಗ್ ಅಂತ ಇದೆ, ಯೋಚನೆ ಮಾಡಿಕೊಳ್ಳಿ. ತೈಮೂರ್ ಮಾರ್ಗ್, ಔರಂಗಜೇಬ್ ಮಾರ್ಗ್ ಇದೆ ಪಕ್ಕ ಪಕ್ಕದಲ್ಲೇ. ಆ ಹಳಬರೆಲ್ಲರ ರಾಷ್ಟ್ರದ್ರೋಹಿಗಳು ಹೊರಗಿಂದ ಬಂದವರು ಹೆಸರಿಟ್ಟಿದ್ದೀರಿ, ಚಾಣಕ್ಯಪುರಿ ಅಂತ ಒಂದು ಎಕ್ಸ್ಟೆನ್ಷನ್ ಹೆಸರಿಟ್ಟಿದ್ದೀರಿ, ಚಾಣಕ್ಯನಿಗೆ ಮರ್ಯಾದೆ ಕೊಟ್ಟಲ್ಲ. ಇದನ್ನ ಯಾತಕ್ಕೆ ಹೇಳ್ತೇವೆ ಅಂದರೆ ಎಷ್ಟೊಂದು ಬುದ್ಧಿವಂತರು ಈ ದೇಶದಲ್ಲ ಈಗ ಹೋದರು. ಆ ರೀತಿಯಲ್ಲಿ ಕಂಸ ರಾಷ್ಟ್ರ ವ್ಯಯ, ಅವನು ಖರ್ಚು ಅವನು ಸಂಪಾದನೆ ಮಾಡಿದ ದುಡ್ಡಲ್ಲ, ಅವರ ಅಪ್ಪಂದಲ್ಲ, ಸರ್ಕಾರದ ದುಡ್ಡು. ಇವರೆಲ್ಲ ಕೋಟಿ ಕೋಟಿ ಕಟ್ಟಲೆಕ್ಕೆ ಬರ್ತಾರೆ ಇಲ್ಲಿ. ಇವರು ಬೇರೆ ಅಪಮಾರ್ಗದಲ್ಲಿ ಸಂಪಾದನೆ ಮಾಡಿದ ಹಣ ಖರ್ಚಾಗಿ ಹೋದಕ್ಕೆ ಇದು ಅಷಡ್ಢಾಳೆ ನಶ್ಯತಿ, ಅನ್ಯಾಯಾರ್ಜಿತಂ ವಿತ್ತಂ, ಎಲ್ಲಿ ಹೋಗಬೇಕೋ ಹೋಗುತ್ತೆ. ಅದು ಒಂದು ಅಹಿಂದ ಸಮ್ಮೇಳನ ಎಷ್ಟು ಕೋಟಿ ರೂಪಾಯಿ ನಾವು ಮಾಡೋಕ್ಕಾಗುತ್ತೆ ನೋಡಿ. ನೀವೊಂದು ಜ್ಯೋತಿಷ್ಠೋಮ ಮಾಡಬೇಕಾದ್ರೆ, ಒಂದು ಸೋಮಯಾಗ ಮಾಡಬೇಕಾದ್ರೆ, ಧನಿಕರಲ್ಲಿ ಸ್ವಲ್ಪ ಯಾಚನೆ ಮಾಡಬೇಕಾಗತ್ತೆ. ಇವರು ಕೋಟಿಗಟ್ಟಲೆ ಕೆಲಸಕ್ಕೆ ಬಾರದೇ ಇದ್ದಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಕಂಸ ಅಂಥ ದುಂದು ವೆಚ್ಚದ ಒಬ್ಬ ದುಷ್ಟ ಅಧಿಕಾರಿ. ಕಂಸನ ಇಡೀ ಚಿತ್ರಣ ನಿಮಗೆ ಭಾಗವತದಲ್ಲಿ, ಅವನು ಬರ್ಬರ ಅಂತ ಅಷ್ಟು ಗೊತ್ತಾಗುತ್ತೆ. ಅವನ ಆರ್ಥಿಕ ನೀತಿ ಹೇಗಿತ್ತು, ದೇವಾಲಯಗಳನ್ನು ಹೇಗೆ ಮುಚ್ಚಿದ್ದ, ವ್ಯಭಿಚಾರವನ್ನು ಹೇಗೆ ಉದ್ಯಮ ಮಾಡಿಕೊಂಡಿದ್ದ, ಎಷ್ಟೊಂದು ಸ್ತ್ರೀಯರನ್ನು ಕೆಡಿಸಿದ್ದ, ಆ ಸಂಪೂರ್ಣ ಚಿತ್ರ ನಿಮಗೆ ಒತ್ತಟ್ಟಿಗೆ ಸಿಕ್ಕೋದಿಲ್ಲ ಭಾಗವತದಲ್ಲಿ. ಅದನ್ನೊಬ್ಬ ಕಾದಂಬರಿಕಾರ ಬರದೇ ತೋರಿಸು. ಅಂಥ ದುಷ್ಟ ರಾವಣವಾಸಿ, ಹಿರಣ್ಯಕಶಿಪುವಾಸಿ, ಅಂಥ ಮಹಾದುಷ್ಟ ಕಂಸ. ಅಕ್ರೂರ್ನನ್ನು ಕರ್ಕೊಂಬ ಹೋಗು. ಭೋ ಭೋ ದಾನಪತೇ ಮಹ್ಯಂ ಕ್ರಿಯತಾಂ ಮೈತ್ರಂ ಆದೃತಃ ನಾನ್ಯಸ್ತು ಅಥೋ ಹಿತತಮಃ ವಿದ್ಯತೆ ಭೋಜ ವೃಷ್ಣಿಷು. ನಿನ್ನಷ್ಟು ಹಿತತಮರು ನನಗೆ ಯಾರೂ ಇಲ್ಲ. ಇವತ್ತು ಹೇಳ್ತಾನೆ ಎಲೆಕ್ಷನ್ ಬಂತು ಅಂತ, ನಿನ್ನೆ ಹೇಳಲಿಲ್ಲ, ಮೊನ್ನೆ ಹೇಳಲಿಲ್ಲ. ಅದೇ ಅಕ್ರೂರ ಹಿಂದಿನಿಂದಲೂ ಪರಂಪರೆಯಿಂದ ಮಂತ್ರಿಯಾಗಿದ್ದಾನೆ, ಅವತ್ತು ಕೊಂಡಾಡಲಿಲ್ಲ. ಇವತ್ತು ಯಾಕೆಂದರೆ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ಹೇಳೋ ರೀತಿಯಲ್ಲಿ ಹೋಗಿ ಆ ಮಕ್ಕಳನ್ನು ಗಚ್ಚನಂದ ವ್ರಜಂ ತತ್ರ ಸುತೌ ಅನಕದೊಂದು ಬೇಹೆ ಆ ಸಾತೇತೌ ಅವ್ರನ್ನ ಕರ್ಕೊಂಬ ಇಲ್ಲಿಗೆ ಅಂತ ಹೀಗೆ ಇದು ರಥವು ಸಿದ್ಧವಿದೆ ಅಂತ ಹೇಳಿದ. ಅಲ್ಲಿಂದ ಮುಂದಕ್ಕೆ ಉಗ್ರಸೇನಾದಿಗಳನ್ನೆಲ್ಲ ಸರಿಯಲ್ಲಿ ಹಾಕಿದ್ದು ಭದ್ರವಾಗಿದೆ ಅಂತ ಬೀಗಜ ಕಾಯಿ ಎಲ್ಲ ಹೋಗಿ ನೋಡ್ಕೊಂಬಂದ. ಯಾಕೆ ಆ ರಾಮಕೃಷ್ಣರು ಬರೋ ಹೊತ್ತಿಗೆ ಉಗ್ರಸೇನೂ ಹೊರಗಿದ್ರೆ, ಅಕಸ್ಮಾತ್ ವಸುದೇವ ದೇವಿಕೆಯರು ಹೊರಗಿದ್ರೆ ಒಳಗಿಂದಲೇ ಪಿತೂರಿ ಮಾಡ್ತಾರೋ ಅಂತ ಭಯ. ರಾಷ್ಟ್ರದಲ್ಲಿ ತನ್ನನ್ನು ಯಾರೂ ಒಂದು ಕವಡೆ ಬೆಲೆ ಕೊಟ್ಟು ಪ್ರೀತಿ ಮಾಡೋದಿಲ್ಲ ಅಂತ ತನ್ನ ಅಪ್ರೀತಿ ಚೆನ್ನಾಗಿ ಗೊತ್ತಿತ್ತು ಕಂಸನಿಗೆ. ಆದರೂ ಅಳ್ತೇನೆ, ಹುಚ್ಚಾಗಿದೆ ನೋಡಿ. ಇದು ಪಾಪ್ಯುಲಾರಿಟಿ ಯಾರಿಗೆ ಬೇಕು, ಅಧಿಕಾರ ಸೂತ್ರ ಕೈಲಿದೆ, ನಾ ಮೆರೆದದ್ದೇ ಬಂತು ಕೋತಿ, ಇಂಥದೊಂದು ದುಷ್ಟ. ಆಮೇಲೆ ಅಕ್ರೂರನಿಗೆ ಆಶ್ಚರ್ಯವಾಯಿತು, ಕಿವಿಗಳನ್ನು ನಂಬಲಿಲ್ಲ. ಏನಿದು ದುಷ್ಟನ ಕೈಯಲ್ಲಿ ಇಂಥ ಮಾತೆ, ಕೃಷ್ಣನ ರಾಮನನ್ನು ಹೋಗಿ ನೋಡಿ ಕರ್ಕೊಂಬ ಅಂಥೇಳಿ ಅವನೇನಾದ್ರು ಮಾಡಿಕೊಳ್ಳಿ, ಮುಂದೆ ಕೃಷ್ಣ ದರ್ಶನ ಭಾಗ್ಯ ನನಗುಂಟಾಯ್ತಲ್ಲ, ಇವನು ಬಾಯಲ್ಲಿ ಇಷ್ಟು ಒಳ್ಳೆ ಮಾತು ಬಂತಲ್ಲ ಅಂತ ಆಶ್ಚರ್ಯಪಟ್ಟ. ಈ ಕಡೆ ಹೊರಟ, ಮರುಗಳಿಗೆಯಲ್ಲಿ ಅಟ್ಟಹಾಸದಿಂದ ನಕ್ಕು ತನ್ನ ಅರಮನೆ ಮಾವುತನನ್ನು ಕರೆದ ಕಂಸ. ಅಂಬಷ್ಟ, ನಮ್ಮನೆಯಲ್ಲಿ ಒಂದು ಆನೆ ಇದೆ ಗೊತ್ತಲ್ಲಯ್ಯ. ಏ ಗೊತ್ತು ಬುದ್ಧಿ. ಕುವಲಯ ಪೀಡ, ಅದು ತಾವರೆ ಅಥವಾ ಕನ್ನೈದಲೆ ಹೂವುಗಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಆನೆಗೆ. ಎಂಥ ಆನೆ ನೋಡಿ ಇದು. ಗಜೇಂದ್ರ ಪುಷ್ಪವನ್ನು ಕಿತ್ತು ಸಮುದ್ರದಿಂದ ಭಗವಂತನಿಗೆ ಅಂತ ಅರ್ಪಣೆ ಮಾಡುತ್ತೆ. ಇದು ಸಸ್ಯಾಹಾರಿ ಪ್ರಾಣಿ ಆನೆ, ಯಾರಿಗೂ ದ್ರೋಹ ಮಾಡು. ಅದು ಮದಗಿದ ಹಿಡಿದ್ರೆ ಹುಚ್ಚು ಹಿಡಿದ್ರೆ ಬೇರೆ ವಿಷಯ. ಈ ಕುವಲಯ ಪೀಡ ಅನ್ನೋ ದುಷ್ಟ ಆನೆ, ಅದಕ್ಕೆ ಮಾಂಸ ತಿನ್ನಿಸ್ತಾ ಇದ್ರು, ಮದ್ಯಪಾನ ಮಾಡಿಸ್ತಾ ಇದ್ರು, ಜರಾಸಂಧನ ಕಾಲದಲ್ಲಿ ಎತ್ತುಗಳಿಗೂ ಮಾಂಸ ತಿನ್ನಿಸ್ತಾ ಇದ್ರು, ಅದನ್ನು ತಿನ್ನಿಸಿ ಬೆಳೆಸ್ತಾ. ರಾಜಕಾರಣಿಗಳು ಯಾರಿಗೇನು ಬೇಕಾದ್ರೂ ತಿನ್ನಿಸ್ತಾರೆ ಚಳ್ಳೆ ಹಣ್ಣನ್ನು. ಈ ಆನೆಯನ್ನು ಹಾಗೆ ಹೂವು ಕಂಡ್ರೆ ರೇಗೋದು. ಕುವಲಯ ಪೀಡ, ಅದನ್ನು ಸಿದ್ಧ ಮಾಡು. ಬಲರಾಮಕೃಷ್ಣರು ಬರ್ತಾರೆ ಅರಮನೆ ಬಾಗಿಲಲ್ಲಿ ಸ್ವಾಗತ ಮಾಡಿಸುವ ನೆಪದಲ್ಲಿ
ಆ ಕೃಷ್ಣನಿಗೆ ರಾಮನಿಗೆ ಎರಡು ಹಾರಗಳನ್ನು ಹಾಕುವ ನೆಪದಲ್ಲಿ ಹಿಡಿದು ಹೊಸಿಗೆ ಹಾಕಿಬಿಡಲಿ, ತುಳಿದು ಹಾಕಿಬಿಡಲಿ, ಬುದ್ಧಿ ನಾ ಮಾಡ್ತೇನೆ ಎಂದ ಅವನು. ಅದಕ್ಕೆ ಸಿದ್ಧವಾಗಿದ್ದ ಅವನು. ದುಡ್ಡು ಕೊಟ್ಟರೆ ಎಂಥ ಕೆಲಸಕ್ಕೂ ಹೇಸದೇ ಇರುವಂಥ ಇನ್ವರ್ಟೆಡ್ ಕಾಮರಾಜ ಭಕ್ತರು ಆಗಿನ ಕಾಲದಲ್ಲಿ ಇದ್ದರು, ಈಗಿನ ಕಾಲದಲ್ಲಿ ಇದ್ದಾರೆ. ಆಮೇಲೆ ತನ್ನ ಮಂತ್ರಿಗಳನ್ನೆಲ್ಲ ಸೇರಿಸಿದ. ಸರಿ, ನನಗೆ ಯಾರ್ಯಾರು ಬಲ ಇದೆ ಅಂತ ನಂಬಿಕೆ ಲೆಕ್ಕ ಹಾಕ್ಕೊಡ್ತಿದ್ದಾನೆ. ಜರಾಸಂಧೋ ಮಮ ಗುರು ಎಂಥ ಗುರು ನೋಡಿ, ಜರಾಸಂಧನಿಗೆ ಅಳಿಯ ಇವನು. ಕಂಸ ಜರಾಸಂಧನಿಗೆ ಅಳಿಯ. ಭಾಗವತದಲ್ಲಿ ಮೊದಲನೇ ಸಲ ಜರಾಸಂಧನ ಹೆಸರು ಕೇಳೋದು. ಭಾಗವತದಲ್ಲಿ ಕೃಷ್ಣ ಬಾಲಲೀಲೆಗಳು ದಶಮಸ್ಕಂದ ಪೂರ್ವಾರ್ಧದಲ್ಲಿ ಒಂದು ಬಗೆ, ಆದರೆ ಇಲ್ಲಿ ಸ್ವಲ್ಪ ಹೊತ್ತಿನಿಂದ ಶುರುವಾಗುತ್ತೆ ಕೃಷ್ಣನ ಪ್ರಬುದ್ಧ ರಾಜಕೀಯ ಪ್ರೌಢಲೀಲೆಗಳು. ಎಂಥವರ ಮನಸ್ಸನ್ನು ಅಪಹಾರ ಮಾಡುವಂಥ ಲೀಲೆಗಳು. ದಶಮಸ್ಕಂದದ ಉತ್ತರಾರ್ಧದಿಂದ ರಾಜಕೀಯ ಆರಂಭವಾಗ 13ನೇ ವರ್ಷದಿಂದ ಕೃಷ್ಣ ರಾಜಕೀಯವನ್ನು ಶುರು ಮಾಡ್ತಾನೆ. ಎಂತೆಂಥ ಅವ್ರನ್ನ ಬಗ್ಗಿಸಿ ಮಣ್ಣು ಮುಕ್ಕಿಸ್ತಾನೆ ಆ ಕಥೆ ಓದಬೇಕು, ಕೇಳಬೇಕು. ದಶಮಸ್ಕಂದ ಪೂರ್ತಿ ಹೇಳಬೇಕು. ಸುಮಾರು 2-3 ತಿಂಗಳು ಹಿಡಿಯುತ್ತೆ ಭಾಗವತವನ್ನು ಓದೋದಕ್ಕೆ. ಅವನಿಗೇನು ಜರಾಸಂಧನಿಗೆ ಅವನ ಕಥೆ ಪೂರ್ತಿ ಹೇಳೋದಿಲ್ಲ. ಭರತ ಭೂಮಿಗೆ ತಾನು ಚಕ್ರವರ್ತಿ ಸಮ್ರಾಟ್ ಆಗಬೇಕು ಅಂತ ಒಂದು ಆಸೆ ಇತ್ತು. ನಮ್ಮ ಕೆಲವು ರಾಜಕಾರಣಿಗಳಿಗೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೊಚ್ಚಿರೋ ಹಾಗೆ ನಾನು ಸಮ್ರಾಟ್ ಆಗಬೇಕು. ಸಮ್ರಾಟ್ ಆಗೋದಂದ್ರೆ ರಾಜಸೂಯ ಮಾಡಬೇಕು. ರಾಜ ಸೂಯತೆ ಅನೇನ ರಾಜನನ್ನು ಹಡಿಯುವ ಯಾಗ ಅದು. ಅದು ಎಷ್ಟೋ ವರ್ಷ ಮರುತ್ತ ಚಕ್ರವರ್ತಿ ಆದ ಮೇಲೆ ಈ ಚಂದ್ರವಂಶದಲ್ಲಿ ಯಾರೂ ಮಾಡಿರಲಿಲ್ಲ. ಅದನ್ನು 5 ಜನ ಮಾಡಿದ್ರು ಧರ್ಮರಾಜನಿಗಿಂತ ಹಿಂದೆ ಅಂತ ಸಭಾಪರ್ವದಲ್ಲಿ ಕೃಷ್ಣ ವಿವರಿಸ್ತಾನೆ. ಭಗೀರಥ ಮಾಡಿದ್ದ, ಮಾಂಧಾತ ಮಾಡಿದ್ದ, ಕಾರ್ತಿವೀರ್ಯಾರ್ಜುನ ಮಾಡಿದ್ದ, ಮರುತ್ತ ಮಾಡಿದ್ದ. ನಿನಗೆ ಅವರ 5 ಶಕ್ತಿಯೂ ಇದೆ. ಒಬ್ಬನಿಗೆ ಧನಬಲವಿತ್ತು, ಒಬ್ಬನಿಗೆ ಧರ್ಮಬಲವಿತ್ತು, ಒಬ್ಬನಿಗೆ ಜನಬಲವಿತ್ತು, ಎಲ್ಲ ಇದೆ ನಿನಗೆ ಅಂತ ಕೃಷ್ಣ ಹುರಿದುಂಬಿಸಿ ರಾಜಕೀಯ ಮಾಡಿಸುವ ನೆಪದಲ್ಲಿ ಭೂಮಿಯ ಕ್ಷತ್ರಿಯರನ್ನೆಲ್ಲ ಒಂದು ಕಡೆ ಸೇರಿಸಿ ಡಮ್ ಅನಿಸಿಬಿಟ್ಟ. ಬಹಳ ದೊಡ್ಡ 13 ವರ್ಷ ಪಾಂಡವರ ವನವಾಸ ಅಜ್ಞಾತವಾಸ ಆಗುವ ತನಕ ಕಾಯ್ದಿದ್ದ ಅವರನ್ನು ಒಬ್ಬರನ್ನು ಬಿಡಲಿಲ್ಲ. ಪಟಾಕಿ ಹಾರವನ್ನೆಲ್ಲ ಡಮ್ ಅನಿಸಿದಾಗ ಮುಗಿಸ್ಬಿಟ್ಟ. ಆ ಜರಾಸಂಧನಿಗೆ ತಾನು ಚಕ್ರವರ್ತಿ ಆಗಬೇಕು. ಆ ಚಕ್ರವರ್ತಿ ಆದರೆ ಮುಂದೆ ನನಗೆ ಸೇನಾಧಿಪತಿ ಯಾರು, ನನ್ನ ಮುಂದೆ ನನಗೆ ಮಂತ್ರಿ ಯಾರು, ಮುಂದೆ ನನಗೆ ವಿತ್ತಾಧಿಕಾರಿ ಯಾರು? ಎಲೆಕ್ಷನ್ನಲ್ಲಿ ಕೆಲವು ಪಾರ್ಟಿಗಳು ಹೇಳ್ತಾರೆ, ನಮ್ಮ ಪಾರ್ಟಿ ಗೆದ್ದರೆ ಇವರೇ ಪ್ರೈಮ್ ಮಿನಿಸ್ಟ್ರು, ಇವರೇ ವಿತ್ತ ಮಂತ್ರಿ ಅರ್ಥಮಂತ್ರಿ, ಇವರೇ ಸೇನಾಧಿಕಾರಿ, ಇದು ಶ್ಯಾಡೋ ಮಿನಿಸ್ಟ್ರಿ ಅಂತಾರೆ ಇಂಗ್ಲೀಷ್ನಲ್ಲಿ. ಶ್ಯಾಡೋ ಅಂದ್ರೆ ನೆರಳು. ಆ ರೀತಿ ಜರಾಸಂಧ ತಾನು ಸಮ್ರಾಟ ಆದರೆ ಶಿಶುಪಾಲನನ್ನ ಸರ್ವಸೇನಾಧಿಪತಿ ಕಮಾಂಡರ್ ಇನ್ ಚೀಫ್ ಅಂತ ಮಾಡುವವನಿದ್ದ. ಜರಾಸಂಧನ ಅಧಿಕಾರ ಬಂದರೆ ಕಂಸನಿಗೂ ಅಧಿಕಾರ ಬಂದಾಗ ಸ್ವಂತ ಅಳಿಯ ಅಲ್ಲವೇ. ಇನ್ನು ದಂತವರ್ತ ಅಂತ ಒಬ್ಬ ಇದ್ದ, ಈ ಕಡೆ ಕರಭಕ, ಅವನಿಗೆ ಕಾಲಯವನ ಅಂತ ಹೆಸರು. ಕಪ್ಪು ಬಣ್ಣದವನು, ಗ್ರೀಕ್ ಅವನು, ಯವನ. ಅದು ಹೇಳ್ತೇನೆ ಕಥೆ, ತುಂಬ ದೊಡ್ಡ ಕಥೆ ಇವೆಲ್ಲ ಪಾಲಿಟಿಕ್ಸು. ಇವರೆಲ್ಲರದ್ದು ಒಂದು ಶ್ಯಾಡೋ ಮಿನಿಸ್ಟ್ರಿ ಮಾಡಿಟ್ಟಿದ್ದ ಜರಾಸಂಧ. ಸುಳಿವೇ ಕೊಡದೆ ಕೃಷ್ಣ ಒಂದೊಂದೇ ಬೇರುಗಳನ್ನು ಕಟ್ ಮಾಡ್ತಾ ಬಂದ. ಮೊದಲು ಕಂಸನನ್ನ, ಆಮೇಲೆ ಶಿಶುಪಾಲನನ್ನ, ಶಿಶುಪಾಲನ ಮುಂಚೆ ಕಂಸನ, ಇವನನ್ನ ಜರಾಸಂಧನನ್ನ, ಕಾಲಯವನನ್ನ ಒಬ್ಬೊಬ್ಬರನ್ನಾಗಿ ಮುಗಿಸಿ 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 ಆ ಹೆಮ್ಮರವನ್ನು ಉರುಳಿಸಿದ. ಬಲಿತಿದ್ದ ಮರವನ್ನು ಒಂದೇ ಸಲ ತಳ್ಳೋಕ್ಕಾಗೋದಿಲ್ಲ, ಒಂದೊಂದೇ ಟೊಂಗೆ ಕತ್ತರಿಸಿ ಕತ್ತರಿಸಿ ಬೇರು ಸಡ್ಲ ಮಾಡಿ ತೆಗೆಯುವ ಹಾಗೆ ಆ ಕೃಷ್ಣ ರಾಜಕಾರಣ ಅರ್ಥ ಮಾಡಿಕೊಳ್ಬೇಕು. ಇವತ್ತೆಲ್ಲರೂ ಓದಬೇಕಾದ ಕಥೆ ಇದು. ಯಾರ್ಯಾರಿದ್ರು ಜರಾಸಂಧ ಅರ್ಥ, ಜರಾಸಂಧೋ ಮಮ ಗುರು ದ್ವಿವಿಧ ದೈತ ಸಖ. ದ್ವಿವಿಧ ಅಂತ ಒಬ್ಬ, ಇವನು ಕಪಿವೀರ, ಕರ್ನಾಟಕದವನು, ಸುಗ್ರೀವನ ಸೈನ್ಯದಲ್ಲಿದ್ದವನು, ಮಹಾಭಾರತ ತನಕ ಬದುಕಿದ್ದ ಚಿರಂಜೀವಿಯವನು. ಅವನು ಮಹಾಭಾರತ ಯುದ್ಧ ಮೇಲೂ ಬದುಕಿದ್ದವನನ್ನು ಬಲರಾಮ ಅವನನ್ನು ಈ ಮದ್ಯಪಾನ ಮಾಡುವ ಸಂದರ್ಭದಲ್ಲಿ, ಯಾದವೀ ಕಲಹದ ಸಂದರ್ಭದಲ್ಲಿ ಕೊಂದು ಹಾಕ್ತಾನೆ ಅಂತ ಮುಂದೆ ಬರುತ್ತೆ ಕಥೆ. ಮುಂದೆ ಶಂಬರ, ನರಕ, ಬಾಣ, ನೋಡಿ ಬಾಣಾಸುರ ಇದ್ದ, ಶಂಬರಾಸುರ ಇದ್ದ, ನರಕಾಸುರ ಇದ್ದ. ಅವನು ಚೀನೀಯ ಅಂತ ಹೇಳ್ತಾರೆ ಭಾಗವತದಲ್ಲಿ. ಹಳದಿ ಬಣ್ಣದವನು, ಪ್ರಾಗ್ಜ್ಯೋತಿಷಪುರ, ಸೂರ್ಯ ಉದಯವಾದರೆ ಮೊದಲು ಬೆಳಕು ಬೀಳ್ತಾ ಇದ್ದ ಊರು. ಪ್ರಾಯಶಃ ಈ ಹಾಂಗ್ಕಾಂಗ್ ಇಂಕಾ ಹೇಳಿದ ಇವತ್ತಿನ ಮಹಾಭಾರತದ ನಮ್ಮ ದೇಶದ ಭರತ ಖಂಡ ಅನ್ನೋದು ಬೇರೆ, ಭರತ ವರ್ಷ ಅನ್ನೋದು ಬೇರೆ. ಗ್ರೇಟರ್ ಇಂಡಿಯಾ, ಚೀನೀಯರು, ರಷ್ಯನರು, ಈ ಕಡೆ ಪಾಲಿಸ್ತಾನ್, ಪ್ಯಾಲಿಸ್ಟೈನ್, ಇದೆಲ್ಲ ಭಾರತ ದೇಶದ ಅವಿಭಾಜ್ಯ ಅಂಗವಾಗಿತ್ತು. ಉತ್ತರ ದಕ್ಷಿಣ ಅಮೆರಿಕಗಳನ್ನು ಒಳಗೊಂಡಂತೆ
ಅದಕ್ಕೆಲ್ಲ ಪಾತಾಳ ಅಂತ ಹೇಳ್ತಿದ್ರು ಆಗಿನ ಕಾಲದಲ್ಲಿ. ಆಗಿನ ಭೂಗೋಳವನ್ನು ನಾವು ಯಥಾಸ್ಥಿತಿಯಲ್ಲಿ ಇವತ್ತು ಅರ್ಥ ಮಾಡಿಕೊಂಡ್ರೆ, ನಮ್ಮ ಪೂರ್ವಜರು ಒಂದು ದಿಗ್ವಿಜಯ ಮಾಡಿದರೆ, ಒಂದು ಅಶ್ವಮೇಧ ಮಾಡಿದರೆ ಎಷ್ಟು ವಿಧಿವತ್ತಾಗಿ ಮಾಡ್ತಿದ್ರು ಅರ್ಥವಾಗುತ್ತೆ. ಅವನು ಈ ದೇಶದ ನರಕಾಸುರ, ಅಲ್ಲಿಗೆ ಹೋಗಿ ಅವನು ಮನೆಯಲ್ಲೇ ಕೊಂದು ಹಾಕಿದ. ನಾನು ಭೂಮಿ ಮಗ ಮಣ್ಣಿನ ಮಗ ಅಂತ ಹೇಳ್ಕೊಳ್ತಿದ್ದ ಅವನು. ಅವರ ಅಮ್ಮನೆದುರಿಗೆ ಸಂಹಾರ ಮಾಡಬೇಕು, ಶಾಪ ಆಯಿತು, ಭೂಮಿ ಎದುರಿಗೆ ಸಾಯಬೇಕು ಅಂತ. ಅದಕ್ಕೆ ಸತ್ಯಭಾಮಾದೇವಿಯನ್ನು ಗರುಡನ ಮೇಲೆ ಕೂರಿಸ್ಕೊಂಡು ಹೋಗಿ ಆ ನರಕಾಸುರನ ಕೊಂದರೆ, ಅವನ ಮಗನಿಗೆ ಪ್ರಾಮಿಸ್ ಮಾಡಿಸ್ಕೊಂಡಿದ್ದ ಕೃಷ್ಣ ಭಗದತ್ತನನ್ನು, ಮುಂದೆ ಏನಾದ್ರು ಯುದ್ಧ ಗಿದ್ದ ನಡೆದ್ರೆ ಪಾಂಡವರ ಕಡೆ ಸೇರಬೇಕಿದ್ದರೆ ಕೊಂದು ಬಿಡ್ತೇನೆ ನೋಡು ಅಂತ. ಆದರೆ ಕೊಟ್ಟ ಮಾತನ್ನು ತಪ್ಪಿ ಅಲಯನ್ಸ್ ಬಿಟ್ಟು ಭಗದತ್ತ ಕೌರವರ ಕಡೆಯೇ ಸೇರಿಕೊಂಡ. ದೊಡ್ಡ ಕಥೆ ನೋಡಿ, ಮಹಾಭಾರತಕ್ಕೆ ಲಿಂಕ್ ಹಾಕ್ಕೊಡ್ತಾರೆ ವೇದವ್ಯಾಸರು. ಅವನ ಮುಖ ಹೇಗಿತ್ತು ಭಗದತ್ತನ ಮುಖ ಅಂದರೆ, ಈ ಮೇಲಿನ ಕಣ್ಣಿನ ರೆಪ್ಪೆ ಹೆಚ್ಚು ಕಮ್ಮಿ ಮುಚ್ಚಿಯೇ ಬಿಡ್ತಿತ್ತು. ಚೈನೀಸರಿಗೆ ಇರುತ್ತೆ ನೋಡಿ, ನನಗೊಬ್ಬ ಶಿಷ್ಯ ಇದ್ದು ಚೈನೀ ಹುಡುಗಿ ಕರ್ನಾಟಕ ಕಾಲೇಜಲ್ಲಿ, ಅವಳ ಹೆಸರು ನೆನಪಿಲ್ಲ. ಅವಳು ನಕ್ಕರೆ ಕಣ್ಣೇ ಮುಚ್ಚಿಬಿಡ್ತಿತ್ತು, ಈ ಕಡೆ ಈ ಕಡೆ ಹೋಗಿ ಕಣ್ಣು ಸೇರಿಕೊಳ್ತಿತ್ತು. ಭಗದತ್ತನಿಗೆ ಹಾಗೆ ಕಣ್ಣಿನ ರೆಪ್ಪೆ ಮುಚ್ಚಿಕೊಳ್ತಾ ಇದ್ದದ್ರಿಂದ ಈ ರೆಪ್ಪೆಯನ್ನು ಎತ್ತಿ ಅದಕ್ಕೊಂದು ಪಟ್ಟೆ ಬಟ್ಟಿ ಕಟ್ಟಿದ್ರು ಎಂಬುದಾಗಿ ಮಹಾಭಾರತ ವರ್ಣನೆ ಮಾಡ್ತಾರೆ. ಭಗದತ್ತ ಮೇಳೆ ಈಸಿದನು ನಿಜ ಗಜವ ಕುಮಾರವ್ಯಾಸ. ಅದನ್ನು ವರ್ಣನೆ ಮಾಡುವ ಆಗಮನಂತ ಒಂದು ಆನೆ ಬೇರೆ ಇತ್ತು, ದುಷ್ಟವಾದ ಆನೆ. ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಮೊದಲು ಅವನ ಕಣ್ಣಿನ ಮೇಲೆ ಕಟ್ಟಿದ್ದಾರಲ್ಲ ಪಟ್ಟಿ ತೆಗಿ ಕಣ್ಣು ಮುಚ್ಚುತ್ತೆ ಆಮೇಲೆ ಕೊಲ್ಲುವಿ ಅಂತೆ ಅವನನ್ನು ಅಂತ. ಇದು ಒಬ್ಬೊಬ್ಬರು ಹಿಸ್ಟ್ರಿ ಪತ್ತೆ ಮಾಡಿಟ್ಟಿದ್ದ ಕೃಷ್ಣ. ಅವನು ಇಲ್ದಿದ್ರೆ ಪಾಂಡವರ ಗತಿ ಏನಾಗ್ತಿತ್ತು? ಕಣ್ಣಿನ ಮಣಿಯಂತೆ ಕಾಪಾಡಿದ, ಅದನ್ನು ಶಂಬರಾಸುರ ಉಳ್ಕೊಂಡಿದ್ದ, ನರಕ ಇದ್ದ, ಬಾಣ ಇದ್ದ, ಮೈ ಏವ ಕೃತ ಸೌಹೃದ, ಇವರೆಲ್ಲ ನನ್ನನ್ನು ಪ್ರೀತಿ ಇಟ್ಟಿದ್ದಾರೆ. ತೈರಹಂ ಸುರಪಕ್ಷೇಯಾನ್ ಹತ್ವಾ ಭೋಕ್ಷೇ ಮಹೀಂ ನೃಪಾನೆ. ಈ ದೇವತೆಗಳು ಅಂತ ಯಾರು ಬಡ್ಕೊಳ್ತಾರೆ ಅವರ ಪಕ್ಷದವರನ್ನೆಲ್ಲ ಕೊಂದು ಸುಖವಾಗಿರ್ತೇನೆ ಅಂತ ಹಿಗ್ಗುತ್ತಾ ಇದ್ದಾನೆ ಕಂಸ. ಆದರೂ ಮನಸ್ಸಲ್ಲಿ ಭಯ. ಈ ಕಡೆಯಲ್ಲಿ ಏನಾಯಿತು, ಅಕ್ರೂರ ಮಾರನೇ ದಿವಸ ಗೋಕುಲಕ್ಕೆ ಹೊರಡಬೇಕು. ಅಕ್ರೂರ ಮನೋರಥ ಅಂತ ಒಂದು ಅಧ್ಯಾಯ, ಅದೇನು ಬರೆದಿದ್ದಾರೆ ವೇದವ್ಯಾಸರು. ಇಲ್ಲೊಂದು ಐತಿಹ್ಯವನ್ನು ತಮಗೆ ಹೇಳಬೇಕು ಹಿರಿಯರು. ಮೂರು ಮನೋರಥ ತುಂಬ ಪ್ರಸಿದ್ಧವಾದದ್ದು ಅಂತ ಹೇಳ್ತಾರೆ ಜಗತ್ತಲ್ಲಿ. ಮನೋರಥ ಅಂದರೆ ಆಸೆ, ಮನಸ್ಸೇ ಒಂದು ರಥವಾಗಿ ಅದು ಏನನ್ನು ಅರ್ಥ ಮಾಡ್ತದೆಯೋ ಬೇ ಅರ್ಥ ಅನ್ನೋದು ಕೇಳುವುದು, ಅದು ಮನೋರಥ. ಅಕ್ರೂರನಿಗೆ ಏನಿತ್ತು ಅಂದರೆ, ಕೃಷ್ಣ ದರ್ಶನವನ್ನು ನೇರಾಗಿ ಹೋಗಿ ಹೆಲಿಕಾಪ್ಟರ್ ಮಾಡುವುದಕ್ಕಿಂತ ಯಾವತ್ತು ಕಂಸ ಹೇಳಿದನೋ ಕೃಷ್ಣನ ಕರ್ಕೊಂಬ ಅಂತ, ಅವತ್ತಿಂದ ಮನಸ್ಸಿನಲ್ಲಿ ಕೃಷ್ಣನ ನಾನು ನೋಡ್ತೇನೆ, ಆ ಕೃಷ್ಣ ಹೀಗಿರ್ಬೋದು, ನಾ ಹೋದರೆ ಅವನು ನನ್ನನ್ನು ಹೇಗೆ ಆಲಿಂಗನ ಮಾಡ್ಬೋದು, ಎಂಥ ದೃಷ್ಟಿಯಿಂದ ನಾನು ನೋಡ್ಬೋದು, ಅವನ ಕಾಲಿಗೆ ನಾನು ಬಿದ್ದರೆ ಸುಖ ಹೇಗಿರ್ತದೆ, ಕೃಷ್ಣ ಆಡುವ ಮಾತುಗಳ ಪರಿಣಾಮ ನನ್ನ ಮೇಲೆ ಏನಿರ್ಬೋದು, ಇದು ಕಲ್ಪನಾ ಶಕ್ತಿಯಲ್ಲಿ ಓಡಿಸಿ 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 ತುಂಬ ಅನುಭವಿಸಿದ್ದ ಕೃಷ್ಣ. ಅನುಭವದಲ್ಲಿ ಕೃಷ್ಣ ಬಂದುಬಿಟ್ಟಿದ್ದ, ಕಣ್ಣಿಗೆ ಬಂದಿರಲಿಲ್ಲ. ಅದು ಆ ಮನೋರಥದ ದೊಡ್ಡತನ. ಇದು ನಿಮ್ಮ ಮನಸ್ಸಿಗಾಗಬೇಕಾದ್ರೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ರಾಮಾಯಣದಲ್ಲಿ ಭರತ, ಮತ್ತೆ ರಾಮಾಯಣ ಬಿಡುವ ಹಾಗೆಲ್ವಲ್ಲ ಚಪಲ, ಇದು ಎಲ್ಲಿ ಹೋದರೂ ರಾಮಾಯಣದ ಒಪ್ಪಣೆ ಹಾಕಬೇಕಲ್ಲ. ಅಲ್ಲೆಲ್ಲೋ ಸೋದರ ಮಾವನ ಮನೆಯಲ್ಲಿ, ಯುಧಾದಿತ್ಯನ ಮನೆಯಲ್ಲಿದ್ದರೆ ರಾಮನನ್ನು ಗಡಿ ಪಾರು ಮಾಡಿಬಿಟ್ಟ ದಶರಥ. ಅವನಿಗೆ ಗೊತ್ತೇ ಇಲ್ಲ ಸಮಾಚಾರ, ದಶರಥ ಸತ್ತಿದ್ದು ಗೊತ್ತಿಲ್ಲ, ಕೈಕೈ ಇಷ್ಟು ಚಂಡಿಯಾಗಿ ರಂಪರಾದ್ಧಾಂತ ಮಾಡಿದ್ದಾಳೆ ಗೊತ್ತಿಲ್ಲ. ದಶರಥ ತೀರ್ಕೊಂಡ. ಇವರು ನೋಡಿದರು ವಸಿಷ್ಠರು, ಅಪ್ಪ ನೀವು ಹೋಗಬೇಕು ಅಂತ. ದತ್ತಪಥ್ಯಶನಾಂದೂತಾನ್, ಮೊದಲೇ ಟಿ ಎ ಡಿ ಎ ಬ್ಯಾಟ ಎಲ್ಲ ಕೊಟ್ಟರು. ದತ್ತಪಥ್ಯಶನಾಂದೂತಾನ್, ಕೊಡದಿದ್ರೆ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಕುದುರೆ ಮೇಲೆ ವೇಗವಾಗಿ ಕಳಿಸಿ ಭರತನಿಗೆ ದಶರಥ ಸತ್ತದ್ದನ್ನು ಹೇಳಬಾರದು. ನೀ ಯಾರ್ಯಾರು ಶುಭವಾಗಿರಬೇಕು ಅಂತ ಕೇಳ್ತೀಯ ಅವರೆಲ್ಲ ಚೆನ್ನಾಗಿದ್ದಾರೆ, ನೀ ಶೀಘ್ರ ಬರಬೇಕು, ರಾಜ್ಯಲಕ್ಷ್ಮಿ ನಿನಗೆ ಕಾಯ್ಕೊಂಡಿದ್ದಾಳೆ ಅಂತ. ಇದು ಒಂದೇ ಮಾತನ್ನು ಹೇಳಬೇಕು, ಚುಚ್ಚಿ ಚುಚ್ಚಿ ಏನಾಯಿತು ಅಂತ ಕೇಳಿದ್ರೆ ಏನೂ ಹೇಳಬಾರದು, ಇಷ್ಟು ಅಪಣೆ ಮಾಡಿ ಕಳಿಸಿದ್ರು. ದಶರಥನಿಗೆ ಸತ್ತದ್ದು, ಅವನ ಮಕ್ಕಳು ಯಾರು 4 ಜನ ದೈವಪುತ್ರನ ಪಡೆದರು, ಒಬ್ಬರು ಹತ್ರ ಇಲ್ಲ. ಅವನು ದುರ್ವಿಧಿ ಹೇಗಿದೆ ನೋಡಿ, ಯಾವನಿಗೂ ದೇವರು ತಪ್ಪಿಸೋದಿಲ್ಲ, ಅವರವ್ರ ಕರ್ಮ. ಆಮೇಲೆ ಭರತ ಬರ್ತಾನೆ, ಯಾಕೆ ಅವನಿಗೂ ಕೆಟ್ಟ ಸ್ವಪ್ನ ಆಗಿರುತ್ತೆ. ಇಲ್ಲಿ ಬಂದರೆ ತಾಯಿ ಕೂತಿರ್ತಾಳೆ ಬಂಗಾರದ ಪೀಠದಲ್ಲಿ, ಸೂತಕ ಗೀತಕ ಏನು ಅವಳಿಗೆ ಲಕ್ಷ್ಯ ಇಲ್ಲ, ಪಿಶಾಚಿ ಕೂತ ಕೂತಿದ್ದ ಅವಳ ದಿಗ್. ವಾಲ್ಮೀಕಿ ಒಬ್ಬರು ಬಿಟ್ಟರೆ ಬೇರೆ ಭಾಷೆಗಳಲ್ಲಿ ರಾಮಾಯಣವನ್ನು ಬರೆದವರು ಯಾರೂ ಕೈಕೇಯ ಯಥಾವತ್ತಾದ ಈ ರೀತಿಯ ಚಿತ್ರವನ್ನು ಕೊಟ್ಟಿಲ್ಲ. ಅದು ವಾಲ್ಮೀಕಿಯ ದೊಡ್ಡತನ. ಅವರು ಕಣ್ಣಿಂದ ಪಾಣುವಾಮಲಕಂ ಯಥ, ಕೈಯಲ್ಲಿ ನೆಲ್ಲಿಕಾಯಿ ಇಟ್ಕೊಂಡಂತೆ ಬ್ರಹ್ಮವರದಿಂದ
ಯಾವತ್ತೋ ನಡೆದ ಕಥೆಯನ್ನು ಕಣ್ಣಿಂದ ನೋಡಿ ನೋಡಿ ಟಿ ವಿ ಸೀರಿಯಲ್ ನೋಡಿದಾಗ ನೋಡಿ ಬರೆದವರು ಅಂಥ ಅದ್ಭುತವಾದ ಮಹಾಕವಿಗಳು ಆದಿಕವಿಗಳು. ಆಯಿತು, ತಾಯಿಯನ್ನು ಧಿಕ್ಕರಿಸ ಮಾಡಿದ, ರಾಮನನ್ನೇ ಕರ್ಕೊಂಡ್ಬರ್ತೇನೆ ಅಂತ ವಸಿಷ್ಠ ಪರೀಕ್ಷೆ ಮಾಡಿದರು. ಭರದ್ವಾಜ ಇವರವರೆಲ್ಲ ಪರೀಕ್ಷೆ ಮಾಡಿದರು, ತಾಯಿ ಮಾಡಿದ ತಪ್ಪಿನಿಂದ ಭರತ ದುಷ್ಟ ಅಂತ ಎಲ್ಲರಿಗೂ ಶಂಕೆ ಉಂಟಾಯಿತು. ಕರ್ಕೊಂಡ್ಬರ್ತೇನೆ ರಾಮನನ್ನ ಅಂತ ಚತುರಂಗ ಸೈನ್ಯಕ್ಕೆ ಬೇಕಾದ ದೊಡ್ಡ ರಸ್ತೆಯನ್ನು ಚಿತ್ರಕೂಟದವರೆಗೆ ಮಾಡಿ ಆ ಬೆಟ್ಟದ ಮೇಲಕ್ಕೆ ಹೋಗಬೇಕು. ಒಂದು ತಿಂಗಳು ಹಿಡಿದಿದೆ ಭರತನ ಸೈನ್ಯಕ್ಕೆ ಚಿತ್ರಕೂಟಕ್ಕೆ ಹೋಗೋದಕ್ಕೆ. ಆ ಒಂದು ತಿಂಗಳಲ್ಲಿ ಪ್ರತಿ ಸಾಯಂಕಾಲವೂ ಪ್ರತಿ ಹಗಲು ಪ್ರತಿ ಬೆಳಗ್ಗೆಯೂ ನಾ ರಾಮನ್ ಯಾವಾಗ ನೋಡ್ತೇನೆಯೋ, ರಾಮನ್ ಯಾವಾಗ ನೋಡ್ತೇನೆಯೋ, ಆ ರಾಮಚಂದ್ರನ ಮುಖ ಹೇಗಿರ್ತದೆಯೋ, ನನ್ನ ಕಂಡ್ರೆ ಅಣ್ಣ ಎಷ್ಟು ಪ್ರೀತಿ ತೋರಿಸ್ತಾನೆಯೋ ಅಂತ ಅವನು ಹಲುಪ್ತಾ ಇದ್ದಂಥ ಭರತ ಮನೋರಥವನ್ನು ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಯಾವನ್ನ ರಾಮಂ ದ್ರಕ್ಷ್ಯಾಮಿ ಲಕ್ಷ್ಮಣಂ ವಾ ಮಹಾಬಲಂ ವೈದೇಹೀಂ ವಾ ಮಹಾಭಾಗಾಂ ನಮೇ ಶಾಂತಿರ್ಭವಿಷ್ಯತಿ. ಯಾವನ್ನ ಚಂದ್ರ ಸಂಕಾಶಂ ದ್ರಕ್ಷ್ಯಾಮಿ ಶುಭಮಾನನಂ ಭ್ರಾತು ಪದ್ಮಫಲಾಶಾಕ್ಷಂ ನಮೇ ಶಾಂತಿರ್ಭವಿಷ್ಯತಿ. ಯಾವನ್ನ ಚರಣೌ ಭ್ರಾತು ಪಾರ್ಥಿವ ವ್ಯಂಜನ ಅನ್ವಿತೌ ಪ್ರಗೃಹೀಷ್ಯಾಮಿ ಸರಸ ನಮೇ ಶಾಂತಿರ್ಭವಿಷ್ಯತಿ. ಹತ್ತು ಶ್ಲೋಕ. ಅಣ್ಣನ್ ನೋಡೋ ತನಕ ಮನಸ್ಸಿಗೆ ನೆಮ್ಮದಿ ಇಲ್ಲ, ಅವನ ಪಾದಗಳನ್ನು ತಲೆ ಮೇಲಿಟ್ಕೊಳ್ಳೋ ತನಕ ನನಗೆ ನೆಮ್ಮದಿ ಇಲ್ಲ. ಅಣ್ಣ ನನ್ನನ್ನು ನೋಡಿ ಮಗು ಭರತ ಬಂದ್ಯಾ ಅಂತ ಕರೆಯೋ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅದು ಕೂತಲ್ಲಿ ನಿಂತಲ್ಲಿ ಎದ್ದಲ್ಲಿ. ರಾಮನನ್ನು ನೋಡುವುದು ಒಂದು ಕ್ಷಣದ ವ್ಯಾಪಾರ, ಅದರ ಹಿಂದೆ ಮನಸ್ಸು ಎಷ್ಟು ಪಕ್ವವಾಗಿ ತಯಾರಾಗಿತ್ತು. ಇದು ಭರತ ಮನೋರಥ. ಭರತ ಮನೋರಥ ಸಿಂಹಾಸನಾಧಿರೂಢ ವೇದಾಂತ ದೇಶಿಕರು ಇಡೀ ರಾಮಾಯಣವನ್ನು ರಘುವೀರ ಗದ್ಯ ಅಂತ ಒಂದು ಗದ್ಯದಲ್ಲಿ ಸಂಗ್ರಹ ಮಾಡುವಾಗ ಕೊನೆಯಲ್ಲಿ ಭರತ ಮನೋರಥ ಸಿಂಹಾಸನಾಧಿರೂಢ ರಾಘವ ಸಿಂಹ ನಮಸ್ತೆ ಪುನಸ್ತೆ ನಮಃ. ಆ ಗದ್ಯ ಮುಗಿಸುವ ಕಣ್ಣಲ್ಲಿ ನೀರು ಹಾಕ್ತೀರಿ. ಭರತನ ಮನೋರಥ ಮುಟ್ಟಿಸಿದ 14 ವರ್ಷ ವನವಾಸ ಮಾಡ್ಕೊಂಬಂದು ಭರತ ಮನೋರಥವೆಂಬ ಸಿಂಹಾಸನದಲ್ಲಿ ಕೂತು ಬಿಟ್ಟ ರಾಮಚಂದ್ರ ಅಂತ ಹೇಳ್ತಾರೆ. ಅದೇ ಪಟ್ಟಾಭಿಷೇಕ, ಆಮೇಲಿಂದ ನಡೆದದ್ದು ಬೇರೆ ವಿಷಯದಲ್ಲಿ. ಇದು ಎರಡನೇ ಮನೋರಥ. ಅಕ್ರೂರ ಮನೋರಥ ಭರತ ಮನೋರಥ. ಪೂರ್ವಕಾಲದಲ್ಲಿ ತಿರುಪತಿ ಯಾತ್ರೆ ಅಂತ ಒಂದು ಮಾಡ್ತಿದ್ರು, ಇವತ್ತು ಮಾಡ್ತಾರೆ. ಇವತ್ತು ಮಾಡೋ ಯಾತ್ರೆಗೆ ಅವತ್ತಿಗೂ ವ್ಯತ್ಯಾಸವಿತ್ತು. ಕಾಲ್ನಡಿಗೆಯಲ್ಲಿ ತಿರುಪತಿ ಯಾತ್ರೆ, ಗೋಕರ್ಣದಿಂದ ಹೊರಟ್ರೆ ದಿವಸಕ್ಕೆ 6 ಮೈಲ್ 8 ಮೈಲ್ ಎಲ್ಲಿ ಇಳಿತಾರೆ, ಮರದ ಕೆಳಗಡೆ ಅಡಿಗೆ ಮಾಡ್ಕೊಳ್ತಾರೆ, ಉದ್ದಕ್ಕೂ ವೆಂಕಟಾಚಲಪತಿ ಸ್ಮರಣೆ ಮಾಡ್ಕೊಂಡು ಮಾಡಿಕೊಂಡು ಅಲ್ಲಿ ಬೆಟ್ಟ ಸೇರೋದಕ್ಕೆ ಮುಂಚೆನೆ 1000 ಸಲ ಅವರಿಗೆ ವೆಂಕಟೇಶ್ವರನ ದರ್ಶನ ಆಗಿರಬೇಕು. ಇದು ಮನೋರಥ. ಇನ್ನು 4ನೇದು ಒಂದು ಮನೋರಥ ಉದಾಹರಣೆ. ಕಥೆ ಹೇಳ್ತಿದ್ರು ನಮ್ಮ ತಂದೆಯವರು, ಒಂದು ಊರಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣ, ಅವನಿಗಿದ್ದದ್ದು ಎರಡೇ ಸುಖ, ಒಂದು ಅಧ್ಯಯನ ಸುಖ, ಇನ್ನೊಂದು ಭೋಜನ ಸುಖ. ಊಟದಲ್ಲಿ ರಸವತ್ತಾದ ಪದಾರ್ಥಗಳೇ ಬೇಕು. ಯಾರ ಮನೆಯಲ್ಲಾರು ಊಟ ಗೀಟ ಕರೆದಿದ್ರೆ ಅವರು ಮೊದಲೇ 1 ತಿಂಗಳು ಮುಂಚೆ ಅವನಿಗೆ ಹೇಳಬೇಕು. ಅದನ್ನು 1 ತಿಂಗಳು ಮುಂಚೆ ಯಾತಕ್ಕೆ ಹೇಳಬೇಕು? ಯಾರ ಮನೆಯಲ್ಲೋ ನಾಮಕರಣವೋ ಶಾಂತಿಯೋ ಏನೋ ನಡೆದ್ರೆ 1 ತಿಂಗಳು ಮುಂಚೆ ಯಾತಕ್ಕೆ ಹೇಳಬೇಕು ಅಂದರೆ 1 ತಿಂಗಳು ಮುಂಚಿನಿಂದ ಅವನ ಮನಸ್ಸಲ್ಲಿ ಅವ್ರ ಮನೆ ಅಡುಗೆ ಹೇಗೆ ಮಾಡಿರ್ತಾರೆಯೋ, ಸಿಹಿ ಹೇಗಿರ್ತದೆಯೋ, ಗೊಜ್ಜು ಹೇಗಿರ್ತದೆಯೋ, ಮಜ್ಜಿಗೆ ಹುಳಿ ಹೇಗಿರ್ತದೆಯೋ, ಮೊಸರು ಹೇಗಿರ್ತದೆಯೋ, ಅದನ್ನು ನಾನು ಕಲಸಿ ತಿನ್ನುವಾಗ ರುಚಿ ಹೇಗಿರ್ತದೆಯೋ ಕಲ್ಪನೆ ಮಾಡಿಕೊಂಡು 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 ಮುಂದೆ ಬರುವ 1 ದಿವಸದ ಊಟಕ್ಕೆ ಬದಲಾಗಿ 30 ದಿವಸದ ಊಟ ಅವನಿಗೆ ಮನೋರಥದಲ್ಲಿ ಬರ್ತಿತ್ತು. ಹಾಗೆ ಹೇಳ್ತಿದ್ರು, ಹೇಳಿದ್ರು ಒಂದು ಮನೆಯಲ್ಲಿ 1 ತಿಂಗಳ ಮುಂಚೆ ಮದುವೆ ಊಟ. ಅವನ ಹೆಂಡತಿ ಗಂಡನಿಗೆ ಹೇಳೋದು ಮರೆತುಬಿಟ್ಲು. ಮದುವೆ ದಿವಸ ಅಯ್ಯೋ ಇವತ್ತು ಅವ್ರ ಮನೆಗೆ ಹೋಗಬೇಕು ಅಂದಾಗ ಹೆಂಡತಿ ಕಪಾಳಕ್ಕೆ ಒಂದು ಇಟ್ಕೊಟ್ನಂತೆ. ಯಾಕ್ರಿ ಇದು ಕೇಳಿದ್ದು? 1 ತಿಂಗಳ ಮುಂಚೆ ಯಾತಕ್ಕೆ ಹೇಳಲಿಲ್ಲ ನೀ ಇದನ್ನು? ಹೇಳಿದ್ರೆ 30 ದಿವಸ ಊಟ ಸಿಗ್ತಿತ್ತು, ಇವತ್ತು ಬರೀ 1 ದಿವಸದ ಊಟ ಸಿಗ್ತಲ್ಲ ಅಂತ ಹೇಳಿದಂತೆ ಅವರು. ಅಂದರೆ ಮನಸ್ಸಿನ ವ್ಯಾಪಾರ ತೊಡಗುವುದಿದೆಯಲ್ಲ ಅದು ಮುಖ್ಯ. ಯಾವ ಯಾತ್ರೆ ಹೋಗ್ತೀರಿ ಆ ಯಾತ್ರೆಗೆ ಪ್ರಿಪರೇಷನ್, ಮೈಂಡ್ ಪ್ರಿಪರೇಷನ್, ಅದನ್ನು ಅವನು ಮಾಡಿಕೊಂಡ ರೀತಿಯನ್ನು ಇಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ. ವಿಷ್ಣು ಪುರಾಣದಲ್ಲಿ ಭಾಗವತವನ್ನು ಮೀರಿಸಿದ ರೀತಿಯ ವರ್ಣನೆಗಳಿವೆ. ಕಿಮ್ಮಯ ಚರಿತಂ ಭದ್ರಂ ಕಿಂತಪ್ತಂ ಪರಮಂತಪಃ ಕಿಂ ವಾಥಾಪ್ಯರ್ಹತಿ ದತ್ತೇಯತಿ ದ್ರಕ್ಷಾಂ ಯಜ್ಞ ಕೇಶವಂ. ನಾನು ಏನು ಪೂರ್ವಾರ್ಜಿತ ಪುಣ್ಯವನ್ನು ಮಾಡಿದ್ದನೋ, ಏನು ತಪಸ್ಸನ್ನು ಮಾಡಿದ್ದನೋ, ಅದೇನು ದಾನ ಕೊಟ್ಟಿದ್ದನೋ, ಇವತ್ತು ಕೇಶವನನ್ನು ದರ್ಶನ ಮಾಡುವ ಭಾಗ್ಯ ಉಂಟಾಯಿತು. ಯಾಕೆ ಅಕ್ರೂರ್ನಿಗನಿಸಿತ್ತು ಕಂಸ ಸಾಯುವುದೇ ಇಲ್ಲ, ಕೃಷ್ಣ ಎಲ್ಲೋ ಲೋಕ ಬಿಟ್ಟು ಹೋಗಿಬಿಡ್ತಾನೆ, ಅವತಾರ ಮುಗಿದು ಹೋಗ್ತದೆ ಕಂಸನನ್ನು ಕೊಲ್ಲದೆಯೇ. ಕಂಸ ಬದುಕಿರೋ ತನಕ ನನಗೆ ಅವನನ್ನು ದರ್ಶನ ಮಾಡೋ ಭಾಗ್ಯವಿಲ್ಲ ಈ ಜನ್ಮದಲ್ಲಿ ಅಂತ ತಿಳ್ಕೊಂಡಿದ್ದ.
ಕಂಸನ ಬಾಯಲ್ಲೇ ಬಂತಲ್ಲ ಕರ್ಕೊಂಬ ಅಂತ. ಹಾಗಿದ್ರೆ ಈ ಭಾಗ್ಯ ಉಂಟಾಯ್ತಲ್ಲ. ಮಮೈತ ದುರ್ಲಭಂ ಮನ್ಯೆ ಉತ್ತಮ ಶ್ಲೋಕ ದರ್ಶನಂ ವಿಷಯಾತ್ಮನಃ ಯಥಾ ಬ್ರಹ್ಮ ಕೀರ್ತನಂ ಶೂದ್ರ ಜನ್ಮನಃ. ಏನು ಉದಾಹರಣೆ ಕೊಡ್ತಾರೆ ನೋಡಿ. ವಿಷಯಾತ್ಮನಿಗೆ ಕಣ್ಣು ಕಿವಿ ಮೂಗ ಐಂದ್ರಿಕ ಸುಖಕ್ಕೆ ಬಯಸುವವನಿಗೆ ಅದು ಶೂದ್ರ ಜನ್ಮ. ಅವನಿಗೆ ಬ್ರಹ್ಮಕೀರ್ತನದ ರುಚಿ ಬರುವುದು ಹೇಗೆ? ಶೂದ್ರ ಅಂದರೆ ಯಾರು? ಶೋಚತೀತಿ ಶೂದ್ರ. ಯಾವಾಗಲೂ ಇದಿಲ್ಲ ಅದಿಲ್ಲ ಇದಿಲ್ಲ ಇಲ್ಲ ಇಲ್ಲ ಅಂತ ಯಾವ ನಡೀತಾನೋ ಸರ್ವದಾ, ಅದೇ ಶೂದ್ರ ಸ್ವಭಾವ. ದೇವರೇನು ಕೊಟ್ಟಿದ್ದು ಜಾತಿ ಶೂದ್ರ ಹೇಳಲಿಲ್ಲ. ಯಾವನಿಗೆ ತೃಪ್ತಿ ಇರ್ತದೆಯೋ ಅವನಿಗೆ ಬ್ರಾಹ್ಮಣ್ಯ ಕೊಂಚವಾದರೂ ಸಿದ್ಧಿ ಇರ್ತದೆ, ಗುಣಬ್ರಾಹ್ಮಣ್ಯ. ಅಸಂತುಷ್ಟೋ ದ್ವಿಜೋ ನಷ್ಟ ಹೇಳ್ತೇವಲ್ಲ. ಎಷ್ಟು ಐಶ್ವರ್ಯ ಕೊಟ್ಟಿದ್ರು ದೇವರು ಇನ್ನೂ ಇಲ್ಲ. ನಿಮಗೆ 50 ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲ ಸ್ವಾಮಿ, ಯಾತಕ್ಕೆ ಅಳ್ತಾ ಇದ್ದೀರಿ? 51ನೇ ಕೋಟಿ ಬರಲಿಲ್ವಲ್ಲ ಅಂತ ಅಳ್ತಾ ಇದ್ದೇವೆ ಅಂದರೆ ಇದು ಮುಗಿಯೋ ವಿಷಯ ಅಲ್ಲ. ಏನಿದೆಯೋ ಅದಕ್ಕೆ ಸಂತೋಷ ಪಡೋದು ಬಿಟ್ಟು ಏನಿಲ್ಲವೋ ಅದಕ್ಕೆ ಅಳುವಂತಹ ಸ್ವಭಾವ ಕೆಲವರಿಗೆ. ಅವನಿಗೆ ಬ್ರಹ್ಮಕೀರ್ತನ ಹೇಗೆ ಲಭ್ಯವಿಲ್ಲವೋ, ಹರಿಕೀರ್ತನ ಮಾಡಿದ್ರು ಕೇಳೋ ಭಾಗ್ಯ ಇಲ್ಲವೋ, ಹಾಗೆ ನನಗೆ ಈ ಜನ್ಮದಲ್ಲಿ ಕೃಷ್ಣ ದರ್ಶನ ಇಲ್ಲ ಅಂತ ಮಾಡಿಕೊಂಡಿದ್ದೆ. ಹ್ರಿಯಮಾಣ ಕಾಲನದ್ಯ ಕ್ವಚಿತ್ ತರತಿ ಕಶ್ಚನ. ಎಂಥ ವಾಕ್ಯ! ಕಾಲವೆಂಬ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುವವನು ಯಾವನೋ ಒಬ್ಬ ದಡವನ್ನು ಸೇರ್ತಾನೆ. ಮಮಾದ್ಯ ಅಮಂಗಲಂ ನಷ್ಟಂ ಫಲವಾಂಶೈವಮೇ ಭವ. ನನ್ನ ಅಮಂಗಳವೆಲ್ಲ ಹೋಯಿತು, ಜನ್ಮ ಜನ್ಮಾರ್ಜಿತ ಪಾಪಗಳು. ಇವತ್ತು ನನ್ನ ಹುಟ್ಟಿದ ಜನ್ಮ ಸಾರ್ಥಕವಾಯಿತು. ಎನ್ನಮಸ್ಯೇ ಭಗವತಃ ಯೋಗಿ ಧ್ಯೇಯಾಂಗ್ರಿ ಪಂಕಜಂ. ಯೋಗಿಗಳು ಧ್ಯಾನ ಮಾಡುವ ಕೃಷ್ಣನ ಪಾದವನ್ನು ದರ್ಶನ ಮಾಡುವ ಸ್ಥಿತಿ ಉಂಟಾಯಿತು. ದ್ರಕ್ಷಾಮಿ ನೂನಂ ಸುಖಪೋಲ ನಾಸಿಕಂ. ಆ ಕೃಷ್ಣನ ಅದ್ಭುತ ವರ್ಣನೆ ಮನಸ್ಸಲ್ಲಿ ಮಾಡಿಕೊಳ್ತಾನೆ. ಕೇಳಿದ್ದ ಅವನಷ್ಟು ಸುಂದರ ಲೋಕದಲ್ಲಿಲ್ಲ ಅಂತ. ಅವನ ಕಪೋಲಗಳನ್ನು, ಅವನ ಮೂಗನ್ನು, ಸುಂದರವಾದ ಮುಖಮಂಡಲವನ್ನು, ಸ್ಮಿತಾವಲೋಕಾರುಣ ಕಂಜಲೋಚನಂ ಮುಖಂ ಮುಕುಂದಸ್ಯ ಗುಡಾಲಕಾವೃತಂ. ಕೃಷ್ಣನ ತಲೆಗೂದಲು ಅದು ಹೇಗೆ ಸುರುಳಿ ಸುರುಳಿಯಾಗಿ ಆ ಕುಂತಲ ಕುಟಿಲ ಕುಂತಲ ವರ್ಣನೆ ಮಾಡಿದ್ದಾರಲ್ಲ, ವಕ್ರವಕ್ರವಾಗಿತ್ತು ತಲೆಗೂದಲು ಕೃಷ್ಣನದು. ಅದೇ ಒಂದು ಸೊಬಗು ನೋಡುವುದಕ್ಕೆ ನಮ್ಮ ವೇದಾಂತೇಶಕ್ಕೆ ವರ್ಣನೆ ಮಾಡ್ತಾರೆ. ದಕ್ಷಿಣದಲ್ಲಿ ರಂಗನಾಥ ಅಂತ ಒಂದು ದೇವರು ಮಲಗಿದ್ದಾನೆ, ಅವನೇ ಕೃಷ್ಣ. ಅವನ ತಲೆಯಲ್ಲಿ ಈ ಮುಂಗುರುಳುಗಳು ಕುರುಳು ಕುರುಳು ಸುತ್ತಿರುತ್ತಲ್ಲ, ಹೇಗಿದೆ ಅಂದರೆ ಚೋಳ ದೇಶದಲ್ಲಿ, ತಮಿಳು ದೇಶದಲ್ಲಿ ಸ್ತ್ರೀಯರು ಮಾತನಾಡಿದರೆ ಎಷ್ಟು ವಕ್ರವಾಗಿರ್ತದೆಯೋ ಅವರ ಮಾತುಗಳು. ಕುಪ್ಪೆಚ್ಚೋಳಿ ವಚನ ಕುಟಿಲೈಹಿ ಕುಂಟಲೈಹಿ ಶಿಷ್ಟ ಮೂಲೆ. ಆ ತಲೆಗೂದಲಿಗೆ ಚೋಳ ಅಂದರೆ ತಮಿಳುನಾಡಲ್ಲಿ ಹೆಣ್ಣು ಮಕ್ಕಳ ಮಾತು ಬಹಳ ವಕ್ರವಾಗಿರುತ್ತೆ ಅಂದರು. ಅವರು ತಮಿಳ್ರೆ, ನಾನು ತಮಿಳಿನವನೇ. ಏನು ಬಿರುದು ಕೊಟ್ಟಿದ್ದಾರೆ ನೋಡಿ. ಅದು ಕೋಪ ಬಂದರೆ ಕುಪ್ಪೆಚ್ಚೋಳಿ ವಚನ ಕುಟಿಲೈಹಿ ಕುಂತಳೈಹಿ ಶಿಷ್ಟ ಮೂಲೆ. ಆ ಕೂದಲನ್ನು ನೋಡ್ಬೇಕು ನಾನು. ಮುಖಂ ಮುಕುಂದಸ್ಯ ಗುಡ ಅಲಕಾವೃತಂ ಪ್ರದಕ್ಷಿಣಮ್ಮೇ ಪ್ರಚರಂತಿ ವೈಮೃಗಾ ತಂತ್ವದ್ಯ ನೂನಂ ಮಹತಾಂ ಗತಿಂ ಗುರುಂ ತ್ರೈರೋಗ್ಯ ಕಾಂತಂ ದೃಶ್ಯಮನ್ ಮಹೋತ್ಸವಂ. ದೃಶ್ಯಮನ್ ಮಹೋತ್ಸವ ಕಣ್ಣಿದ್ದವರಿಗೆ ಅವನು ನೋಡುವುದೇ ಒಂದು ಸಂತೋಷವಂತೆ. ಶುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ. ಅದು ರುಕ್ಮಿಣಿ ದೇವಿ ಇದನ್ನು ಹೇಳ್ತಾಳೆ. ನಿನ್ನ ಗುಣಗಳನ್ನು ಕೇಳಿದವರ ಬಾಯಲ್ಲಿ ನಿನ್ನ ಗುಣಗಳನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ನಿನ್ನ ಚಿತ್ರ ಬರ್ಕೊಂಡ್ಬಿಟ್ಟಿದ್ದೇನೆ. ನಿನ್ನ ರೂಪವೂ ಕೂಡ ಅದು ಅಖಿಲಾರ್ಥ ಲಾಭಂ. ಜನ್ಮ ಪಡೆದವರಿಗೆ ಸಕಲ ಪುರುಷಾರ್ಥ ಲಾಭ ನಿನ್ನ ದರ್ಶನ ಕೃಷ್ಣ. ಅದಕ್ಕೆ ನನಗೆ ಇವತ್ತು ನಾಚಿಕೆ ಬಿಟ್ಟು ಹೋಯಿತು. ಚಿತ್ತಮ ಪತ್ರ ಬೊಮ್ಮೆ. ಅದ್ಭುತವಾದ ಶ್ಲೋಕಗಳು. ಕೃಷ್ಣ ನೀವು ದರ್ಶನ ಮಾಡುವುದೇ ಬೇಡ, ಈ ಶ್ಲೋಕ ಓದಿ ಬಿಟ್ಟರೆ ಸಾಕು, ಅವನು ನೋಡಬೇಕು ನಾನು. ನಾ ಹೋದ ಕೂಡಲೇ ಅವನ ಪಾದದಲ್ಲಿ ಬೀಳ್ತೇನೆ. ಅಭ್ಯಂಗ್ರಿ ಮೂಲೆ ಪತಿತಸ್ಯ ಮೇ ವಿಭು. ನಾನು ಅವನ ಕಾಲಿಗೆ ಬಿದ್ದು ಕೂಡಲೇ ತಲೆ ಮೇಲೆ ಕೈಯಿಟ್ಟು ಅಕ್ರೂರ ಮೇಲೆ ಕೇಳು ಅಂತ ಎಬ್ಬಿಸ್ತಾನೆ. ನನ್ನನ್ನು ಬಾಚಿ ತಬ್ಬಿಕೊಳ್ತಾನೆ. ಆಹಾ, ಆ ಆಲಗಿನ ಸೌಖ್ಯ ಆಗಿರಬಹುದು. ಆ ಕೃಷ್ಣ ಎಷ್ಟು ನಿಷ್ಪಕ್ಷಪಾತ. ನತಸ್ಯ ಕಶ್ಚಿತಿ ದಯಿತ ಸುಹೃತ್ತಮ ನ ಚ ಅಪ್ರಿಯ ದ್ವೇಷ್ಯ ಉಪೇಕ್ಷೆಯೇವ. ಎಲ್ಲರಿಗೆ ಅನುಗ್ರಹಮಯವಾದ ಸ್ವರೂಪ ಅವನದು. ಪಕ್ಷಪಾತ ಮಾಡುವುದಿಲ್ಲ ಸ್ವಾರ್ಥ ದೃಷ್ಟಿಯಿಂದ ಅವನು. ಅವನನ್ನು ನಾನು ಯಾವತ್ತಾನೆ ನೋಡ್ತೇನೆ, ಯಾವತ್ತಾನೇ ನೋಡ್ತೇನೆ ನೋಡ್ತೇನೆ ಅಂತ ಮನಸ್ಸಲ್ಲಿ ಭಾವನೆ ಮಾಡಿಕೊಳ್ತಾನೆ. ಅದ್ಯಮೇ ಸಬಲಂ ಜನ್ಮ ವಿಷ್ಣು ಪುರಾಣ. ಸುಪ್ರಭಾತಾಚಮೇ ನಿಶಾ. ನನ್ನ ರಾತ್ರಿಗಳೆಲ್ಲ ಕಳೆದು ಹೋಯಿತು, ಇವತ್ತು ಸುಪ್ರಭಾತವಾಯಿತು. ಯಾಕೆಂದರೆ ಯದುನ್ನಿದ್ರಾಬ್ಜ ಪದ್ಮಾಕ್ಷಂ ವಿಷ್ಣೋ ದ್ರಕ್ಷಾಮ್ಯಹಂ ಮುಖಂ.
ಕೃಷ್ಣನ ಮುಖ ನೋಡೋ ಭಾಗ್ಯವಾಯಿತು ಅಂತ ಹೀಗೆಲ್ಲ ಸಂತೋಷ ಪಟ್ಕೊಂಡ. ಆಮೇಲೆ ರಥದಲ್ಲಿ ಹತ್ತಿ ಕುಳಿತವನೇ ಗೋಕುಲಕ್ಕೆ ಹೊರಟಿದ್ದಾನೆ. ಗೋಕುಲದಲ್ಲಿ ನೀವು ನಿಂತುಕೊಂಡ್ರೆ ನದಿ ತೀರದಲ್ಲಿ ಆ ಕಡೆ ಮಧುರೆ ಕಾಣಿಸುತ್ತೆ ಇವತ್ತಿಗೂ ನಿಮಗೆ. ಯಮುನೆ ಪಾತ್ರ ಎಷ್ಟೇ ವ್ಯತ್ಯಾಸವಾಗಿದ್ದರು ಈ ಕಡೆ ನಿಂತರೆ ಅಲ್ಲಿ ಕಾಣಿಸುತ್ತೆ. ಮಧುರೆಯ ದಡದಲ್ಲಿ ನಿಂತರೆ ಗೋಕುಲ ಕಾಣಿಸುತ್ತೆ. ಇವರು ರಥದಲ್ಲಿ ಯಾತಕ್ಕೆ ಹೊರಟ, ಸಾಯಂಕಾಲವಾಯ್ತು ಇಲ್ಲಿ ಬರೋ ಹೊತ್ತಿಗೆ, ಅಷ್ಟು ದೂರವೇ ಅಂತ ಕೇಳಿದ್ರೆ ಯಮುನೆಯಲ್ಲಿ ಪ್ರವಾಹವಿತ್ತು, ಎಲ್ಲ ಕಡೆ ಹಾಯೋ ಹಾಗಿರಲಿಲ್ಲ. ಎಲ್ಲಿ ನದಿ ಮೃದುವಾಗಿದೆ ಮೆಲ್ಲಗಿದೆ ಸ್ವಲ್ಪ ಸಣ್ಣಗೆ ಸೊರಗಿ ಹರಿಯುತ್ತೆ ಅಲ್ಲಿ ಹಾಯಿಗಡು ಅಂತಿತ್ತು, ಆ ಕಡೆಯಿಂದ ಬಳಸ್ಕೊಂಡ್ಬರೋದು ಕಷ್ಟ ಹೊತ್ತಾಯ್ತು ಅವನಿಗೆ. ಗೋಕುಲಕ್ಕೆ ಬಂದಿದ್ದಾನೆ, ಸಾಯಂಕಾಲ ಆಗಿ ಹೋಗಿಬಿಟ್ಟಿದೆ. ಅಲ್ಲಿ ಚಿತ್ರವನ್ನು ಏನು ಕೊಡಬೇಕಿಲ್ಲಿ, ಒಂದೊಂದು ಮನೆಯಲ್ಲಿಯೂ ಕೊಟ್ಟಿಗೆಗಳಲ್ಲಿ ಗೋವುಗಳನ್ನು ಕಟ್ಟಿದ್ದಾರೆ, ಮೇಯಿಕೊಂಡು ಬಂದುಬಿಟ್ಟಿವೆ. ಬಲರಾಮಕೃಷ್ಣರಿಗೆ ಈಗ 13ನೇ ವರ್ಷ ವಯಸ್ಸು ನಡೀತಾ ಇದೆ. ಬಲರಾಮಕೃಷ್ಣರ ಸಾಯಂಕಾಲದ ಕರ್ತವ್ಯ ಏನು ಅಂದರೆ ಗೋವುಗಳನ್ನು ಮನೆಗೆ ಕರ್ಕೊಂಡು ಬಂದು ಕೊಟ್ಟಿಗೆಯಲ್ಲಿ ಕಟ್ಟಿದ ಮೇಲೆ ಸ್ನಾನವನ್ನು ಮಾಡಿ ಅರಣ್ಯದಲ್ಲಿ ಸುತ್ತಾಡಿದ್ದ ಶ್ರಮವನ್ನೆಲ್ಲ ಕಳೆದುಕೊಂಡು ಸಂಧ್ಯಾವಂದನವನ್ನು ಮಾಡಿ ಕೊಟ್ಟಿಗೆಗೆ ಹೋಗಿ ಯಾವ್ಯಾವ ಗೋವುಗಳಲ್ಲಿ ತುಂಬ ಪ್ರೀತಿ ಇತ್ತು ಅವುಗಳ ಬಳಿಯಲ್ಲಿ ಕುಳಿತು ಹಾಲನ್ನು ಇವರೇ ಕರೆಯಬೇಕು. ಅದನ್ನು ಮಾಡ್ತಾ ಕೂತಿದ್ದಾರೆ ಬಲರಾಮಕೃಷ್ಣರು. ಇವನು ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ. ಇವನು ಊರು ಬಾಗಿಲಲ್ಲಿ ಮರೆಯಲ್ಲಿ ಆ ಬಂಗಾರದ ಥಳಥಳ ಹೊಳೆಯುವ ರಥವನ್ನು ಒಂದು ಕಡೆ ನಿಲ್ಲಿಸಿ ಕುದುರೆಗಳನ್ನು ಕಟ್ಟಿ ಹಾಕಿ ಮೆಲ್ಲಿಗೆ ಸಪ್ಪಳ ಮಾಡದಂತೆ ಗೋಕುಲದಲ್ಲಿ, ಯಾಕೆ ಅವನು ಕೃಷ್ಣನ ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ. ಅದಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದರೆ ಊರವ್ರ ಕಲ್ಲು ಹೊಡಿತಾರೆ ಅಂತ ಗೊತ್ತವನಿಗೆ. ಅದಕ್ಕೆ ರಥವನ್ನೆಲ್ಲೋ ಒಂದು ಕಡೆ ನಿಲ್ಲಿಸಿ ಮೆಲ್ಲಿಗೆ ಬರ್ತಾನೆ. ಗಿರ್ಕಿ ಚಡಾವು ಕಾಲಲ್ಲಿ ಗಿರ್ರ ಗಿರ್ರ ಶಬ್ದ ಮಾಡ್ತಿದೆ. ಮೆಲ್ಲಿಗೆ ಬಂದ ನಂದಗೋಪುರ ಅರಮನೆ ಪಕ್ಕದಲ್ಲಿ ಈ ಕಡೆ ಆ ಕಡೆ ಕೊಟ್ಟಿಗೆ ವೈಭವ ಏನು ವರ್ಣನೆ ಮಾಡಬೇಕು. ಒಂದು ಕಡೆ ನುಗ್ಗುತ್ತಾನೆ ನೋಡಿದ್ರೆ ದದರ್ಶ ಕೃಷ್ಣಂ ರಾಮಂಚ ವ್ರಜೆ ಗೋದೋಹನಂಗತವು. ಹಾಲು ಕರೀತಿದ್ದಾರೆ ಗೋವಳರು, ಹಾಲು ಕರೆಯೋದೇ ಒಂದು ವೈಭವ. ಮಂಡಿ ಮಧ್ಯದಲ್ಲಿ ದೊಡ್ಡ ಕಂಚಿನ ಪಾತ್ರೆ ಇಟ್ಕೊಂಡು ಎರಡೂ ಕೈಗಳನ್ನು ಪಾತ್ರೆ ಹಿಡಿಯದೆ ಗೋವಿನ ಕೆಚ್ಚಲಿಗೆ ಕೈ ಹಾಕಿ ಒಂದು ರಿದ್ದಿಮಿಕ್ಕಾಗಿ ಅದರ ಶಬ್ದ ಬರುವಂತೆ ಒಂದು ಎರಡು ಈ ರೀತಿಯಲ್ಲಿ ಹಾಲನ್ನು ಕರೆಯುವುದು. ಆ ನಾಲ್ಕು ಕೆಚ್ಚಲಿಗೆ ಹಿಂಸೆ ಆಗದೇ ಇರುವಂತೆ ಒಂದು ಬಿಟ್ಟು ಒಂದು, ಒಂದು ಬಿಟ್ಟು ಒಂದು, ಸ್ವಲ್ಪ ಹಾಲು ಊರಲಿ ಅಂಥೇಳಿ. ಇದು ಹಳ್ಳಿಯಲ್ಲಿದ್ದವ್ರು ಗೊತ್ತಾಗುತ್ತೆ, ನಮ್ಮ ತಾಯಿ ಮಾಡ್ತಿದ್ದು ಈ ಕೆಲಸವನ್ನು. ನಮ್ಮಲ್ಲಿ 4-5 ಗೋವುಗಳಿದ್ದು ಒಂದು ಕಾಲದಲ್ಲಿ, ಗೋ ಶುಶ್ರೂಷೆ. ಅದರ ಚರಿತ್ರೆ ಎಲ್ಲ ಬರೆದ್ರೆ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ ನಮಗೆ. ನಮ್ಮ ತಂದೆಯವ್ರಿಗೆ ತುಂಬ ಗೋಪ್ರಿಯರು. ದೊಡ್ಡ ದೊಡ್ಡ ಊರುಗಳಲ್ಲಿ ಇವತ್ತು ಗೋ ಅಂದರೆ ಏನು, ಚಿತ್ರಪಟ ಬರೆದು ತೋರಿಸ್ಬೇಕು. ಬ್ರಾಹ್ಮಣರಂದ್ರೆ ಯಾರು, ಚಿತ್ರ ಬರೆದು ತೋರಿಸ್ಬೇಕಿನ್ನು ಮುಂದೆ. ಎಲ್ಲ ವನ್ಯಜೀವಿಗಳು ಹುಲಿ ಕೊಲ್ಲಬಾರದು, ಹುಲಿ ಸಾಯಬಾರದು, ಜಿಂಕೆ ಕೊಲ್ಲಬಾರದು, ಅದು ಬ್ರಾಹ್ಮಣರು ಮಾತ್ರ ಕೊಲ್ಲಬಹುದು. ಯಾಕೆ ವನ್ಯಜೀವಿಗಳಿಗಿಂತ ಕಡೆಯಾಗಿದ್ದಾರೆ ನೋಡಿ ಇವರು, ತುಂಬ ಹೊಟ್ಟೆ ಉರಿಯುತ್ತೆ. ಮುಂದಿನ ಯುಗಕ್ಕೆ ಬ್ರಾಹ್ಮಣರಂದ್ರೆ ಯಾರು ಅಂತ ತೋರಿಸೋದಕ್ಕೆ ಒಬ್ಬರು ಸಿಕ್ಕೋದಿಲ್ಲ ಸ್ವಾಮಿ. ಪರಂಪರೆಯಿಂದ ಅಗ್ನಿಹೋತ್ರ ಮಾಡ್ತಾ ಇದ್ದೀರಿ, ಬೇರೆ ಯಾವ ಊರಲ್ಲಿ ನೋಡ್ತೇವೆ ಹೇಳಿ. ಈ ಊರಿಗೆ ಬಂದು ನಮ್ಮ ಪ್ರಯೋಜನ ಅಂದರೆ 8-9 ತಲೆಮಾರುಗಳಿಂದ ಅಗ್ನಿಹೋತ್ರ ಮಾಡುವಂತಹ ಮಹಾಬ್ರಹ್ಮೇಶ್ವರನ್ನು ದರ್ಶನ ಮಾಡುವ ಭಾಗ್ಯ ನಮಗುಂಟಾಯಿತು. ಈ ಸಮೃದ್ಧಿ ಹಳ್ಳಿ ಹಳ್ಳಿಯಲ್ಲಿ ಬೆಳೆಯಲಿ ಅಂತ ನಾ ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಇನ್ನು ಮುಂದಿನ ಜನ್ಮದಲ್ಲಿ ನಾವು ಇದನ್ನು ಕಾಣ್ತೇವೆ ಕಾಣೋದಿಲ್ವೋ ಗೊತ್ತಿಲ್ಲ. ಅವ್ರು ಹೇಳಿದ್ರು ಹಿರಿಯರು, ಆಂಧ್ರದಲ್ಲಿ ಉತ್ತರಾದಿ ಈ ವಣಿಗ ಜನರು ಒಂದೊಂದು ಮನೆಯಲ್ಲಿ ಅಗ್ನಿಹೋತ್ರ ಇಡಿಸೋದಕ್ಕೆ ಬೇಕಾದಷ್ಟು ಹಣ ಖರ್ಚು ಮಾಡ್ತಾ ಅವ್ರಿಗೆ ಶ್ರದ್ಧೆ ಇದೆ, ಎಲ್ಲ ಪೇಪರ್ನಲ್ಲಿ ಬರೋದಿಲ್ಲ. ಇದರಿಂದ ಏನಾಗುತ್ತೆ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಗೋ ಸೇವೆ ಎಲ್ಲ ಪ್ರಾಣಿಗಳಲ್ಲಿ ಗೋವಿಗೆ, ಗೋ ಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ. ಗೋವಿಂದ ಏನು ಸ್ಪೆಷಲ್ಲು, ನಾಯಿ ಯಾತಕ್ಕೆ ಬೇಡ ಅಂತ ಕೇಳ್ತಾರೆ. ಅಲ್ಲ, ಗೋವು ಚೆನ್ನಾಗಿದ್ರೆ ನಾಯಿ ಚೆನ್ನಾಗಿದೆ, ಎಲ್ಲ ಪ್ರಾಣಿಗಳಿಗೂ ಆಯಿತು, ಅದು ಶ್ರೇಷ್ಠವಾದದ್ದು ಅಂತ ಅರ್ಥದಲ್ಲಿ ಹೇಳಿದರು. ಇದು ಅಮೆಂಡ್ ಮಾಡೋ ವಿಷಯವಲ್ಲ. ಹಾಲು ಕರೀತಾ ಇದ್ದಾರೆ. ಪೀತ ನೀಲಾಂಬರಧರವು ಶರದಂಬುರು ಹೇಕ್ಷಣವು ಕಿಶೋರವು ಶ್ಯಾಮಲ ಶ್ವೇತವು ಶ್ರೀನಿಕೇತವು ಬೃಹತ್ ಭುಜವು. ಒಬ್ಬ ಹಳದಿ ಬಣ್ಣದ ರೇಷ್ಮೆ ಹುಟ್ಟಿದ್ದಾನೆ ಪೀತಾಂಬ್ರಧಾರಿ ಕೃಷ್ಣ, ನೀಲ ಬಟ್ಟೆಯನ್ನು ಹುಟ್ಟಿದ್ದಾನೆ ಬಲರಾಮ, ಒಳ್ಳೆ ಪುಷ್ಟವಾದ ತೋಳುಗಳು. ಮಕ್ಕಳಿಗೆ ಐಶ್ವರ್ಯ ಕೇಳಬೇಕೆ, ಊಟಕ್ಕೆ ಕೇಳಬೇಕೆ, ಯಶೋದೆ ಬಗಬಗೆಯಾಗಿ ತಿರಿಸಿದ್ದಾಳೆ. ಅವರು ಕೊಟ್ಟದಲ್ಲದೆ ಇವರು ಕದ್ದು ಕದ್ದು ತಿಂತಾ ಇದ್ದಾರೆ, ಬೆಣ್ಣೆ ಹಾಲು ತುಪ್ಪ ಅದರಲ್ಲಿ ಏ ಬೆಳೆದಿದ್ದಾರೆ ಮಕ್ಕಳು. ಸುಮುಖವು ಸುಂದರವರವು ಬಾಲದ್ವಿರದ ವಿಕ್ರಮವು. ಎರಡು ಆನೆ ಮರಿಗಳು ಕೂತಾ ಕೂತಿದ್ದಾರೆ ಗೋವುಗಳಲ್ಲಿ ಹಾರು ಕರೀತಾ. ಹಿಂದಿನಿಂದ ಹೋದ ಅಕ್ರೂರ ಆ ಬೆನ್ನು ಸೇವೆ, ಆ ಕೃಷ್ಣನ ಬೆನ್ನು, ಅವನ ತಲೆ ಮುಡಿ, ಅವನು ಕೂತಿರುವ ರೀತಿ, ಕಚ್ಚೆ ಕಟ್ಟಿರುವ ರೀತಿ ನೋಡಿದ, ಕಣ್ಣೀರು ಹಾಕಿದ. ನಮ್ಮ ದಕ್ಷಿಣ ಭಾರತದಲ್ಲಿ ದೇವರ ಉತ್ಸವ ಮಾಡಿದರೆ
ಮುಂದುಗಡೆ ಹೇಗೆ ಅಲಂಕಾರ ಮಾಡ್ತಾರೆಯೋ ಹಿಂದುಗಡೆಯೂ ಹಾಗೆ ಅಲಂಕಾರ ಮಾಡ್ತಾರೆ, ಶ್ರೀರಂಗದಲ್ಲಿ, ಕಾಂಚೀಪುರದಲ್ಲಿ, ತಿರುಪತಿಯಲ್ಲಿ. ಯಾಕೆ ಭಕ್ತರು ಒಂದು ಕ್ಷಣ ಮುಂದೆ ನೋಡ್ತಿರ್ತಾರೆ, ಉತ್ಸವ ಮುಂದೆ ಹೋದ್ರೆ ಹಿಂದೆ ಏನು ದಕ್ಕಲಿಲ್ಲ ಅಂತ ಅನ್ನಬಾರದು. ಪಿನ್ ನಡೆ ಹಿಂದೆ ಅದೊಂದು ಸೌಂದರ್ಯ, ಅದನ್ನು ದರ್ಶನ ಮಾಡ್ತಾ ನಿಂತ ಕೂಡಲೇ ಏನು ನೆರಳು ಬಂದಾಗಾಯ್ತಲ್ಲ ಅಂತ ಕೃಷ್ಣ ಹೀಗೆ ತಿರುಗಿ ನೋಡಿದ ಕ್ರೂರನನ್ನ. ಅಯ್ಯೋ, ಆ ಕ್ಷಣದಲ್ಲಿ ಅವನು ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹತ್ತುಬಿಟ್ಟ. ಇಲ್ಲಿ ಕತೆ ಹೇಳೋದೇನಿದೆ ನೋಡಿ, ಅನುಭವ ಇದು. ಯಾವೊಂದು ಅನುಭವಕ್ಕೆ ಇಷ್ಟು ವರ್ಷ ಕಾದಿದ್ದನೋ ಜೀವನದಲ್ಲಿ, ಅಂಥದ್ದೊಂದು ಅನುಭವ ಹಿಂದಿನಿಂದ ಹೀಗೆ ತಿರುಗಿ ನೋಡಿ ಅವನನ್ನು ಬಂದ್ಯಾ, ನನ್ನ ಕಾಣುವುದಕ್ಕೆ ಬಂದ್ಯಾ ಭಕ್ತ ಅಂತ ಸ್ವಾಗತ ಮಾಡುವಂತೆ ಕೃಷ್ಣ ಅವನ ಮೇಲೆ ಆ ದರ್ಶನವನ್ನು ಬೀರಿದ. ಇವನು ನೋಡಿದ ಕೂಡಲೇ ಬಲರಾಮನು ತಿರುಗಿ ನೋಡಿದ, ಅಲ್ಲಿಯೇ ಪಾತ್ರೆಯನ್ನಿಟ್ರು. ಆಮೇಲೆ ಕೃಷ್ಣನ ಪಾದಕ್ಕೆ ಬೀಳ್ತಾನೆ ಅಕ್ರೂರ. ಪ್ರಭುವಿಂದ ಮಾತು ಬರಲಿಲ್ಲ ಮುಂದಕ್ಕೆ. ಕೃಷ್ಣ ಎದ್ದವನೇ ಅವನನ್ನು ಎಬ್ಬಿಸಿ ಎರಡು ತೋಳುಗಳನ್ನು ನೀಡಿದ. ಬಾರೋ ಅಲಿಂಗನ ಮಾಡಿಕೋ ಅಂತ. ಎಂಥ ಸ್ವಾಗತ ನೋಡಿ. ಹೋಗಿ ಆ ತೋಳು ತಕೆಯಲ್ಲಿ ಸಿಕ್ಕಿಬಿದ್ದ ಅಕ್ರೂರ ಆ ಕೃಷ್ಣನ ತಬ್ಬಿಕೊಂಡು ಸಮಾಧಾನ ಮಾಡುವ ರೀತಿಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾನೆ. ಅಷ್ಟೊತ್ತಿಗೆ ಸಮಾಚಾರ ಗೊತ್ತಾಯಿತು, ಯಾರೋ ರಾಜಪುರುಷರು ಬಂದಿದ್ದಾರೆ, ಕೊಟ್ಟಿಗೆಗೆ ನುಗ್ಗಿಬಿಟ್ಟಿದ್ದಾರೆ. ಬಲರಾಮ ಕೃಷ್ಣರು ಆಲಿಂಗನ ಮಾಡಿಕೊಳ್ತಾ ಇದ್ದಾರೆ. ನಂದ ಮಹಾರಾಜರು ಓಡಿ ಬಂದರು ಅರ್ಘ್ಯಪಾದ್ಯ ತಗೊಂಡು. ಆಮೇಲೆ ಅವನು ಒಳಗೆ ಕರ್ಕೊಂಡು ಹೋದರು. ಮಕ್ಕಳು ಆಮೇಲೆ ಬರ್ತಾರೆ ಬಾಯಲ್ಲಿ ಅಂತ ಅಲ್ಲಿ ಪ್ರಶ್ನೆ ಉತ್ತರ ಮಾಡ್ತಿದ್ದಾರೆ. ವಸುದೇವ ಸೌಖ್ಯವೇ, ಆ ತಾಯಿ ದೇವಕಿ ಸೌಖ್ಯವಾಗಿದ್ದಾಳೆಯೇ. ಅಳ್ತಾನು ಪಾಪ ಅಕ್ರೂರ, ಏನು ಹೇಳಲಿಯ ಸಂಕಟ ಇದನ್ನು ನಾನು. ಕಂಸ ಬದುಕಿರೋ ತನಕ ಸುಖವೆಂಬುದುಂಟೆ ಆ ರಾಜ್ಯದಲ್ಲಿ ಯಾರಿಗಾದರೂ ಅಂತ. ಅದು ಒಂದೇ ಮಾತು ಅರ್ಥ ಮಾಡಿಕೊಳ್ಳಿ, ನ್ಯೂಸ್ ಪೇಪರ್ ಹೆಡ್ಲೈನ್ ಇದು. ಹೆಡ್ಲೈನ್ ಹಾಗಾಗಿರಬೇಕು, ಇಡೀ ರಾಜ್ಯದ ಪರಾಮರ್ಶೆಯನ್ನು ಒಂದೇ ವಾಕ್ಯದಲ್ಲಿ ಹಾಕಿರಬೇಕು. ಪತ್ರಿಕೆ ಎಡಿಟರ್ ತಡ್ಕೋಬೇಕು, ಕಚಡ ನ್ಯೂಸ್ ಹಾಕೋದಲ್ಲ. ಕಂಸ ಬದುಕಿರೋ ತನಕ ರಾಜ್ಯದಲ್ಲಿ ಸುಖವೆಂದರೇನು? ಕಂಸೇ ಜೀವತಿ ದಾಶಾರ್ಹ ಸೌನಪಾಲ ಇವ ಅವಯ. ನಂದ ಹೇಳಿದ, ಹೌದು ನೀ ಹೇಳೋದು ನಿಜ. ಕುರಿಗಳಂತ ಬಾಳ್ತಾ ಇದ್ದಾರಲ್ವೇ ನಿಮ್ಮವರೆಲ್ಲ, ಇಷ್ಟೊಂದು ಯಾದವ ವೀರರು, ಒಬ್ಬರಿಗೂ ನಿಗ್ರಹ ಮಾಡೋದಕ್ಕೆ ಶಕ್ತಿ ಇಲ್ಲ. ಇಷ್ಟೊಂದು ಭಾರತೀಯರಿದ್ದೇವೆ, ಧರ್ಮಭ್ರಷ್ಟ ಧರ್ಮ ವಿರುದ್ಧವಾದ ಸರ್ಕಾರವನ್ನು ಕಿತ್ತಾಕುವ ಅಧಿಕಾರ ಶಕ್ತಿ ಯೋಗ್ಯತೆ ಒಬ್ಬರಿಗೂ ಇಲ್ಲ ಇವತ್ತು ಭಾರತ ದೇಶದಲ್ಲಿ. ಧರ್ಮಿಷ್ಟಿದ್ದಾರೆ, ಹೇಗೆ ಈ ಸೆಟಪ್ ಸರಿಯಾಗಿಲ್ಲ, ವ್ಯವಸ್ಥೆ ಸರಿಯಾಗಿಲ್ಲ, ಓಟ್ ಹಾಕದೆ ಕಿತ್ತಾಕುವಾಗಿಲ್ಲ. ನಿಮ್ಮ ತಪಸ್ಸಿನಿಂದ ಯಾರು ಮಾಡಿದ್ರೆ ಮಾಡಬೇಕು, ರಾಮಾಯಣದಲ್ಲಿ ಮಾಡಿದ ಹಾಗೆ. ಒಬ್ಬ ರಾವಣ ಸಾಯ್ಬೇಕಾದ್ರೆ, ಒಬ್ಬ ಕಂಸ ಸಾಯ್ಬೇಕಾದ್ರೆ, ಒಬ್ಬ ಜರಾಸಂಧ ಸಾಯ್ಬೇಕಾದ್ರೆ ಕ್ಷತ್ರಿಯರಲ್ಲ, ಬ್ರಾಹ್ಮಣರ ತಪಸ್ಸು ಕಾರಣ. ಆ ತಪಸ್ಸು ಕಣ್ಣಿಗೆ ಕಾಣಿಸೋದಿಲ್ಲ ಶಕ್ತಿ. ಆ ಹೊಟ್ಟೆ ಉರಿತ, ಅಯ್ಯೋ ಅಧರ್ಮದಿಂದ ಕೊಲ್ತಾ ಇದ್ದಾರಲ್ಲ ಇವರು, ನೊಂದುಕೊಂಡ್ರೆ ಅದೆಲ್ಲ ಸೇರಿ ವಜ್ರ ಇರೋದಂತ ಕೊಂದು ಹಾಕ್ತದೆ. ಕುರಿಗಳಂತ ಬಾಳ್ತಾ ಇದ್ದಾರೆ, ಒಂದು ಮಾತನಾಡಿದ್ರು ಆಮೇಲೆ ಬಾ ಅಂತ ಮನೆ ಕರ್ಕೊಂಡು ಹೋಗಿ ಅವನಿಗೆ ಕೈಕಾಲು ತೊಳೆದು ಸ್ನಾನ ಗೀನ ಮಾಡಿಸಿ ಉಪಚಾರಗಳನ್ನು ಮಾಡಿ ಅಲ್ಲಿ ಒಂದು ಕಡೆ ಕೂರಿಸಿದ್ರು. ಸಾಯಂತನಾಶನ ಕೃತ್ವ ಭಗವಾನ್ ದೇವಕಿ ಸ್ವತಃ ಕೃಷ್ಣ ಮನೆಗೆ ಬಂದ ಅವತ್ತಿಗೆ ಬಲರಾಮನ ಜೊತೆಯಲ್ಲಿ. ಮಗು ಬಾರೋ ಅಂತ ಹೇಳಿ ಸಾಯಂಕಾಲ ಅವನಿಗೇನು ಸಿದ್ಧ ಮಾಡಿದ್ಲೋ ಬಿಸಿ ಬಿಸಿ ಅನ್ನವನ್ನು ನೋಡಿ ಎಲ್ಲ ಕೊಟ್ಟಿದ್ದಾರೆ. ಸಾಯಂತನಾಶನ ಕೃತ್ವ, ಇದೊಂದು ಒಂದು ಶಬ್ದದಲ್ಲಿ ಚಿತ್ರ ಇಟ್ಕೋಬೇಕು ಕಾದಂಬರಿ ಬರೋದಾಗೆ. ಕೃಷ್ಣನಿಗೆ ಅನ್ನ ಉಣಿಸಿದ್ದಾಳೆ ಕೈಯಿಂದಲೇ ಯಶೋದೆ, ಬಲರಾಮನಿಗೆ ಉಣಿಸಿದ್ದಾಳೆ ಯಾರೋ ದೊಡ್ಡವರು ಬಂದಿದ್ದಾರಪ್ಪ ಅವ್ರ ಜೊತೆಯಲ್ಲಿ ಮಾತನಾಡೋಣ ಅಂತ ಆ ಕಡೆ ಅತಿಥಿಗೃಹಕ್ಕೆ ಕರ್ಕೊಂಡು ಹೋಗೋ ಹೊತ್ತಿಗೆ ಇಡೀ ಗೋಕುಲಕ್ಕೆ ಬಹಿರಂಗವಾಗಿದೆ. ಯಾರೋ ಕ್ರೂರ ಅಂತ ಒಬ್ಬ ಕ್ರೂರಿ ಬಂದಿದ್ದಾನಂತೆ, ಅವನು ಕೃಷ್ಣನನ್ನು ರಾಮನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಅಂತ ಗುಜು 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 ಸಮಾಚಾರ ಗೋಕುಲದೆಲ್ಲ ಹಬ್ಬಿಬಿಡ್ತು. ಈ ಕಥೆ ಕೇಳಿದ್ರೆ ನೀವು ಹೇಗೆ ಅಳದೇ ಇರ್ತೀರಿ ಯೋಚನೆ ಮಾಡಿ. ಇನ್ನು ಮುಂದಿನ ಕಥೆ ಅದಂತೂ ಹೇಳೋಕೆ ನಮಗೂ ಶಕ್ತಿ ಇಲ್ಲ. ಒಂದೊಂದು ಮನೆಯಲ್ಲಿಯೋ ಗೋಪರು, ಗೋಪಿಯರು, ಸ್ತ್ರೀಯರು, ಕೃಷ್ಣನ ಜೊತೆಯಲ್ಲಿ ಆಡಿದವರು, ಹುಡುಗರು, ಹುಡುಗಿಯರು ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ. ಇವರೇನು ಮಾತಾಡ್ತಿದ್ರು ಅಂದರೆ, ಅಕ್ರೂರನನ್ನು ಇವನು ಕಂಡು ಎಷ್ಟೋ ದಿವಸವಾಗಿತ್ತು ನಂದ. ಕೆಲವರು ವೃದ್ಧರಿಗೂ ಕಥೆ ಗೊತ್ತಿರಲಿಲ್ಲ, ಈ ಕಂಸ ಎಂಥವನು ಕಥೆ ಹೇಳಬೇಕಲ್ಲ. ವೈರಾನುಬಂಧಂ ಯದುಷು ವಸುದೇವ ವಧೋದ್ಯಮಂ, ದೇವಕಿ ಮದುವೆಯಿಂದ ಹಿಡಿದು ಕತೆ ಶುರು ಮಾಡಿದರು. ಆ ಅಶ್ಲೀಲವಾಣಿ ಹೇಳಿದ್ದು ವೈರಾನುಬಂಧ ಹೇಗೆ ಬಂತು, ವಸುದೇವದಲ್ಲಿ ದ್ವೇಷ ಹೇಗೆ ಉಂಟಾಯಿತು ಅದೆಲ್ಲ ಹೇಳ್ತಾ ಹೇಳ್ತಾ ಗೋಪಿಯರೆಲ್ಲ ಬಂದು ಕೂತುಬಿಟ್ಟಿದ್ದಾರೆ. ಪ್ರೈವೇಟ್ ಮಾತಿದು, ಅಕ್ರೂರ ನಂದ ಮಾತಾಡ್ತಿದ್ರೆ ಗೋಪಿಯರೆಲ್ಲ ಬಂದು ಕೂತುಬಿಟ್ಟಿದ್ದಾರೆ ಉಪನ್ಯಾಸಕ್ಕೆ ಬಂದು ಕೂತುಕೊಳ್ಳುವ ಹಾಗೆ. ಗೋಪ್ಯ ತಾವತ್ ಉಪಶ್ರುತ್ಯ ಬಭೂವು ವ್ಯಥಿತ ಅಭೃಷಂ ರಾಮಕೃಷ್ಣ ಪುರೀಂ ನೇತುಂ ಅಕ್ರೂರಂ ವ್ರಜಮಾಗತಂ. ಅಕ್ರೂರ ಬಂದಿದ್ದಾನೆ ಕರ್ಕೊಂಡು ಹೋಗೋದಿಕ್ಕೆ ಅಂತ.
ಶೋಕಾಪಹಾನಿ ನರ್ಮಾಣಿ ಶುರು ಮಾಡಿಕೊಂಡ್ರು. ಅಯ್ಯೋ, ನಮ್ಮ ಶೋಕವನ್ನು ಕಳೆಯುವಂತೆ ಎಷ್ಟೊಂದು ಲೀಲೆಯನ್ನು ಆಡಿದ ನಮ್ಮ ಊರಲ್ಲಿ ಕೃಷ್ಣ. ಒಂದೊಂದು ಜಾಗದಲ್ಲಿ, ಮರದ ಕೆಳಗಡೆ, ನದಿ ತೀರದಲ್ಲಿ, ಒಂದೊಂದು ಮನೆಯಲ್ಲಿ ಅವನನ್ನು ಕಟ್ಟಾಕಿದ್ದೇವೆ, ಹೊಡೆದಿದ್ದೇವೆ, ಬೆಣ್ಣೆ ತಿಂದಿದ್ದಾನೆ, ಬೆಕ್ಕಗೆ ತಿನ್ನಿಸಿದ್ದಾನೆ. ಇದನ್ನೆಲ್ಲ ಹೇಳ್ತಾ 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 ಕೊನೆಯಲ್ಲಿ ಅದು ಅಳುವಿಗೆ ತಿರುಗಿತು. ಅಯ್ಯೋ ವಿಧಿಯೇ, ನಮ್ಮನ್ನು ಈ ರೀತಿ ಕೊಲ್ಲುವುದು ನಿನಗೆ ಇದು ನ್ಯಾಯವೇ ಎಂಬುದಾಗಿ ಕೇಳ್ತಾ ಇದ್ದಾರೆ. ಅಹೋ ವಿಧಾತಃ ತವನ ಕ್ವಚಿದ್ದಯ. ಅಯ್ಯ ವಿಧಿಯೇ, ಇಷ್ಟು ಕ್ರೂರವೇ ನೀನು? ದಯೆ ಎಂಬುದಿಲ್ಲವೇ ನಿನಗೆ? ಸಂಯೋಜ್ಯ ಮೈತ್ರಿ ಅಪ್ರಣಯೇ ನ ದೇಹಿನಃ. ಮೈತ್ರಿಯಿಂದ ಪ್ರಣಯಿಗಳನ್ನು ಕೃಷ್ಣನಲ್ಲೇ ಪ್ರೀತಿ ಇಟ್ಕೊಂಡಿದ್ದೇವೆ, ಅವನು ನಮ್ಮಲ್ಲೇ ಪ್ರಾಣ ಇಟ್ಕೊಂಡಿದ್ದಾನೆ, ಇದಕ್ಕೆ ಬೇರೆ ಪ್ರಯೋಜನವಿಲ್ಲ. ಸ್ವಯಂ ಪ್ರಯೋಜನವಾದ ಭಕ್ತಿ ಎಂಬ ಪ್ರೀತಿ ನಮ್ಮನ್ನೆಲ್ಲ ಪರಸ್ಪರ ಸೇರಿಸಿ ನೀನೇ ಅಗಲಿಸ್ತಾ ಇದ್ದೀಯಲ್ಲ, ನಿನಗೆ ಬುದ್ಧಿ ಇದೆಯೇ? ಕೃಷ್ಣ ಇಲ್ಲಿ ಬರದೇ ಇದ್ದ ಎಷ್ಟು ಚೆನ್ನಾಗಿತ್ತು, ನಮ್ಮಷ್ಟು ನಾವು ದನ ಮೇಯಿಸ್ಕೊಂಡಿರ್ತಿದ್ವು. ಅವ ಬಂದ, ಬಂದವನು ಸುಮ್ಮನೆ ಕೂತಿದ್ನೆ, ಪ್ರೀತಿಯನ್ನು ಕೊಟ್ಟ. ಎಷ್ಟು ಪ್ರೀತಿ, ಹೇಳುವುದಕ್ಕೆ ಬಾರದೇ ಇರುವಷ್ಟು, ಬರೆಯುವುದಕ್ಕಾಗದೇ ಇರುವಷ್ಟು, ಅನುಭವಿಸುವುದಕ್ಕೆ ಹೃದಯ ಹಿಡಿಸದೇ ಇರುವಷ್ಟು ಪ್ರೀತಿಯನ್ನು ಕೊಟ್ಟ. ಕೊಟ್ಟು ಎಲ್ಲವನ್ನ ಕಿತ್ತುಕೊಂಡು ಹೋಗ್ತಾ ಇದ್ದಾನೆ. ವಿಧಿಯೇ, ಇದು ಮಾಡುವುದು ಸರಿಯೇ ಅಂತ ಹೇಳಿ ಬೈತಾ ಇದ್ದಾರೆ. ಅಕ್ರೂರನನ್ನು ನೋಡಿ ಒಬ್ಬರೊಬ್ಬರು ಗುಜುಗುಜು, ಇವನು ಯಾವನು ಮೂರ್ಖ ಅಕ್ರೂರ ಅಂತ ಹೆಸರಿಟ್ಟ, ಕ್ರೂರ ಅಂತ ಹೆಸರಿಡಬೇಕಾಗಿತ್ತು ಎಂಬುದಾಗಿ ಬೈತಾ ಇದ್ದಾರೆ. ಅದನ್ನು ಕೇಳಿದ ಅಕ್ರೂರ ಕಣ್ಣಲ್ಲಿ ಆನಂದ ಬಾಷ್ಪ ಉದುರಿತು. ಇವರಿಗೆ ಕೃಷ್ಣನಲ್ಲಿ ಎಷ್ಟೊಂದು ಸಹಜವಾದ ಪ್ರೀತಿ, ಈ ಪ್ರೀತಿ ನಮ್ಮೂರಲ್ಲಿ ಮಧುರೆಯಲ್ಲಿರೋರು ಬರಲಿಲ್ವಲ್ಲ ಕಂಸನ ನಿಮಿತ್ತ ಅಂತ ಈ ಭಕ್ತರ ಪ್ರೀತಿಯನ್ನು ನೋಡಿ ಸಂತೋಷ ಪಡ್ತಾನೆ. ಕೊಂದೆ ನೀನೆಲೆ ವಿಧಿಯೇ, ಹಾಗೆಯೇ ನಿಂದು ಮುಖಿಯರಲಿ ಅಕಟ ಬಲ್ಲಿದನೆಂದು ನಿರ್ದಾಕ್ಷಿಣ್ಯದಲ್ಲಿ ಮಾಳ್ಪರೆ ಮನೋವ್ಯಥಯ. ಕನ್ನಡದ ಭಾಗವತದ ಕವಿ, ತಾವೆಲ್ಲ ಓದಬೇಕು. ಚಾಟುವಿಠಲನಾಥ ಅಂತ ಒಂದು ಹೆಸರು ಅವನಿಗೆ, ಸದಾನಂದ ಕವಿ ಅಂತ ಇನ್ನೊಂದು ಹೆಸರು. ನಿತ್ಯಾತ್ಮಕ ಸುಖಯೋಗಿ, ಅತ್ಯದ್ಭುತವಾದ ಭಾಗವತ ಕನ್ನಡದಲ್ಲಿ ಬರೆದಿದ್ದಾನೆ. ಅಚ್ಚು ಮಾಡುವವ್ರ ಗತಿ ಇಲ್ಲ. ಅವತ್ತು ಹೇಳಿದೆ, ಈಗ ಅಚ್ಚು ಕೊಟ್ಟಿದ್ದೇವೆ, ಇಬ್ಬರು ಮೂರು ಜನ ಧನಿಕರು ಅದನ್ನು ಸ್ಫುಟಾಕ್ಷರದಲ್ಲಿ ಮಾಡ್ತಾ ಕೂತಿದ್ದಾರೆ. ಪುತ್ರ ಮಿತ್ರ ಕಳತ್ರ ಬಾಂಧವ ಭೃತ್ಯ ಜನವೆಂದು ಅಖಿಳ ಜೀವರ ಮೊತ್ತವನು ಪಿತೃ ಮಾತ್ರ ಸಹಜ ಪ್ರೇಮತಮರೆಂದು ವಿಸ್ತರಿಸಿ ಮಮತೆಯಲಿ ಬಿಗಿದೇಕತ್ರ ವಾಸದಲ್ಲಿ ಅಗಲಿಸದೆ ಕೃತಕೃತ್ಯರಾಗದ ಮುನ್ನವೇ ಯಮಗೆ ಉಲ್ಲಾಸ ಬಾಂಧವರ. ಪುತ್ರ ಮಿತ್ರ ಕಳತ್ರ ಬಾಂಧವ ಭೃತ್ಯ ಜನ, ಒಬ್ಬೊಬ್ಬರಲ್ಲಿ ಕೊಡಬೇಕಾದ ಪ್ರೀತಿಯನ್ನು ಎಲ್ಲವನ್ನೂ ತೆಗೆದು ಕೃಷ್ಣನಿಗೆ ಕೊಟ್ಟು ಬಿಟ್ಟುವು. ದಡ್ಡನಾದವನು ಒಂದೇ ಬ್ಯಾಂಕಲ್ಲಿ ಹಣ ಹಾಕಿದ ಹಾಗೆ, ಆ ಬ್ಯಾಂಕ್ ಮುಳುಗಿ ಹೋದ್ರೆ ಎಲ್ಲ ಮುಗಿದು ಹೋಯಿತು. ಬೇರೆ ಬೇರೆ ಬ್ಯಾಂಕಲ್ಲಿ ಚಿಲ್ಲರೆ 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 ಹಣ ಇಟ್ಟಿದ್ರೆ ಒಳ್ಳೇದಾಗಿತ್ತು. ಮಕ್ಕಳಿಗೆ, ಹೆಂಡತಿಗೆ, ಬಂಧುಗಳಿಗೆ, ಮಿತ್ರರಿಗೆ ಪ್ರೀತಿ ಹಂಚಿಬಿಟ್ಟಿದ್ರೆ ಚೆನ್ನಾಗಿತ್ತು. ಅದು ಕೊಡದೆ ಎಲ್ಲವನ್ನೂ ಕೃಷ್ಣನಿಗೆ ಅಂತ ಕೊಟ್ಟು ಬಿಟ್ಟು ಈಗ ಕೃಷ್ಣನನ್ನೇ ಬೇರ್ಪಡಿಸ್ತಾ ಇದ್ದೀಯಲ್ಲ. ಅಕಟ ನಿನ್ನಯ ಚೇಷ್ಟೆ ದಿಟ ಬಾಲಕನ ಚೇಷ್ಟಿದದಂತೆ. ಮಗು ಚೇಷ್ಟೆ ಮಾಡುತ್ತೆ, ಒಂದು ಗಾಜಿನ ಮೇಲೆ ಕಲ್ಲು ಎಸೆಯುತ್ತೆ, ಕ್ರಿಕೆಟ್ ಅಂತ ತಿಳ್ಕೊಂಡು ಗಾಜು ಹೊಡೆಯಿತು. ಮಗುವಿಗೆ ಬುದ್ಧಿ ಇಲ್ಲ, ನೀವು ಬಯೋ ಹಾಗಿಲ್ಲ, ವಿಧಿಗೆ ಕಣ್ಣಿಲ್ಲ, ಅದು ಹುಡುಗನಂತೆ ಚೇಷ್ಟೆ ಮಾಡ್ತಾ ಇದೆ. ಜೀವ ಪ್ರಕರದಲ್ಲಿ ದಯೆಯಿಲ್ಲ ಬಲ್ಲವನಲ್ಲ ಪರಹಿತವ. ಸಕಲ ಲೋಕೇಶ್ವರನು ಅಖಿಲಾತ್ಮಕನನು ಈ ಕೃಷ್ಣನನ್ನು ತೋರಿ ಇಂತು ಅಕುಟಿಲನೇ. ನೀ ಮಾಡಲೇಕೆ ಪರೋಕ್ಷ ಸಂಸ್ಥಿತಿಯ. ಕಣ್ಣೆದುರಿಗಿದ್ದವನು ಬೇರ್ಪಡಿಸ್ತಾ ಇದೆಯಲ್ಲ. ಇನ್ನೊಂದು ಹೆಚ್ಚಿನ ಮಾತನ್ನು ಹೇಳಿದ್ರು, ಮೂಲದಲ್ಲಿ ಇಲ್ಲದೇ ಇದ್ದದ್ದು ಈ ಅಕ್ರೂರನ ರಥಕ್ಕೆ ಬೆಂಕಿ ಬಿದ್ದು ಹೋಗಲಿ, ಅಪಶಕುನವಾಗಲಿ, ಅವನು ಊರಿಗೆ ತಲುಪದೇ ಇರಲಿ, ಯಾವುದೋ ಒಂದು ರೀತಿ ಆಕ್ಸಿಡೆಂಟ್ ಆಗಿ ಕೃಷ್ಣ ವಾಪಸ್ಸೇ ನಮ್ಮ ಊರಿಗೆ ಬರಲಿ, ಇದು ಮೂಲದಲ್ಲಿಲ್ಲ. ಅವರ ಪ್ರೀತಿಯ ಉತ್ಕಟತೆ ಮೂಲ ಗ್ರಂಥಕ್ಕೆ ಪುಟವೆಕ್ಕುವ ರೀತಿ ಎಂದು ಹೀಗೆ ಬರೀಬೇಕು. ವ್ಯಾಸರು ಶುಕರು ಬಿಟ್ಟದ್ದನ್ನ ಆಗ ಅಪಶಕುನಂಗಳೇತಕ್ಕೆ ಹೋಗಲೆಂದೇ ಕಂಡವೇ ಈ ಭಾಗದ ಅಧಿದೇವತೆಗಳಿಗೆ. ಒಳ್ಳೆ ಶಕುನ ಕೊಡ್ತಿದ್ದಾರೆ ಕೃಷ್ಣ ಹೋಗೋದಿಷ್ಟು ಅವರಿಗೆ. ಈ ವನ ಖಗ ಮೃಗವ್ರಾತ ಏಗುವೆವು ನಾವಿನ್ನು ದೈವದ ಲಾಗು ತಪ್ಪಿದ ಬಳಿಕ ಸುಖದಲ್ಲಿ ಹೋಗಿ ರಾಜ್ಯವ ಮಾಡಲಿ ಅದುವೇ ನಮಗೆ ಪರಿತೋಷ. ಹೋಗಲಪ್ಪ, ಇನ್ನೇನು ಮಾಡೋದು, ತಡೆಯೋಕ್ಕಾಗೋದಿಲ್ಲ, ಅಲ್ಲಿ ಸುಖವಾಗಿ ರಾಜಭಾರ ಮಾಡಲಿ ಕೃಷ್ಣ ಎಂದು ಬಹನೆನ್ನೆನುತ ಹೊಟ್ಟೆ ಪಡ್ಕೊಳ್ತಿದ್ದಾರೆ. ಬರ್ತಾನೆಯೇ ಕೃಷ್ಣ, ಈಗ ಹೋದ್ರೆ ಖಂಡಿತ ಬರೋದಿಲ್ಲ ಅವನು ಎನ್ನುತ್ತ ಹಲುಬುತ್ತ ಇಂದು ಮುಖಿಯರು ತಮ್ಮೊಳಗೆ ಗೋವಿಂದ ದಾಮೋದರ ದಯಾನಿಧಿ ಮಾಧವ ಎನ್ನುತ್ತ ಒಂದು ದೆಸೆ ಕೊರಲಿದರು. ಒಂದು ಕಡೆ ಕೂತ್ಕೊಂಡು ಒಬ್ಬರು ತಪ್ಪಿಕೊಂಡು ಒಬ್ಬರು ಗೊಳೋ ಅಂತ ಅಳಿಸಿದ್ದಾರೆ ಸ್ತ್ರೀಯರು. ಕೊಟ್ಟಿಗೆಯಲ್ಲಿದ್ದು ಗೋವುಗಳೆಲ್ಲ ಬಿಚ್ಚಿಕೊಂಡು ಬಂದುಬಿಟ್ಟು ಅಷ್ಟು ದೊಡ್ಡ ಅರಮನೆ ಅಂಗಳದಲ್ಲಿ
ಗೋವುಗಳು ಬಂದು ಜಸೆಗೆ ಮರುಗಿದವು, ಗೋವು ಕರುಗಳು ಬಂದು ಕಾಲು ಮಡಿಸ್ಕೊಂಡು ಗೊಲೋ ಅಂತ ಅವು ಅಂಬ ಅಂತ ಅಳ್ತಾ ಇವೆ, ಕಣ್ಣಲ್ಲಿ ನೀರು ಹಾಕ್ತಾ ಇವೆ. ಏನು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಕನ್ನಡ ಭಾಗವತಕಾರರು. ಗೋವುಗಳು ಒಂದು ದಸೆಗೆ ಮರುಗಿದವು, ದೇವ ಕುಂದನನ್ನು ಮೋಹರಿಸಿ ನೋಡಿದವು, ಅಶ್ರು ಜಲವುಗಳು ಕೃಷ್ಣನ ಕಡೆಗೆ ತಿರುಗಿ ನೋಡ್ತಾ ಇವೆ. ತಿರ್ಯಕ್ಕಗಳು ಮಾತಿಲ್ಲ, ಗೋವುಗಳು ಒಳಗೆ ಶುರು ಮಾಡಿಬಿಟ್ಟವು. ಹುಟ್ಟು ಕುರುಡರಿಗೇಕೆ ಕಂಗಳ ಕೊಟ್ಟು ಕೊಂದ ವಿಧಾತ, ಮತ್ತೆ ಶುರು ಮಾಡಿದರು ಗೋಪಿಯರು. ಹುಟ್ಟು ಕುರುಡರಿಗೆ ಲೋಕ ಕಾಣಿಸೋದಿಲ್ಲ, ಹಾಗಿದ್ರೆ ಚೆನ್ನಾಗಿತ್ತು. ಒಂದು ವೇಳೆ ಕಣ್ಣು ಬಂದು ಆಪರೇಷನ್ ಬಂದು 2 ತಿಂಗಳಿದ್ದು ಮತ್ತೆ ಕಣ್ಣು ಕುರುಡಾದ್ರೆ ಏನು ಗತಿ? ಅಯ್ಯೋ ನೋಡಿದ್ ಹೋಯ್ತಲ್ಲ, ಹೆಚ್ಚು ಸಂಕಟವಾಗತ್ತೆ ಅದು. ನಿನ್ನಯ ಚೇಷ್ಟ ಹಿತಕರವಲ್ಲ, ನೆನೆ ದತ್ತಾಪಹಾರವಲ್ಲ, ಕೊಟ್ಟಿದ್ದನ್ನು ಕಿತ್ಕೊಳ್ತಾ ಇದ್ದಲ್ಲ ಕೃಷ್ಣನನ್ನ ಬಿಟ್ಟು. ನಿಜಬಿದ್ರೆ ಮಾತ್ರ ಸುತರನು ನೆಟ್ಟನ್ನು ಆಶ್ರಯಿಸಿದವು, ನಮ್ಮನ್ನು ಬಿಟ್ಟು ಹೋಗದಿರಲೇ ಮುಕುಂದ ಎನ್ನುತ್ತ ಹಲುಬಿದರು. ಓದಿ ಓದಿ ಅಳಬೇಕು, ಕಂದ ಕಾವ್ಯ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದರು? ಇಂಥ ಕಥೆ ಓದಬೇಕು. ಎಷ್ಟು ಓದಿದ್ರು ಇದನ್ನ ಪ್ರವಚನ ಮಾಡಿ ಜಾಗದಲ್ಲೆಲ್ಲ ಜನ ಹತ್ತಿದ್ದಾರೆ. ಅವತ್ತು ಹೇಳಿದೆ, ಒಬ್ಬರು ಬಂದು ಕೇಳಿದರು, ಸ್ವಾಮಿ ಇಷ್ಟು ಜನರನ್ನು ಹೊಟ್ಟೆ ಉರಿಸಿ ಕೃಷ್ಣ ಯಾತಕ್ಕಾದರೂ ಗೋಕುಲವನ್ನು ಬಿಟ್ಟು ಹೋದ ಅಂತ ನನ್ನೇ ಕೇಳಿದರು. ನಾನೇನು ಮಾಡಲಿ, ಅವನದು ರಾಜಕಾರಣ ಆಗಿದೆ. ರಾಜಕಾರಣದಲ್ಲಿ ದೊಡ್ಡ ವಿಷಯಗಳನ್ನು ಸಾಧಿಸೋದಕ್ಕೆ ಸಣ್ಣ ತ್ಯಾಗವನ್ನು ಮಾಡಬೇಕಾಗತ್ತೆ. ಗೋಪಿಯರದು ಬಹಳ ದೊಡ್ಡ ತ್ಯಾಗ. ಕೌಸಲ್ಯ ತ್ಯಾಗ ಮಾಡಿದ್ರೆ ರಾಮಾಯಣ ಆಗ್ತಿರಲಿಲ್ಲ. ದೇವಿಕೆ ತ್ಯಾಗ ಬಹಳ ದೊಡ್ಡ ತ್ಯಾಗ. ಕೃಷ್ಣನ ಮುಖವನ್ನೇ ನೋಡಲಿಲ್ಲ ಆ ತಾಯಿ, ಅದಕ್ಕೆ ಅವಳ ಹೆಸರು ವೇದದಲ್ಲಿ ಕೂತ್ಕೊಳ್ತು, ಯಶೋಧ ಹೆಸರು ಬರಲಿಲ್ಲ. ಹೀಗೆ ಅವರೆಲ್ಲ ನಡೀತಿದ್ದಾರೆ. ಮಕ್ಕಳನ್ನು ಕರ್ಕೊಂಡ ಬೆಳಗ್ಗೆ ಹೋಗಿ ಬರ್ತೇನಪ್ಪ ಆನಂದ, ಎಲ್ಲರಿಗೆ ಟಾಟಾ ಬೈ ಬೈ ಹೇಳಿ ಹೊರಟ. ಯಶೋಧೆ ಪಾಪ ಮನಸ್ಸಿಗೆ ದುಗುಡವಾದರೂ ಕೃಷ್ಣನಿಗೆ ದಾರಿಯಲ್ಲಿರಲಿ ಅಂತ ಅವನಿಗೆ ಇಷ್ಟವಾದ ಪದಾರ್ಥಗಳನ್ನೆಲ್ಲ ಸಿಹಿ ತುಪ್ಪದಲ್ಲಿ ಮಾಡಿದ ಪದಾರ್ಥ ಬುಟ್ಟಿ ಬುಟ್ಟಿಯಲ್ಲಿ ಕೊಟ್ಟಿರಬೇಕು, ಅದನ್ನೆಲ್ಲ ಬರೆಯಲಿಲ್ಲ ವೇದವ್ಯಾಸರು. ಕೃಷ್ಣನಿಗೆ ಎಳ್ಳಿನ ಉಂಡೆ ಅಂತ ತುಂಬ ಪ್ರೀತಿ. ಅಲ್ಲಿ 15 ದಿವಸ ಭಾಗವತ ಹೇಳಿದೆ ಬೆಂಗಳೂರಲ್ಲಿ ಚಿತ್ರಾಪುರ ಮಠದ ಹಾಲ್ನಲ್ಲಿ ಮಲ್ಲೇಶ್ವರದಲ್ಲಿ. ಅದು ಯಾವನೋ ಒಬ್ಬ ಕೃಷ್ಣ ಭಕ್ತ, ಅವನ ಹೆಸರು ಗೊತ್ತಿಲ್ಲ, ದಿವಸ ಇದು ಕೃಷ್ಣನಿಗೆ ಇದು ಇಷ್ಟ ಅಂದರೆ ಆವತ್ತು ಆ ಹೂವು ಒಂದು ರಾಶಿ ತರೋವನು, ಇಂಥ ಪದಾರ್ಥ ಸಿಹಿ ಇಷ್ಟ ಅಂದರೆ ಅದನ್ನು ಒಂದು ರಾಶಿ ತರೋವನು, ಎಲ್ಲರಿಗೂ ಹಂಚೋವನು, ನಮಗೂ ಕೊಡೋವನು. ಅದು ಕೃಷ್ಣ ಭಕ್ತಿಯ ಹುಚ್ಚು ಬೆಂಗಳೂರಿನಲ್ಲಿ ಹಿಡಿದು ಹೋಯಿತು. ಭಾಗವತ ಓದಿದರೆ ಹುಚ್ಚು ಹಿಡಿಸುವಂಥ, ವೇದಶಾಸ್ತ್ರ ಪುರಾಣ ಓದಿದರೆ ಸುಲಭವಾಗಿ ಸಿದ್ಧಿಯಾಗದೇ ಇರುವಂಥ ಭಕ್ತಿ ಒಂದು ಭಾಗವತದಿಂದ ಉಂಟಾಗುತ್ತೆ. ಕರ್ಕೊಂಡ ಬಲರಾಮ ಕೃಷ್ಣರು ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ತಾಯಿ ತಂದೆಯನ್ನು ಬೀಳ್ಕೊಂಡು ನಾವು ಹೊರಟೆವು. ಹೊರಟರು ಈ ಕಡೆಯಿಂದ ಬಳಸ್ಕೊಂಡ್ಬಂತು ಮತ್ತೆ ಯಮುನಾ ನದಿ. ಅಷ್ಟೊತ್ತು ಸೂರ್ಯೋದಯವಾಗಿದೆ. ಸ್ನಾನ ಮಾಡಬೇಕು ಅಂತ ದಡದಲ್ಲಿ ರಥವನ್ನು ನಿಲ್ಲಿಸಿ, ಅಕ್ರೂರ ಮಕ್ಕಳಿರ, ಇಲ್ಲೇನ ತಾಯಿ ಕೊಟ್ಟಿದ್ದ ಪದಾರ್ಥ ತಿಂತಾ ಇರಿ, ನಾನು ನದಿಯಲ್ಲಿ ಸ್ನಾನ ಮಾಡಿ ಬರ್ತೇನೆ ಅಂತ ಆ ಅವತ್ತು ಮಡುವಿನ ವಿಷಯ ಹೇಳಿದ್ನಲ್ಲ, ಬ್ರಹ್ಮಪ್ರದ. ಆ ಮಡುವಿನ ಬಳಿಗೆ ಬಂದು ಸ್ನಾನ ಮಾಡುವುದಕ್ಕೆ ಉಟ್ಕೊಳ್ಬೇಕಾದ ಬಟ್ಟೆಯನ್ನು ದೇವರ ಬೆಟ್ಟಿಗೆ ಅದೇನು ಹಣೆಯಲ್ಲಿ ತಿಲಕ ಇಲ್ಕ ಹಚ್ಕೋಬೇಕಾದೆಲ್ಲ ಸಾಮಗ್ರಿ ತಗೊಂಡು ನದಿಗೆ ಬಂದಿದ್ದಾನೆ. ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡುವ, ಪ್ರತಿನಿತ್ಯ ಸಂಕಲ್ಪ ಮಾಡಬೇಕು. ಮೈ ಮೇಲೆ ನೀರು ಸುರ್ಕೊಳ್ಳೋದಲ್ಲ, ಮೈ ತೊಳೆಯುವುದಲ್ಲ, ಎಮ್ಮೆಗೂ ತೊಳೆಯುತ್ತಾರೆ. ಸ್ನಾನ ಅನ್ನುವುದು ಮನಸ್ಸಿಗೆ ಶುದ್ಧಿಕಾರಕ, ಅದಕ್ಕೆಲ್ಲ ವೇದಮಂತ್ರಗಳನ್ನು ಹೇಳ್ತಾರೆ. ಆ ಸಂಕಲ್ಪ ಮಾಡಿಕೊಂಡು ಒಂದು ಮುಳುಗು ಹಾಕಿದ್ದಾನೆ. ಆ ಮಡುವಿನಲ್ಲೇ ರಾಮಕೃಷ್ಣರು ಕಂಡುಬಿಟ್ರು, ಅಯ್ಯೋ ಮಕ್ಕಳು ಇಲ್ಲಿ ಯಾಕೆ ಬಂದರು ನೀರಲ್ಲಿ? ಚೇಷ್ಟೆ ಹುಡುಗರು ನಾ ಬರೋಕೆ ಮುಂಚೆ ಬಂದರೋ ಏನೋ, ರಥದಲ್ಲಿದ್ದಾರೋ ಎಲ್ಲಿ ಹೋದರು ಅಂತ ಮೇಲೆ ಎದ್ದು ನೋಡ್ತಾನೆ, ಅಲ್ಲೇ ಕೂತಿದ್ದಾರೆ. ತೌ ರಥಸ್ಥವು ಕಥಮ್ಯ, ಎಲ್ಲಿ ಬಂದರು ಇವರು? ಸುತವು ಅನಕದೊಂದು ಭೇ ತರ್ಹಿ ಸ್ವಿತಿ ಸಂದನೇನ, ರಥದಲ್ಲಿ ಬಿಟ್ಟನಲ್ಲ ಇಲ್ಲಿ ಯಾಕೆ ಬಂದರು? ಇನ್ನೊಂದು ಮುಳುಗನ್ನು ಹಾಕಿದ. ಸಹಸ್ರ ಶಿರಸಂ ದೇವಂ ಸಹಸ್ರಫಣಮೌಳಿನಂ ನೀಲಾಂಬರಂ ಬಿಸಶ್ವೇತಂ ಶೃಂಗೈ ಶ್ವೇತಮಿವ ಸ್ಥಿತಂ ತಸ್ಯ ಉತ್ಸಂಗೇ ಘನಶ್ಯಾಮಂ ಪೀತ ಕೌಶೇಯ ವಾಸಸಂ. ಈಗ ಬಲರಾಮ ಆದಿಶೇಷ ರೂಪದಲ್ಲಿ ದರ್ಶನ ಕೊಡ್ತಿದ್ದಾನೆ. ಅವನ ಮಧ್ಯದಲ್ಲಿ ಶೇಷ ವಾಹನದಲ್ಲಿ ಕೃಷ್ಣ ಕೂತು ಶಂಖಚಕ್ರಧರನಾಗಿ ಸೇವೆಯನ್ನು ಕೊಟ್ಟ. ಈ ಭಕ್ತನಿಗೆ ಅಲ್ಲಿಯೇ ಭಾಗ್ಯ, ದರ್ಶನವನ್ನು ಕೊಟ್ಟುಬಿಟ್ಟ. ಆಮೇಲೆ ಸ್ನಾನ ಮುಗಿಸ್ಕೊಂಡು ಇದೇನೋ ಒಂದು ಆಶ್ಚರ್ಯ, ಈ ತೀರ್ಥದಲ್ಲೇನೋ ಮಹಿಮೆಯಿರಬೇಕು, ನನ್ನ ಮನಸ್ಸಿನ ಭ್ರಮೆಯಂತೂ ಅಲ್ಲ ಅಂತ ತಿಳ್ಕೊಂಡ್ಬಂದು ಮಕ್ಕಳನ್ನು ಮುದ್ದಿಸಿ ಆ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ. ಅಕ್ರೂರ ಸ್ತೋತ್ರ ಒಂದು ಅಧ್ಯಾಯದ ತುಂಬ 30 ಶ್ಲೋಕದಲ್ಲಿ ಬಹಳ ಸುಂದರವಾದ ಸ್ತುತಿ. ಭಾಗವತ ಸ್ತೋತ್ರಮಾಲಾ ಅಂತ ಆರಂಭ ಮಾಡಿದೆ ಬರೆಯೋದಕ್ಕೆ. ಭೀಷ್ಮ ಸ್ತುತಿ ಒಂದನ್ನು ಬರೆದೆ, ಗೋಪಿಕಾ ಗೀತೆ ಒಂದು ಇಂಗ್ಲೀಷ್ ಕಾಮೆಂಟ್ರಿ ಬರೆದೆ, ಇನ್ನು ಕುಂತಿ ಸ್ತುತಿಯಿಂದ ಹಿಡಿದು ದೇವರ ಆಯುಷ್ಯ ಕೊಟ್ಟರೆ ಭಾಗವತದಲ್ಲಿರುವ ಎಲ್ಲ ಸ್ತೋತ್ರಗಳಿಗೂ ವ್ಯಾಖ್ಯಾನವನ್ನು ಕನ್ನಡದಲ್ಲಿ ಸ್ಫುಟವಾಗಿ ಎಲ್ಲರೂ ಓದಿ ಸಂತೋಷ ಪಡುವಂತೆ ಮಾಡಬೇಕು.
ನತೋಸ್ಮ್ಯಹಂ ತ್ವಾಖಿಲ ಹೇತು ಹೇತುಂ ನಾರಾಯಣಂ ಪೂರುಷ ಮಧ್ಯಮವ್ಯಯಂ ಯನ್ನಾಭಿಜಾತಾತ್ ಅರವಿಂದಕೋಶಾತ್ ಬ್ರಹ್ಮವಿರಾಸೀತ್ ಯತೇಷ ಲೋಕಃ ನತೋಸ್ಮ್ಯಹಂ ತ್ವಾ ಅಖಿಲ ಹೇತು ಹೇತುಂ. ಲೋಕಕ್ಕೆ ಕಾರಣಗಳು ಅಂತ ಎಷ್ಟೋ ಸಣ್ಣ ಸಣ್ಣ ವಿಷಯಗಳನ್ನು ಅಷ್ಟದಿಕ್ಪಾಲಕರು ಇಂದ್ರ ಬ್ರಹ್ಮ ಇವರೆಲ್ಲರಿಗೂ ಅಖಿಲ ಹೇತು ಹೇತುಂ ಅಖಿಲ ಕಾರಣ ಕಾರಣ ನಾರಾಯಣಂ ಪೂರುಷಂ ಆದ್ಯಂ ಅವ್ಯಯಂ. ಸಾವಿರ ತಲೆಯ ಮಹಾಪುರುಷ ಪುರುಷೋಕ್ತದಲ್ಲಿ ಹೇಳ್ತಾರೆ, ಅವನ ನಾಭಿಕಮಲದಿಂದ ಬ್ರಹ್ಮ ಉಂಟಾದದ್ದಲ್ಲವೇ. ಭೂಹು ತೋಯಂ ಅಗ್ನಿ ಪವನಃ ಕಮಾದಿಹಿ, ಈ ಪಂಚಭೂತಗಳೆಲ್ಲ ಉಂಟಾದದ್ದು ಅವನಿಂದ. ಎಲ್ಲ ಶ್ಲೋಕ ಓದಿದ ವೇಳೆ ಆಗಿಬಿಡುತ್ತೆ. ತ್ವಾಂ ಯೋಗಿನೋ ಯಜಂತಿ ಅರ್ಧ ಮಹಾಪುರುಷಮೀಶ್ವರಂ. ಯೋಗಿಗಳು ನಿನ್ನನ್ನು ಹೃದಯಯಜ್ಞದಲ್ಲಿಯೇ ಧ್ಯಾನ ಮಾಡ್ತಾರೆ. ಯಜ್ಞಗಳಲ್ಲಿ ಯಾವುದು ಶ್ರೇಷ್ಠ? ಯಜ್ಞಾನಾಂ ಜಪಯಜ್ಞೋಸ್ಮಿ. ನೋಡಿ, ಯಜ್ಞ ಜಪಯಜ್ಞ ಅಂತ ಒಂದು ಯಜ್ಞ. ಇದಕ್ಕೆ ಸೃಕಿಸುವ ತುಪ್ಪ ಪಶುಗಿಸುವ ಅವೆಲ್ಲ ಏನು ಬೇಕಾಗಿಲ್ಲ. ಮನಸ್ಸಲ್ಲಿಯೇ ಮಾಡುವಂತಹ ಭಗವಂತನ ಧ್ಯಾನವೆಂಬ ಯಜ್ಞ ಇದೆಯಲ್ಲ. ಜಪತೋ ನಾಸ್ತಿ ದುರ್ಭಿಕ್ಷಂ, ಎಲ್ಲಿ ಜಪ ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತೆ. ಅದನ್ನು ಬಾಹ್ಯರೂಪದಲ್ಲಿ ಅರ್ಚನೆ ಮಾಡುವುದು ಅದು ಒಂದು ವೈದೋಕ್ತವಾದ ಎಷ್ಟೋ ಯಜ್ಞಗಳು. ವಿತತ ಬ್ರಹ್ಮಣೋ ಮುಖೇ ದ್ರವ್ಯಯಜ್ಞ ತಪೋಯಜ್ಞ ಜ್ಞಾನಯಜ್ಞಸ್ತಥಾಪರೇ ಸ್ವಾಧ್ಯಾಯ ಜ್ಞಾನಯಜ್ಞ. ಗೀತೆಯಲ್ಲಿ 5ನೇ ಅಧ್ಯಾಯದಲ್ಲಿ ಆ ಯಜ್ಞದ ಅನೇಕ ಮುಖಗಳನ್ನು ಭಗವಂತ ವರ್ಣನೆ ಮಾಡ್ತಾನೆ. ಇದು ಯೋಗಿಗಳು ಒಂದು ರೀತಿಯಲ್ಲಿ. ತ್ರಯ್ಯಾ ಚ ವಿದ್ಯಯ ಕೇಚಿತಿ ತ್ವಾಂ ವೈ ವೈತಾನಿಕಾ ದ್ವಿಜಾಃ ಯಜಂತೆ ವಿತತೈಃ ಯಜ್ಞೈಃ ನಾನಾರೂಪಾಂ ಅಮರಾಖ್ಯಯ. ಈ ಸಾತ್ವಿಕವಾದ ಪರಮಶೋಭನವಾದ ಜ್ಯೋತಿಷ್ಠೋಮಾದಿಯಾಗ ಯಜ್ಞಗಳಿಂದಲೂ ಭಗವಂತನ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಏಕೇತು ಅಖಿಲ ಕರ್ಮಾಣಿ ಸನ್ಯಸ್ಯ ಉಪಶಮಂ ಗತಃ. ಭಗವದ್ಗೀತೆಯ ವಿಷಯವನ್ನೇ ಹೇಳಿದರು. ಬಾಹ್ಯ ಕರ್ಣಗಳನ್ನೆಲ್ಲ ಉಪಶಮನ ಮಾಡಿಕೊಂಡು ಒಳಗಡೆಯೇ ಧ್ಯಾನ ಮಾಡ್ತಾರೆ. ಜ್ಞಾನಿನಃ ಜ್ಞಾನಯಜ್ಞೇನ ಯಜಂತಿ ಜ್ಞಾನ ವಿಗ್ರಹಂ. ಜ್ಞಾನರೂಪದಲ್ಲಿರ್ತಾನೆ ಭಗವಂತ, ಜ್ಞಾನಮೂರ್ತಿ ಅವನು. ಅವನನ್ನು ಹಾಗೆಯೇ ದರ್ಶನ ಮಾಡ್ತಾರೆ. ಇದು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಅದನ್ನೆಲ್ಲ ಹೇಳಿ ಹೇಳಿ ಸ್ತೋತ್ರ ಮಾಡ್ತಾರೆ. ಸರ್ವಯೇವ ಯಜಂತಿ ತ್ವಾಂ ಸರ್ವದೇವ ಮಹೇಶ್ವರಂ ಯೇಪಿ ಅನ್ಯ ದೇವತಾ ಭಕ್ತಃ ಯದ್ಯಪಿ ಅನ್ಯಧಿಯ ಪ್ರಭೋ. ಲೋಕದಲ್ಲಿ ಈ ದೇವತೆ ಆ ದೇವತೆ ಮತ್ತೊಂದು ದೇವತೆ ಭಿನ್ನ ಭಿನ್ನವಾಗಿ ಕಾಣಿಸ್ತಾರೆ. ಮನುಷ್ಯನ ಈ ಭಿನ್ನವಾದ ಮನಸ್ಸಿನ ಸ್ವರೂಪಕ್ಕೆ ದೇವರು ನಾನಾ ರೀತಿಯಲ್ಲಿ ಕಾಣಿಸ್ತಾನೆ. ಒಂದು ನದಿಯಲ್ಲಿ ಹರಿಯುವ ನೀರಿನಲ್ಲಿ ಅಲೆಗಳಲ್ಲಿ ಒಂದೇ ಸೂರ್ಯ ಬೇರೆ ಬೇರೆ ಅಂತ ಕಾಣುವಂತೆ ಅನೇಕ ಮುಖಗಳಲ್ಲಿ ಧ್ಯಾನ ಮಾಡ್ತಾರೆ. ಆದರೆ ಯಥಾದ್ರಿ ಪ್ರಭವ ನದ್ಯ ಪರ್ಜನ್ಯ ಪೂರಿತ ಪ್ರಭೋ. ಮಳೆ ಬೀಳ್ತದೆ ನದಿಯೇ, ಅದು ಬೆಟ್ಟದ ಮೇಲೆ ಬಿದ್ದು ಅಲ್ಲಿಂದ ಅಮೆರಿಕೆಯ ಬೆಟ್ಟಗಳ ಮೇಲೆ ಬಿದ್ದರು, ರಷ್ಯಾದ ಬೆಟ್ಟಗಳ ಮೇಲೆ ಬಿದ್ದರು, ಚೈನಾ ಜಪಾನ್ ಭಾರತ ಲಂಕೆ ಆಸ್ಟ್ರೇಲಿಯಾ ಯಾವುದೇ ನದಿಯ ಯಾವುದೇ ಬೆಟ್ಟದ ಮೇಲೆ ನದಿ ನೀರು ಬಿದ್ದರೂ ಸಮುದ್ರಕ್ಕೆ ಹೋಗಿ ಸೇರುವಂತೆ. ವಿಶಂತಿ ಸರ್ವತಃ ಸಿಂಧುಂ ತದ್ವತಿ ತ್ವಾಂಗತಯೋಂತತಃ ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತಿ ಸಾಗರಂ. ನೋಡಿ ಎಂಥ ಮಂತ್ರ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಎಲ್ಲ ವೈದಿಕರು ಹೇಳುವಂತಹ ಮಾತು. ತುಭ್ಯಂ ನಮಸ್ತೆ ಅಸ್ತು ಅವಿಷಕ್ತ ದೃಷ್ಟಯೇ. ಭಗವಂತ ಅವಿಷಕ್ತ ದೃಷ್ಟಿ, ನಿಷ್ಪಕ್ಷಪಾತವಾದ ದೃಷ್ಟಿ ಉಳ್ಳವನು. ಸರ್ವಾತ್ಮನೇ ಸರ್ವಧಿಯಾಂಚ ಸಾಕ್ಷಿಣೇ ಗಾಯತ್ರಿ ಮಂತ್ರದ ಅರ್ಥ ಹೇಳಿದರು. ಗುಣಪ್ರವಾಹೋಪಿ ಅಯಂ ಅವಿದ್ಯಯಾ ಕೃತಃ. ಹಾಗಿದ್ರೆ ಗುಣಪ್ರವಾಹವಿದೆಯಲ್ಲ, ತ್ರಿಗುಣಾತ್ಮಕವಾದ ಪ್ರಕೃತಿಯಲ್ಲಿ ಬಿದ್ದು ನಾವು ಅವರು ಇವರು ಒಬ್ಬೊಬ್ಬರು ಒಂದೊಂದು ರೀತಿ ಜಗಳ ಮಾಡಿ ಸಾಯ್ತೇವೆಲ್ಲ, ಇದು ಪ್ರಕೃತಿಯಲ್ಲಿ ನಡೆಯುತ್ತೆ. ಪ್ರವರ್ತನೆ ದೇವ ನೃತಿರ್ಯಕ್ಕೆ ಗತಾತ್ಮಸು. ದೇವ ಮನುಷ್ಯ ತಿರ್ಯಜ್ಞೋನಿ ಪ್ರಾಣಿಗಳು ಪಶುಪಕ್ಷಿ ಈ ಭಿನ್ನತ್ವ ಉಂಟಾಗಿರುವುದು ಭಗವಂತನಿಂದಲೇ ಅಂತ ಇದನ್ನೆಲ್ಲ ಹೇಳಿಕೊಂಡು ಕೊನೆಯಲ್ಲಿ ಭಗವಂತನ ಅನೇಕ ಅವತಾರಗಳನ್ನು ನೆನೆಸಿ ಸ್ತೋತ್ರ ಮಾಡ್ತಾನೆ. ನಮಃಕಾರಣ ಮತ್ಸ್ಯಾಯ ಪ್ರಳಯಾಬ್ಧಿಚರಾಯ ಚ ಹಯಶೀರ್ಷ್ಣೇ ನಮಸ್ತುಭ್ಯಂ ಮಧು ಕೈಟವ ಭೃತ್ಯವೇ. ಹಯಗ್ರೀವ ಅವತಾರ ಹೇಳಿದರು, ಮತ್ಸ್ಯಾವತಾರ ಹೇಳಿದರು, ಅಕೂಪಾರಾಯ ಬೃಹತೆ ಕೂರ್ಮಾವತಾರ ಹೇಳಿದರು. ನಮೋ ಮಂದರಧಾರಿಣೆ ಕ್ಷಿತ್ಯುದ್ಧರ ವಿಹಾರಾಯ ವರಾಹಾವತಾರ ಹೇಳಿದರು. 24 ಅವತಾರಕ್ಕೂ ಮಂಗಳವನ್ನು ಪಾಡ್ತಾನೆ. ಎಂಥ ಭಕ್ತ ಒಬ್ಬ ಅಕ್ರೂರ, ಅವನು ಹುಟ್ಟಿದಾಂತ ಈ ಸ್ತೋತ್ರ ನಮಗೆ ಸಿಕ್ಕಿತು. ಅಕ್ರೂ ಅಲ್ಲಿ ಸ್ತೋತ್ರ ಎಲ್ಲಿರ್ತಿತ್ತು? ಎಲ್ಲಿ ರಾಮಾವತಾರ, ಕೃಷ್ಣಾವತಾರ, ಮುಂದೆ ಬರುವ ಬುದ್ಧಾವತಾರ,
ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪದ ಚತುರ್ಮೂರ್ತಿ ಚತುರ್ಬಾಹು ಚತುರ್ವ್ಯೂಹ ಚತುರ್ಗತಿ ಚತುರಾತ್ಮ ವಿಷ್ಣು ಸಹಸ್ರನಾಮದಲ್ಲಿ ಈ ಪಾಂಚರಾತ್ರ ಪ್ರಕ್ರಿಯೆಯಲ್ಲಿ ಸ್ತೋತ್ರ ಮಾಡ್ತಾರೆ. ಅದನ್ನೆಲ್ಲ ಹೇಳಿ ಸ್ವಾಮಿ ನಮ್ಮನ್ನ ಕಾಪಾಡು. ನಮೋ ವಿಜ್ಞಾನ ಮಾತ್ರಾಯ ಸರ್ವ ಪ್ರತ್ಯಯ ಹೇತವೇ ಪುರುಷೇಶ ಪ್ರಧಾನಾಯ ಬ್ರಹ್ಮಣೇ ಅನಂತ ಶಕ್ತಿಯೇ ನಮಸ್ತೆ ವಾಸುದೇವಾಯ ಸರ್ವಭೂತಕ್ಷಯಾಯ ಚ ಋಷಿಕೇಶ ನಮಸ್ತುಭ್ಯಂ ಪ್ರಪನ್ನಂ ಪಾಹಿ ಮಾಂ ಪ್ರಭೋ ಪಾಹಿ ಮಾಂ ಪ್ರಭೋ. ಅಳಬೇಕು ಸ್ತೋತ್ರ. ಕೃಷ್ಣ ಇದೇನು ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಎಳ್ಳುಂಡೆ ತಿಂತಾ ಕೂತಿದ್ದಾನೆ ರಥದಲ್ಲಿ. ದೇವರು ಯಾವಾಗಲೂ ಹಾಗೆ, ನೀವು ನೈವೇದ್ಯಕ್ಕೆ ಇಡ್ತೀರಿ ಅವನು ಊಟ ಮಾಡಿಸಿರ್ತಾನೆ, ನೀವು ಅಳ್ತಾ ಇರ್ತೀರಿ ಸ್ವಾಮಿ ಕಾಪಾಡು ಅಂತ. ಅವನ ಸಂಕಲ್ಪ ಏನು? ಏಕಕಾಲದಲ್ಲಿ ಅನೇಕ ವಿಷಯಗಳನ್ನು ಧ್ಯಾನ ಮಾಡಿ ಅನುಗ್ರಹ ಮಾಡಬಲ್ಲಂತಹ ಅನಂತ ಶಕ್ತಿಯುಳ್ಳ ಭಗವಂತ ಅವನು ಒಂದೇ ಮಾಡ್ತಿದ್ದಾನೆ. ನಮ್ಮ ಕಡೆ ನೋಡ್ತಿಲ್ಲ, ಅವ್ರ ಕಡೆ ನೋಡ್ತಿಲ್ಲ, ಹೀಗೆಲ್ಲ ತಿಳಿಬೇಡಿ. ಅವನ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಶಕ್ತಿ ಇಲ್ಲ. ಏಕಕಾಲದಲ್ಲಿ ಕೋಟಿ ಜನರನ್ನು ಅನುಗ್ರಹ ಮಾಡ್ತಾನೆ, ಕೋಟಿ ಜನರ ನಿಗ್ರಹವನ್ನು ಮಾಡ್ತಾನೆ. ಅನುಗ್ರಹ ನಿಗ್ರಹಗಳು ಏಕಕಾಲಕ್ಕೆ ನಡೀತಾ ಇರ್ತವೆ. ಅದಾಯಿತು. ಇವನು ಸ್ನಾನ ಗೀನ ಮಾಡಿಕೊಂಡು ಬಂದ, ರಥದಲ್ಲಿ ಕೂತ, ಮಕ್ಕಳನ್ನು ಕರ್ಕೊಂಡ ಹೊರಟ. ಇನ್ನೇನು ಮದುವೆ ಹತ್ರ ಹತ್ರ ಬಂತು. ನಮ್ಮ ಉಪನ್ಯಾಸ ಮುಗೀತಾ ಮುಗೀತಾ ಕಂಸ ಮಾತ್ರ ಇನ್ನು ಬದುಕಿದ್ದಾನೆ. ಬಹಳ ಕರ್ಕಶವಾದ ಸಮಾಚಾರ. ಇವತ್ತು ಕಳಿಸಬೇಕಾಗಿತ್ತು ಅವನ್ನ ನೋಡೋಣ. ಮಧುರೆಯ ಉಪವನ, ಮಧುರೆಯ ಹತ್ತಿರದಲ್ಲಿ ಒಂದು ದೊಡ್ಡ ತೋಟ ಸಿಕ್ಕಿತು. ಏನು ಮಾವಿನ ಹಣ್ಣು, ತೆಂಗಿನ ಮರ, ಅದು ಇದು ಬೇಕಾದಷ್ಟು ಹಣ್ಣು ಹಂಪಲ, ಕೊಳ ತೀರ್ಥ, ಸಮೃದ್ಧವಾದಂತಹ ಒಂದು ತೋಟ. ಆ ತೋಟ ನೋಡಿ ಬಲರಾಮಕೃಷ್ಣರು ಅಕ್ರೂರನ್ನು ಹೇಳಿದ್ರು, ರಥವನ್ನು ನಿಲ್ಲಿಸು, ಯಾಕೆ ಇವತ್ತು ನಾವು ಇಲ್ಲೇ ಇದ್ದು ನಾಳೆ ಬೆಳಗ್ಗೆ ಬರ್ತೇವೆ ನಾವು ಊರಿಗೆ, ಒಳಗೆ ಬಂದ್ಬಿಡಿ. ಅಕ್ರೂರ ಹೇಳಿದ, ದಯವಿಟ್ಟು ಕೂತ್ಕೊಬಿಡಿ, ಮಧ್ಯೆ ಮಾತಾಡಬಾರ. ಅಲ್ಲಪ್ಪ ನಾನು ನಿನ್ನ ಕರ್ಕೊಂಡು ಹೋಗ್ತಿದ್ದೀನಿ ಸೋದರ ಮಾವನ ಅರಮನೆಗೆ, ಇಲ್ಲೇ ನಿಂತರೆ ಏನು ಗತಿ? ಕೃಷ್ಣ ಹೇಳಿದ, ಇಲ್ಲ ಇಲ್ಲ, ನಮ್ಮ ಜನ ಎಲ್ಲ ಬರ್ತಿದ್ದಾರೆ, ನನ್ನೊಬ್ಬನೇ ಪರದೇಶಿ ಕಳಿಸ್ತಾ ಕಳಿಸೋದಿಲ್ಲ. ನೀ ರಥದಲ್ಲಿ ಗುಟ್ಟಾಗಿ ಈ ಕಡೆಯಿಂದ ಕರ್ಕೊಂಬಂದೆ ನೋಡಿ, ನಾವು ಬರೋ ಹೊತ್ತಿಗೆ ನಮ್ಮೂರವರೆಲ್ಲ ನದಿ ಈಸ್ಕೊಂಡು ಆ ಕಡೆಯಿಂದ ಇಲ್ಲಿ ಬಂದಿರ್ತಾರೆ, ಅವ್ರನ್ನ ಭೇಟಿಯಾಗಬೇಕು, ಅವ್ರ ಜೊತೆಯಲ್ಲಿರ್ತೇನೆ, ನಾಳೆ ಬೆಳಗ್ಗೆ ಬರ್ತೇನೆ ಅಂತ ಹೋಗಿ ಹೇಳು ನಿಮ್ಮ ಯಜಮಾನರಿಗೆ ಅಂತ ಹೇಳಿದವನೇ ಆ ತೋಟದಲ್ಲಿ ತಂಗಿಬಿಟ್ಟ. ಇವು ಹೇಳ್ತಾ ಇರೋಷ್ಟರಲ್ಲಿ ತಾವದ್ವ್ರಜೌಗತಸ್ತತ್ರ ನಂದ ಗೋಪಾದಯೋಗ್ರತಃ ಪುರೋಪವನಮಾ ಸಾಧ್ಯ ಪ್ರತೀಕ್ಷಂತೋ ಅವತ ಸ್ಥಿರೇ. ಅವರೆಲ್ಲ ಬಂದಿದ್ದಾಳೆ ಅಲ್ಲಿ. ನಂದಗೋಪನು ಬಂದಿದ್ದಾನೆ, ಮಗನನ್ನು ಬಿಟ್ಟು ಹೇಗಿರ್ತಾನೆ? ಗೋಪ ವೃದ್ಧರು, ಕೃಷ್ಣನ ಸಮವಯಸ್ಕರು, ಚಿಕ್ಕ ವಯಸ್ಸಿನವರು ನದಿ ಈಸ್ಕೊಂಡು ನಮ್ಮೂರು ಕೃಷ್ಣ ಅಲ್ಲಾಗ ಹೋಗ್ತಾನೆ ನೋಡೋಣ ಅಂತ ಎಲ್ಲ ಬಂದುಬಿಟ್ಟಿದ್ದಾರೆ ತೋಟಕ್ಕೆ. ಆಗ ಅಕ್ರೂರ ಹೇಳ್ದ, ಸರಿಯಪ್ಪ ನಿಮ್ಮನ್ನು ಬಿಟ್ಟು ಹೋಗೋದು ನನಗಿಷ್ಟವಿಲ್ಲ, ದೊರೆ ಅಪ್ಪಣೆಯಾಗಿದೆ, ಆದರೆ ಇಷ್ಟೊಂದು ಜನ ಬೇರೆ ಕೂತಿದ್ದಾರೆ, ನಾನು ಅವ್ರನ್ನು ಪ್ರತಿ ಹೇಳಲಾರೆ, ಅತ್ತು ಬರ್ತೀಯ ತಾನೆ ಊರಿಗೆ ಅಂತ ಹೇಳಿ ಅವನು ಆ ಕಡೆ ಹೋದ. ಈ ಕಡೆ ಬಲರಾಮಕೃಷ್ಣರು ಈ ಹುಡುಗರಿಗೆಲ್ಲ ಆಟ ಗೀಟ ಆಡಿಸ್ತಾ ಅವರಿಗೆಲ್ಲ ವಿಶ್ರಾಂತಿ, ಏನೇನು ಕಟ್ಕೊಂಡ್ಬಂದಿದ್ರು ಊಟ, ಅವರಿಗೆಲ್ಲ ಒಂದೇ ಕಡೆ ಎಲ್ಲ ಊಟ ಸಪ್ಲೈ ಮಾಡೋ ಹಾಗಲ್ಲ, ಅದೇನು ಅಹಿಂದ ಕಾನ್ಫರೆನ್ಸ್ ಅಲ್ಲ, ಅವರವ್ರ ಮನೆ ಊಟ ಅವರವರೇ ತಂದಿದ್ರು ಅಂತ ಭಾವನೆ ಮಾಡಿಕೊಳ್ಬೇಕು. ಸಾಯಂಕಾಲ ಈ ಹುಡುಗರ ಕಣ್ಣು ತಪ್ಪಿಸಿ ಇವರು ಆಟ ಆಡ್ತಿದ್ದಾರೆ, ಯಾವುದೋ ಮಾಯದಲ್ಲಿ ಬಲರಾಮಕೃಷ್ಣರು ಮಧುರೆಯೊಳಕ್ಕೆ ಪ್ರವೇಶ ಮಾಡಿದ್ದಾರೆ. ಊರು ನೋಡಬೇಕಲ್ಲ, ಊರ ಸ್ಥಿತಿ ಹೇಗಿದೆ, ಕಂಸ ಎಲ್ಲಿದ್ದಾನೆ, ಈ ಧನುರ್ಯಾಗ ನಡೆಯೋ ಜಾಗ ಹೇಗಿದೆ, ಅದನ್ನೆಲ್ಲ ನೋಡಬೇಕು ನೋಡಬೇಕು ಅಂತ ಬಂದಿದ್ದಾರೆ. ಅಷ್ಟರಲ್ಲಿ ನಗರ ಸ್ತ್ರೀಯರಿಗೆ ಔತ್ಸುಕ್ಯ ಕೃಷ್ಣ ನೋಡಬೇಕು ಅಂತ. ಅಕ್ರೂರ ಹೊರಟ ದಿವಸವೇ ಊರಿಗೆ ಸಮಾಚಾರ ಗೊತ್ತಾಗಿತ್ತು, ಇದೇನು ಗುಟ್ಟಾಗಿಲ್ಲ ರಾಜನ ಸೀಕ್ರೆಟ್ಟು, ಅಕ್ರೂರ ಹೋಗಿದ್ದಾನೆ ಬಲರಾಮಕೃಷ್ಣ ಕರ್ಕೊಂಡ್ಬರ್ತಾರಂತೆ, ಅವರೆಲ್ಲರೂ ಕೃಷ್ಣ ಬರ್ತಾನೆ ಬರ್ತಾನೆ ಅಂತ. ಮನೆಗಳ ಮೇಲೆ, ಛಾವಣಿಗಳ ಮೇಲೆ, ಮಾಳಿಗೆಗಳ ಮೇಲೆ, ಜಗಳಿಗಳ ಮೇಲೆ, ಮೆಟ್ಟಗಳ ಮೇಲೆ ಹೇಳ್ತಾ ಹೇಳ್ತಾ ಕೃಷ್ಣ ಬಂದಿದ್ದಾನೆ ಬಲರಾಮನ ಜೊತೆ. ಇಲ್ಲ ಅವನು ನೋಡ್ತಾರೆ, ಸಂತೋಷ ಪಡ್ತಾರೆ, ಹತ್ರ ಹೋಗೋದಕ್ಕೆ ಭಯ, ಎಲ್ಲ ದೂರದಿಂದ ನೋಡಿ ನೋಡಿ ಸಂತೋಷ ಪಡ್ತಾರೆ. ಅಲ್ಲಿ ವರ್ಣನೆ ಮಾಡ್ತಾರೆ, ಊರನ್ನೆಲ್ಲ ನೋಡಿಕೊಂಡು ನೋಡಿಕೊಂಡು ಈ ಕಡೆಯಲ್ಲಿ ಕೃಷ್ಣ ಆ ಅರಮನೆಯ ಉತ್ಸವ ನಡೀತಿದ್ದದ್ದು ಎಲ್ಲೋ ಬೇರೆ ಕಡೆ ಡೇರೆ ಗೇರೆ ಹಾಕಿ ನಡೀತಿತ್ತು. ಈ ಬಿಲ್ಲು ಬಾಣಗಳನ್ನು ಸಂರಕ್ಷಣೆ ಮಾಡಿಟ್ಟು ಪೂಜೆ ಮಾಡಿದ ಜಾಗ ಆಯುಧಾಗಾರ ಒಂದು ಕಡೆ ಇತ್ತು. ಅದೆಲ್ಲಿ ಅಂತ ಪತ್ತೆ ಮಾಡ್ಕೊಂಡು ಕೇಳ್ಕೊಂಡು ಹೋದ್ರು, ಯಾರೋ ಹಳ್ಳಿ ಹುಡುಗರು ಬಂದಿದ್ದಾರೆ, ನಾಳೆ ನಡೆಯುತ್ತೆ ಧನುರ್ಯಾಗ, ಇದು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿದೆ ನೋಡಿಪ್ಪ ಹೋಗಿ ಅಂದ್ಬಿಟ್ರು. ಬಲರಾಮಕೃಷ್ಣ ಹೋದ್ರು, ಪ್ರಾಯಶಃ ಅಲ್ಲಿ ಕಾವಲು ಹೆಚ್ಚಿತ್ತೋ ಇಲ್ಲೋ, ಎಲ್ಲ ಅಲ್ಲಿ ಹೋಗಿದ್ದಾರೆ. ಮೈನ್ ಅಟ್ರಾಕ್ಷನ್ ಮೈಸೂರಲ್ಲಿ ದಸರಾ ಅಂತ ಒಂದು ಹಬ್ಬ, ಅದು ಒಂದು ಕಾಲದಲ್ಲಿ ಒಳ್ಳೆ ಹಬ್ಬ, ಈಗ ಅತ್ಯಂತ ದರಿದ್ರ ಹಬ್ಬ ಅದು. ಏನೇನಾಗಪ್ಪ, ಬರೀ ಎಕ್ಸಿಬಿಷನ್ಗೋಸ್ಕರ ಮಾಡ್ತಾರೆ. ಆ ಚಾಮುಂಡೇಶ್ವರಿಯೋ ಅಲ್ಲ ಕರ್ನಾಟಕ ಒಳ್ಳೇದಾಗಲಿ ಅಂತಲ್ಲ,
ಆ ಸುಳ್ಳು ಹೇಳೋದಿಲ್ಲ. ಅದು ದುಡ್ಡು ಕಾಸು ರಾಜಕಾರಣಿಗಳು ತಿನ್ನೋದಕ್ಕೆ ಉಪಯೋಗವಾಗುತ್ತೆ, ಉಳಿದವರಿಗೆ ಇದು ಒಂದು ನೋಟ ನೋಡು ಒಂದು ಶೋ ಅಂತ ಮಾಡ್ತಾ ಇದ್ದಾರೆ. ನಾಡಹಬ್ಬ ಒಂದು ಕಾಲದಲ್ಲಿ ಅದು ಆಗ್ತಿದ್ದ ರೀತಿಯೇ ಬೇರೆ, ಈಗ ಮಾಡೋ ರೀತಿಯೇ ಬೇರೆ. ಕಂಸನ ಧನುರಿಯಾಗ ಇದು ಲೋಕಕ್ಷೇಮಕ್ಕೋಸ್ಕರ ಮಾಡಿದ್ದಲ್ಲ, ಕಾವಲೆಲ್ಲ ಅಲ್ಲಿದ್ದಾರೆ, ಬಲರಾಮಕೃಷ್ಣ ಅದರ ಒಳಕ್ಕೆ ನುಗ್ಗಿದ್ದಾರೆ, ಅಲ್ಲಲ್ಲಿ ಮೂಲೆ ಮೂಲೆಗಳಲ್ಲಿ ದೀಪಗಳನ್ನು ಉರಿಸ್ತಾ ಇದ್ರು, ತುಪ್ಪದ ದೀಪಗಳು. ಏನು ಒಂದೊಂದು ಕೊಠಡಿಯಲ್ಲಿ ಒಂದೊಂದು ರೀತಿ ಬಿಲ್ಲು ಬಾಣ ರಾಶಿ ಕತ್ತಿ ಗುರಾಣಿ ಎಲ್ಲ ಆಯುಧಗಳು ಇವೆ. ಕೃಷ್ಣ ಏನು ಮಾಡಿದ, ಪಟ ಪಟನೆ ಬಿಲ್ಲುಗಳನ್ನು ಮುರಿದು 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 ಒಂದು ಕಡೆ ಹಾಕಿದ. ಬಲರಾಮ ಅದೇ ಮಾಡಿದ, ಅದೇ ತುಪ್ಪ ದೀಪ ತೆಗೆದ್ರು ಬಗ್ ಅಂತ ಹೊತ್ತಿಸಿದರು, ಇಡೀ ಆಯುಧಾಗಾರ ಹತ್ತುಕೊಂಡು ಉರಿದು ಬಿಡ್ತು. ರಾಮಾಯಣದಲ್ಲಿ ಹನುಮಂತ ಲಂಕಾದಹನ ಮಾಡಿದ ಹಾಗೆ ಆಯುಧಾಗಾರವನ್ನು ಧ್ವಂಸ ಮಾಡಿಬಿಟ್ರು ಬಲರಾಮಕೃಷ್ಣರು. ಅಲ್ಲಿಂದ ಸೂರ್ಯ ಮುಳುಗುವಷ್ಟರಲ್ಲಿ ವಾಪಸ್ ಬಂದರು. ಎಲ್ಲಿ ಹೋಗಿದ್ರಿ, ಎಲ್ಲಿ ಇಲ್ಲ ಸುಮ್ಮನೆ ಊರು ನೋಡ್ಕೊಂಬರೋಕೆ ಹೋಗಿದ್ದು ಅಂದ್ರೆ ಆಗೋಯ್ತು. ಮರು ದಿವಸ ಬೆಳಿಗ್ಗೆ ಕಂಸನಿಗೆ ಅವನ ಪ್ರಾಣ ವಿನಾಶಕ್ಕೆ ಕೃಷ್ಣ ಮುಹೂರ್ತ ಇಟ್ಟಿದ್ದಾನೆ. ಅದಕ್ಕೆ ಪೂರ್ವದಲ್ಲೆದ್ದ, ಕೊಳದಲ್ಲಿ ಸ್ನಾನ ಗೀನ ಮಾಡಿಕೊಂಡು ಹೊರಟ. ಹುಡುಗರು ಹಿಂದೆ ಹಿಂದೆ ಬರ್ತಿದ್ದಾರೆ, ಅಷ್ಟು ದೂರದಲ್ಲಿ ಗುಂಪಾಗಿ ಹೋಗಬಾರ್ದಲ್ಲ, ಇದು ಸೆಕ್ಷನ್ 144 ಹಾಕಿದ ಹಾಗೆ. ಇವರಿಬ್ಬರೇ ಮುಂದೆ ಹೋಗಿದ್ರೆ ಅಲ್ಲೊಬ್ಬ ರಜಕ ಅಗಸ್ರವನು ಮಡಿ ಮಾಡಿದ ಬಟ್ಟೆಗಳನ್ನು ಕೈಯಲ್ಲಿಟ್ಟುಕೊಂಡು ಈ ಹೋಟೆಲ್ ಸರ್ವರ್ ಬರೋ ಹಾಗೆ ಒಳ್ಳೆ ಬಲಾಢ್ಯನಾದವನು ಅರಮನೆ ಕಡೆಗೆ ಹೊರಟಿದ್ದಾನೆ. ಬಲರಾಮಕೃಷ್ಣ ಹತ್ತಿರ ಬಂದು ನೋಡಿದರು, ಅಯ್ಯ ಯಾರಯ್ಯ ನೀನು ಮಹಾರಾಯ? ಅವನು ಹೇಳ್ದ, ನೋಡಿದ್ರೆ ಗೊತ್ತಾಗೋದಿಲ್ವೇ, ರಾಜನ ಅಗಸರ ಅಂದ. ಅವನು ಸೊಕ್ಕೆ ಎಷ್ಟಿದೆ ನೋಡಿ, ಮಾಡೋದು ಅಗಸರ ಕೆಲಸ, ರಾಜರ ಮನೆ ಅಗಸರ ನಾನು. ಸರಿ ಹೋಯ್ತು, ನಾವು ಹಳ್ಳಿ ಹುಡುಗರು, ನಾವು ಅರಮನೆಗೆ ಹೊರಟಿದ್ದೇವೆ, ದೊರೆಗಳು ಬರ ಹೇಳಿದ್ದಾರೆ, ನಮಗೆ ಸರಿಯಾದ ವೇಷಭೂಷಣಗಳಿಲ್ಲ, ಸ್ವಲ್ಪ ಸರಿಯಾದ ಒಂದೆರಡು ಬಟ್ಟೆ ಕೊಡ್ತೀಯಾ ಅಂತ ಕೇಳಿದ್ರು. ಯಾವನೇ ಅಗಸನಿಗೆ ಕೋಪ ಬರುತ್ತೆ ಇವತ್ತಿ ಮಾತನ್ನು ಕೇಳಿದ್ರೆ? ಅದು ಕಂಸನ ಅಗಸನ, ಆದ್ರಿಂದ ನಿಮ್ಮ ಮುಸುಡಿ ನೋಡಿ ಇಂದ. ಅವನು ಕೊಡ್ತೀನಿ ಅಥವಾ ಕೊಡೋದಿಲ್ಲ ಅಂತ ಹೇಳಿಲ್ಲ, ನಿಮ್ಮ ಮುಸುಡಿ ನೋಡಿ ರಾಜನ ಬಟ್ಟೆ ಬೇಕಂತೇನೆ ಬಿ ಅಂತ ಹೇಳಿದ ಕೂಡಲೇ ಕೃಷ್ಣ ತನ್ನ ಎಡಗೈಯನ್ನು ಮುಷ್ಟಿ ಕಟ್ಟಿ ಅವನ ತಲೆ ಮೇಲೆ ಕೊರಳ ಮೇಲೆ ಹೊಡೆದ, ತಲೆಯೇ ಕೆಳಗೆ ಉರುಳಿ ಬಿತ್ತು. ರಜಕ ಸಂಹಾರವಾಯಿತು. ಆ ಬಟ್ಟೆಗಳಲ್ಲಿ ಬೇಕಾದ್ದನ್ನು ತಗೊಂಡ್ರು, ತಾವು ಉಟ್ಕೊಂಡ್ರು, ಹಿಂದೆ ಗೋಪ ಹುಡುಗರ ಕಾಲದಲ್ಲಿ ಬೇಕಾದ ಬಟ್ಟೆ ತಗೊಳ್ಳಿ ಅಂದ್ರು. ಇದು ಮೊದಲನೇ ಕಾಯಿ ಹೊಡೆಯಿತು ಅಲ್ಲಿ. ಅಲ್ಲಿಂದ ಇದು ಇನ್ನೂ ತುಂಬ ದೊಡ್ಡ ಕಥೆ, ಬೇಕಾದಷ್ಟು ಹೇಳಬೇಕು. ಅಲ್ಲಿಂದ ಮುಂದಕ್ಕೆ ಬರ್ತಿದ್ದಾರೆ, ಒಬ್ಬ ನೇಕಾರ ಇದ್ದ, ವಾ ಅಯಕಃ ತಂತುವಾಯ. ಅವನಲ್ಲಿ ಬೇಕು ಬೇಕಾದ ಬಟ್ಟೆ ಹೊಸ ಬಟ್ಟೆಯನ್ನು ಸ್ವೀಕಾರ ಮಾಡಿದರು. ಅಲ್ಲಿಂದ ಮುಂದಕ್ಕೆ ಒಂದು ಹೂವಿನ ಅಂಗಡಿ ಇತ್ತು. ತತ ಸುಧಾಮ್ನೋ ಭವನಂ ಮಾಲಾಕಾರಸ್ಯ ಜಗ್ಮತು. ಒಳ್ಳೆ ಲಟ್ಟ ಮೀಸೆಯವನು, ಅಂಗಡಿ ಮುಂದೆ ಬೇಕು ಬೇಕಾದ ಮಾಲಿಕೆಗಳನ್ನೆಲ್ಲ ಹಾಕಿದ್ದ. ಕೃಷ್ಣ ಅವನನ್ನು ಕೇಳ್ದ, ನಮಗೊಂದು ಒಳ್ಳೆ ಮಾಲೆ ಕೊಡ್ತೀಯ, ಅರಮನೆ ಹೊರಟಿದ್ದೇವೆ. ಅವನಿಗೇನು ಜ್ಞಾನ ಇತ್ತೋ, ಕೃಷ್ಣ ಎತ್ತಿ ಮುದ್ದಾಡಿ ನಿನಗೆ ಯಾವ ಮಾಲೆ ಬೇಕೋ ತಗೋ ಅಂತ ಹೇಳಿದ್ರೆ ಕೃಷ್ಣ ತುಳಸಿ ಮಾಲೆಯನ್ನು ಸ್ವೀಕಾರ ಮಾಡಿದ. ಬಲರಾಮ ಪುಷ್ಪಹಾರವನ್ನು ಸ್ವೀಕಾರ ಮಾಡಿದ. ಆ ಮಾಲಾಕಾರನ ಅನುಗ್ರಹ ಮಾಡ್ತಾನೆ ಕೃಷ್ಣ. ಎಲ್ಲರಿಗೂ ಕೃಷ್ಣನಿಗೆ ಕೊಡಬೇಕು ಅಂತ ಬುದ್ಧಿ ಬರೋದಿಲ್ಲ, ಒಬ್ಬರೂಪಕ್ಕೊಬ್ಬನಿಗೆ ಅಂಥ ಸುಕೃತ. ಅಲ್ಲಿಂದ ಮುಂದಕ್ಕೆ ಬಂದರೆ ಇನ್ನೊಬ್ಬಳು ಹುಡುಗಿ ಹೋಗ್ತಿದ್ದಾಳೆ, ಚಿಕ್ಕ ವಯಸ್ಸಿನವಳು ಯುವತಿ. ಅವಳಿಗೆ ಮೈಯಲ್ಲಿ ಮೂರು ಕಡೆ ಡೊಂಕಿತ್ತು, ಕೊರಳಲ್ಲಿ ಸೊಂಟದಲ್ಲಿ ಪಾದದಲ್ಲಿ. ಆದರೆ ಹಸನ್ಮುಖಿಯಾಗಿದ್ದಾಳೆ, ದೇವ್ರು ನಾನು ಹೀಗೆ ಸೃಷ್ಟಿ ಮಾಡಿದ್ದಾನೆ ಅಂತ ಲೊಟಕೊಳ್ಳದೆ ಬೈದುಕೊಳ್ಳದೆ ಹೆಗಲಿನ ಮೇಲೆ ಎರಡೂ ಕಡೆಯಲ್ಲಿ ದಾರ ಕಟ್ಟಿದ್ದ ಒಂದು ದೊಡ್ಡ ಹಳಿಗೆ ಫಳಿ, ಅದರಲ್ಲಿ ಒಂದು ಬೇಕು ಬೇಕಾದ ಆಕೃತಿಯಲ್ಲಿ ಬಂಗಾರದ ಭರಣಿಗಳು, ಅದರಲ್ಲಿ ಕಂಸನಿಗೆ ಉಚಿತವಾದಂತಹ ಅಂಗರ ಮೈಗೆ ಬಳಿದುಕೊಳ್ಳುವಂತಹದ್ದು ಸುಗಂಧ ದ್ರವ್ಯಗಳು ಎಲ್ಲ ಡಬ್ಬಿ ಡಬ್ಬಿಯಲ್ಲಿ ಇಟ್ಟಿದ್ದಾಳೆ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಮೂರು ಕಡೆ ಅವಳ ಶರೀರ ಬಳುಕ್ತಾ ಇತ್ತು. ಅಷ್ಟು ಸೊಟ್ಟ ಶರೀರದ ಹುಡುಗಿ, ಮುಖ ನೋಡಿದ್ರೆ ಚಂದ್ರನಂತೆ ಕಾಣಿಸ್ತಾ ಇದೆ, ಸುರಸುಂದರಿ ಅಂತ ಕಾಣ್ತಾ ಇದ್ದಾಳೆ. ಏನೋ ಹಾಡು ಹಾಡ್ತಾ ಹೋಗ್ತಿದ್ಲು. ಕೃಷ್ಣ ಅವಳನ್ನ ಬೆನ್ನಟ್ಟಿ ಹೋಗಿ ಮುಂದುಗಡೆ ನೋಡ್ತಾನೆ. ಅಯ್ಯೋ, ಇವಳಿಗೆ ರೂಪ ಕೊಟ್ಟ ದೇವರು, ಆದರೆ ಮೈಯಲ್ಲಿ ಏನೋ ಕಷ್ಟವಿದೆ, ಆದರೂ ಇಷ್ಟು ಮಟ್ಟಿಗೆ ನೆಮ್ಮದಿಯಾಗಿದ್ದಾಳಲ್ಲ ಅಂತ ಅಮ್ಮ ಯಾರಮ್ಮ ಅಂತ ಕೇಳಿದ. ಅವಳು ಹೇಳಿದ್ದು, ನನಗೇನು ಗೊತ್ತು ನನ್ನ ಹೆಸರು ಯಾರು ಅಂತ ನೀನೇ ಮೊದಲು ಕೇಳ್ತಿರೋನು. ನಮ್ಮ ಅಪ್ಪ ಅಮ್ಮನ ಮುಖವನ್ನೇ ಕಾಣೆ, ನೋಡೋರೆಲ್ಲ ನನ್ನ ತ್ರಿವಕ್ರೆ ಅಂತ ಕರೀತಾರೆ. ಮೂರು ಕಡೆ ವಕ್ರವಾಗಿರುವವಳು, ಒಂದು ಕಾಲು ಕುಂಟ ಆದರೆ ಒಬ್ಬನನ್ನು ಕುಂಟ ಅಂತ ಹೆಸರಿಡ್ತಾರೆ ಊರವರು. ಅವನಿಗೆ ಕುಂಟ ಅಂತಲೇ ಹೆಸರಾಗುತ್ತೆ, ಕುರುಡ ಅಂತಲೇ ಹೆಸರಾಗುತ್ತೆ, ಕಪ್ಪಾಗಿದ್ದವನ ಕಪ್ಪಯ್ಯ ಕರಿಯಯ್ಯ ಕರಿಯಣ್ಣ ಅದೇ ಹೆಸರಾಗುತ್ತೆ ಹಳ್ಳಿ ಕಡೆಯಲ್ಲಿ. ಬೇರೆ ಹೆಸರಿಟ್ಟರು ಊರ್ಜಿತವಾಗೋದಿಲ್ಲ, ನನಗೆ ತ್ರಿವಕ್ರೆ ಅಂತ ಕರೀತಾರೆ. ಕೃಷ್ಣ ನೋಡಿದ, ಅದೇನೋ ತಗೊಂಡು ಹೋಗ್ತಿದ್ದಲ್ಲ ಈ ತಟ್ಟೆಯಲ್ಲಿ ಏನು? ಅಯ್ಯೋ, ಈ ಬಿಡಿ ಬುದ್ಧಿ ನಮ್ಮ ಒಡೆಯರಿಗೆ
ಕಂಸ ಮಹಾರಾಜರಿಗೆ ದಿವಸಕ್ಕೊಂದು ರೀತಿ ಅವನಿಗೆ ಮೈಯೆಲ್ಲ ಉಜ್ಜಿ ತೀಡಿ ಈ ಸುಗಂಧ ದ್ರವ್ಯಗಳನ್ನು ಬಳಿಯಬೇಕು. ಅದಕ್ಕೆ ಇವೆಲ್ಲ ಭರಣಿಗಳು. ಇಷ್ಟೊಂದು ಜಾತಿಕೆ ಅಂದರೆ ಯಾವುದ್ರ ಮೇಲೆ ಅವನಿಗೆ ಆಸೆ ಬರ್ತದೆಯೋ ಗೊತ್ತಿಲ್ಲ. ಕಾಯುಷ ದಿವಸಕ್ಕೊಂದು ವಯಸ್ಸಾನೆ. ಆಗ ಬಲರಾಮಕೃಷ್ಣರು ಕೇಳಿದರು, ನಮಗೂ ಸ್ವಲ್ಪ ಏನಾದರೂ ಕೊಡ್ತೀಯ, ನಾವು ಮೈಗೆ ಬೆಳ್ಕೊಳ್ತೇವೆ ಅಂದರೆ ಅವಳು ಒಳ್ಳೆ ವಿನೋದ ಸ್ವಭಾವದವಳು, ರಸಿಕಳಾಗಿದ್ದವಳು. ವಿಷ್ಣು ಪುರಾಣದ ವರ್ಣನೆ ಮಾಡ್ತಾರೆ. ಬೇಕಂತ ಚೇಷ್ಟೆ ಮಾಡುವುದಕ್ಕೆ ಬಲರಾಮನಿಗೆ ಕಪ್ಪು ಬಣ್ಣದ ಒಂದು ಪರಿಮಳವನ್ನು, ಕೃಷ್ಣನಿಗೆ ಬಿಳಿ ಬಣ್ಣದ ಪರಿಮಳವನ್ನು ಕೊಟ್ಟಳು. ಅದನ್ನು ಬಳ್ಕೊಂಡಿದ್ರೆ ಇಬ್ಬರು ದೆವ್ವ ಕಂಡ ಕಾಣಿಸ್ತಾ ಇರೋ ಅವರು. ಈ ಫೋಟೋದಲ್ಲಿ ನೆಗೆಟಿವ್ ಅಂತ ಹೇಳ್ತಾರೆ ನೋಡಿ. ಕೃಷ್ಣನ ಮೈ ಕಪ್ಪು ಬಣ್ಣಕ್ಕೆ ಬಿಳಿ ಬಣ್ಣದ್ದೆಲ್ಲ ಬಳ್ಕೊಂಡ್ರೆ, ಬಿಳಿ ಬಣ್ಣದ ಬಲರಾಮ ಕಪ್ಪು ಬಣ್ಣದ ಸುಗಂಧವನ್ನು ಬಳ್ಕೊಂಡಿದ್ರೆ ಅದು ಪರಿಮಳ ಚೆನ್ನಾಗಿದ್ರೂ ಆ ಬಣ್ಣ ಸರಿಯಾಗಿರಲಿಲ್ಲ. ಅದರಲ್ಲಿ ಪರೀಕ್ಷೆ ಮಾಡ್ತಾಳೆ. ಕೃತಕವಾಗಿ ತಯಾರು ಮಾಡಿದ ಪರಿಮಳಗಳು ಬೇರೆ, ಸಹಜವಾಗಿ ಹೂವಿನಿಂದ ಆದಂತಹ ಪರಿಮಳಗಳು ಬೇರೆ. ಸಿಂಥೆಟಿಕ್ ಪರ್ಫ್ಯೂಮ್ ಆಗಲೂ ಇತ್ತದು ಕೃತಕ. ಅದನ್ನು ಒಂದೆರಡು ಡಬ್ಬಿ ಕೊಡುವಾಗ ಕೃಷ್ಣ ಮೂಸಿ ನೋಡಿದ. ಅಕ್ಷಿಯಿಂದ ಒಂದ್ಸಲ ಥೂ, ಸುಗಂಧಮೇತತ್ ರಾಜಾರ್ಹಂ, ಸುಗಂಧಿ ಅಲ್ಲ, ಸುಗಂಧಿಂ ಪುಷ್ಟಿವರ್ಧನಂ. ಸುಗಂಧಿಯಿಂದ ಸಹಜವಾದ ಗಂಧವುಳ್ಳದ್ದು. ಸುಗಂಧಂ ನೀನು ಸೇರಿಸಿ ಮಾಡಿದ್ದೀಯೇ, ಮನುಷ್ಯರು ಮಾಡಿದ್ದು. ಸುಗಂಧಮೇತತ್ ಏ ತುಂಟಿಯಿಂದ ಇದು ಕೃತಕವಾದದ್ದು. ನಿಮ್ಮ ದೊರೆಗೆ ಇರಲಿ ಕಂಸನಿಗೆ ಇರಲಿ ಕೃತಕವಾದದ್ದು ನನಗೆ ಬೇಡ. ಸುಗಂಧಮೇತತ್ ರಾಜಾರ್ಹಂ ರುಚಿರಂ, ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ, ಕೋತಿ ಬೆಳೆದಾಗಿರುತ್ತೆ ಅವನಿಗೆ ಕೊಡು. ಅವಳು ನಗುತ್ತಾಳು, ರುಚಿರ ನನೇ ಎಲೆಯಲ್ಲ, ನಾ ಮಾಡಿ ಚೇಷ್ಟೆ ಕೃಷ್ಣ ತಿಳಿದು ಹೋಯ್ತಲ್ಲ, ಸರ್ವಗಂಧನಾಗಿದ್ದಾನೆ ಅಂತ ಹೇಳಿದ ಕೂಡಲೇ ಅವಯೋಹ ಗಾತ್ರ ಸದೃಶಂ ದೀಯತಾಂ ಅನುಲೇಪನ, ನಮ್ಮ ಬೈಗೆ ಒಗ್ಗುವಂತಹ ಬಣ್ಣ ಸುಗಂಧವನ್ನು ಕೊಡು ಅಂತ ಕೇಳಿದ ಕೂಡಲೇ ಅವಳೇನು ಮಾಡಿದಳು, ಆ ಕೃಷ್ಣನ ನೋಡಿದಳು. ಇಷ್ಟು ಪರಿಚಯ ಗಂಧಗಳ ಬಗೆಗಿದೆ, ಇವನು ಸರ್ವಗಂಧ ಇರಬೇಕು ಅಂತ ಆ ಹೊರೆಯನ್ನು ಕೆಳಗಿಳಿಸಿದವಳೆ. ಕೃಷ್ಣನನ್ನು ಬಾಚಿ ತಬ್ಬಿಕೊಂಡು ಅವನಿಗಿಷ್ಟವಾದ ಪರಿಮಳವನ್ನು ತಾದೇ ತೆಗೆದು ಮುಖದಿಂದ ಪಾದದವರೆಗೆ ಪೂಸಿ ಬಿಟ್ಟಳು. ಅದನ್ನು ಆಳ್ವಾರರು ವರ್ಣನೆ ಮಾಡ್ತಾರೆ, ಪೆರಿಯಾಳ್ವಾರು ತಿರುಮೊಳಿಯಲ್ಲಿ. ಆ ಕೃಷ್ಣನಿಗೆ ಸೇವೆ ಮಾಡಿಬಿಟ್ಲು. ಕಂಸನಿಗೆ ಅಂತ ಉದ್ದಿಷ್ಟವಾಗಿದ್ದನ್ನು ತೆಗೆದು ಹಾಗೆ ಪೂತನೆ ವಿಷದ ಮೊಲೆಗಳನ್ನು ಕೃಷ್ಣನಿಗೆ ಕೊಟ್ಟಳು. ತ್ರಿವಕ್ರೆ ಅಷ್ಟು ಕಂಸನಿಗೆ ಅಂತ ಸಿದ್ಧ ಮಾಡಿಕೊಂಡು ಬಂದದ್ದನ್ನು ಅದು ಕಂಸನಿಗೆ ಅಂತ ಮಾಡಿದ್ದನ್ನು ಕೃಷ್ಣನಿಗೆ ಒಪ್ಪಿಸಿಬಿಟ್ಟಳು. ಕೃಷ್ಣನಿಗೆ ತುಂಬ ಸಂತೋಷವಾಯಿತು. ಇವಳಿಗೆ ಕಪಟ ಗೊತ್ತಿಲ್ಲ, ಅವಳದಲ್ಲ ಈ ಪದಾರ್ಥ. ಯಾರು ದುಡ್ಡು ಕೊಟ್ಟರೋ ಏನು ಕಚೋ, ಕೃಷ್ಣಾರ್ಪಣ ವಸ್ತು ಅನ್ನೋ ಬುದ್ಧಿ ಬಂತಲ್ಲ ಈ ಊರಲ್ಲಿ ಮೊತ್ತ ಮೊದಲೊಬ್ಬರಿಗೆ, ಪರವಾಗಿಲ್ಲ ಅಂತ ಹೇಳಿಕೊಂಡು ಅವಳಿಗೆ ಕೇಳ್ತಾನೆ, ನಿನಗೇನು ಬೇಕು? ಅವಳು ಒಂದು ಕ್ಷಣ ಏನೂ ಹೇಳಲಿಲ್ಲ. ಕೃಷ್ಣಾನುಭವದ ಪುಳಕಿತದಲ್ಲಿ ಹಾಗೇ ನಿಂತು ಬಿಟ್ಲು. ಸ್ವಲ್ಪ ತಾಳುವಿಂದ ಕೃಷ್ಣ ಎಡಗಾಲಿಂದ ಅವಳ ಪಾದವನ್ನು ಮೆಟ್ಟಿ ಬಲಗೈಯಿಂದ ಗಲ್ಲವನ್ನು ಹಿಡಿದು ಮೇಲಕ್ಕೆತ್ತಲಾಗಿ ಆ ಡೊಂಕಾಗಿದ್ದ ಮೂರು ಭಾಗ ಲಟ್ 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 ಅಂತ ಶಬ್ದ ಮಾಡಿ ಅವಳು ಸುರಸುಂದರಿ ಅಂತ ನಿಂತು ಬಿಟ್ಲು. ಅವಳಿಗೆ ವಿರೂಪ ಹೋಯಿತು, ಸ್ವರೂಪವನ್ನು ಕೊಟ್ಟು ಬಿಟ್ಟ ಕೃಷ್ಣ. ಮತ್ತೆ ಕೇಳಿದ, ಕೃಷ್ಣ ನಿನಗೇನು ಬೇಕು ಹೇಳಲೇ ಇಲ್ವಲ್ಲ. ಕೃಷ್ಣ ಸ್ಪರ್ಶವಾಗಿದೆ ಅವಳಿಗೆ. ಎಷ್ಟು ಅಲ್ಪದ ಬುದ್ಧಿ ಅಂದರೆ, ನೀ ಊರಲ್ಲಿ ಏನೇನು ಕೆಲಸ ಮಾಡಬೇಕೋ ಮಾಡಿ ಒಂದು ದಿವಸ ರಾತ್ರಿ ನನ್ನ ಜೊತೆಯಲ್ಲಿ ಕಳೆದು ಹೋಗು ಅಂತ ಕೇಳಿಕೊಂಡ್ಳು ಹುಚ್ಚಿ. ಮೋಕ್ಷ ಕೊಡು ಅಂತ ಕೇಳಲಿಲ್ಲ. ಪೃಷ್ಟ್ವ ಆವರಂ ಪುನರಸೌ ಅವೃಣೋ ದ್ವಾರಾಕಿ, ನಾರಾಯಣೀಯದಲ್ಲಿ ವರ್ಣನೆ ಮಾಡ್ತಾರೆ. ಪೃಷ್ಟ್ವ ಆವರಂ ಪುನರಸೌ ಅವೃಣೋ ದ್ವಾರಾಕಿ ಭೂಯಸ್ತ್ವಯಾ ಸುರತಮೇವ ನಿಶಾಂತರೇಷು ಸಾಯುಜ್ಯಮಸ್ತ್ವಿತಿ ವದೇತಿ ಬುಧೇವ ಕಾಮಂ, ಅಥವಾ ಸಾಮೀಪ್ಯಮಸ್ತು ಅನಿಶಮಿತ್ಯ ವಿನಾಬ್ರವೀತ್ಸ. ಸಾಮೀಪ್ಯವೋ ಸಾರೂಪ್ಯವೋ ಸಾಯುಜ್ಯವೋ ಮುಕ್ತಿಯಲ್ಲಿ ಯಾವುದಾದ್ರೊಂದು ಪ್ರಭೇದ ಕೊಡು ಅಂತ ಕೇಳಬಾರದೆ. ಅಷ್ಟು ಸಂಸ್ಕಾರವಿಲ್ಲ, ನಿನ್ನ ಜೊತೆಯಲ್ಲಿ ಸೌಖ್ಯವಾಗಿರಬೇಕು, ಒಂದು ರಾತ್ರಿ ಬಂದು ಹೋಗು ಅಂತ ಕೇಳಿದರು. ದೇವರು ಪ್ರತ್ಯಕ್ಷವಾದರೆ ನಮ್ಮ ಸ್ಥಿತಿಯೂ ಇಷ್ಟೇ. ನೀ ಏನು ಬೇಕು ಅಂತ ದೇವರು ಕೇಳಿದ್ರೆ, ನಾ ಸಿದ್ಧ ಮಾಡಿಕೊಂಡಿಲ್ಲ, ನಾಳೆ ಬಾ ಹೋಗು, ನಮ್ಮ ಪುರೋಹಿತರನ್ನು ಕೇಳ್ತೇನೆ, ಜ್ಯೋತಿಷರನ್ನು ಕೇಳ್ತೇನೆ, ಜಾತಕ ನೋಡ್ತೇನೆ, ಹೋಗಿ ಬಾ ಅಂತ ದೇವರಿಗೆ ಹೇಳುವರೇ ಹೊರತು ಮನಸ್ಸಿನ ಸಂಸ್ಕೃತಿ ಇಲ್ಲದೆ ಇದ್ದವರಿಗೆ ದೇವರು ಯಾತಕ್ಕೆ ದರ್ಶನ ಕೊಡೋದಿಲ್ಲ ಅಂತ ಕೇಳಿದ್ರೆ ಹೀಗೆ ಹೇಳ್ತಾರೆ ಅವರು. ಆಮೇಲೆ ಕಂಸನನ್ನು ಕೊಂದ ಮೇಲೆ ಒಂದು ರಾತ್ರಿ ಅವಳ ಜೊತೆಯಲ್ಲಿ ಕಳೆದ ಕೃಷ್ಣ. ಅವಳಿಗೊಂದು ಮಗುವನ್ನು ಅನುಗ್ರಹ ಮಾಡಿದ, ಅವನಿಗೆ ಉಪಶ್ಲೋಕ ಅಂತ ಹೆಸರಾಯಿತು. ಅವನು ಪರಮ ಭಾಗವತನಾಗಿ ಸಾತ್ವತ ತಂತ್ರ ಪಾಂಚರಾತ್ರ ಆಗಮವನ್ನು ಪ್ರಚಾರ ಮಾಡಿದ. ಇದು ನಾರಾಯಣೀಯದಲ್ಲಿ ಬರೆದಿದ್ದಾರೆ, ಭಾಗವತದಲ್ಲಿಲ್ಲ ಈ ವಿಷಯ.
ಇವನಿಗೆ ಬೇರೆ ಏನೋ ಹೆಸರಿದೆ ಅಂತ ಹೇಳ್ತಾರೆ ಕೆಲವರು. ಮಹಾಭಾರತದಲ್ಲಿಲ್ಲ ಈ ಕಥೆ ಇರುವುದು, ನಾರಾಯಣೀದಲ್ಲಿ ಒಂದೇ ಕಡೆ ಮಾತ್ರ. ಅದಾದ ಮೇಲೆ ಈಗ ಕೃಷ್ಣ ಅರಮನೆ ಕಡೆಗೆ ವೇಗ ವೇಗ ಹೋಗ್ತಿದ್ದಾನೆ. ಅರಮನೆ ಕಡೆಗೆ ಹೋಗುವಷ್ಟರಲ್ಲಿ ಊರು ಜನ ಎಲ್ಲ ನೋಡ್ತಿದ್ದಾರೆ, ಇವನೇ ಅಲ್ವೇ ನಮ್ಮ ಕೃಷ್ಣ, ದೇವಿಕಿ ಮಗ, ಅಯ್ಯೋ ಈ ಕೃಷ್ಣನ್ ನೋಡೋಕೆ ಎಷ್ಟು ಸಾಕಾದಿದ್ದು ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡ್ತಿದ್ದಾರೆ. ಒಂದು ಅದ್ಭುತ ಶ್ಲೋಕ, ಮಲ್ಲಾನಾಮ ಶನಿಹಿ ನೃಣಾಂ ನರವರ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನೆ ಗೋಪಾನಾಂ ಸ್ವಜನೋ ಅಸತಾಂ ಕ್ಷಿತಿಭುಜಾಂ ಶಾಸ್ತ ಸ್ವಪಿತ್ರೋ ಶಿಶು ಮೃತ್ಯು ಭೋಜಪತೇ ವಿರಾಟ್ ಅವಿದುಷಾಂ ತತ್ವಂ ಪರಂ ಯೋಗಿನಾಂ ವೃಷ್ಣೀನಾಂ ಪರದೇವತೇತಿ ವಿದಿತಃ ರಂಗಂ ಗತ ಸಾಗ್ರಜ. ಮಲ್ಲಾನಾಮ ಶನಿ, ಎಷ್ಟೋ ಜನ ಜಟ್ಟಿಗಳು ಆ ಊರಲ್ಲಿದ್ರು, ಜನ ಮಾತಾಡಿಕೊಂಡ್ರು, ಜಟ್ಟಿಗಳು ಸತ್ರು, ಇವತ್ತು ಜಟ್ಟಿಗಳಿಗೆ ಸಿಡಿಲಂತ ಬಂದಿದ್ದಾನೆ ಒಬ್ಬ. ನೃಣಾಂ ನರವರ, ಮನುಷ್ಯ ಭಾವದಲ್ಲಿ ನೋಡುವವರಿಗೆ ಯಾವನೋ ಪುರುಷೋತ್ತಮ ಅಂತ ಕಾಣಿಸ್ತಾ ಇದ್ದಾನೆ. ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್, ಸ್ತ್ರೀಯರು ನೋಡ್ತಾರೆ ಇವನು ಮನ್ಮಥ ಇರಬೇಕು. ಗೋಪಾನಾಂ ಸ್ವಜನ, ಗೋಪರು ಬಂದಿದ್ರು, ನಮ್ಮವನು ನಮ್ಮವನು ಅಂತ ಹೇಳ್ಕೊಳ್ತಿದ್ದಾರೆ. ಅಸತಾಂ ಕ್ಷಿತಿಭುಜಾಂ ಶಾಸ್ತ, ಅಸತ್ ಪುರುಷರಿಗೆ ದುಷ್ಟ ಕ್ಷತ್ರಿಯರಿಗೆ ಯಮನಂತ ಬಂದಿದ್ದಾನೆ. ಅಲ್ಲಿ ಒಂದ್ ಕಡೆಯಲ್ಲಿ ನಂದ ಯಶೋಧಿಯರು ಬಂದಿದ್ದಾರೆ, ನಮ್ಮ ಮಗು ನಮ್ಮ ಮಗು, ಸ್ವಪಿತ್ರೋ ಶಿಶು, ಭೋಜನಿಗೂ ಗೊತ್ತಾಯಿತು ಕಂಸನಿಗೆ, ಮೃತ್ಯು ಭೋಜಪತೇ ನನ್ನ ಮೃತ್ಯು ಅಂದ್ರೆ ಹೀಗಿರುತ್ತೆ, ಮೃತ್ಯು ಇಷ್ಟು ಸುಂದರವಾಗಿರ್ತಾನೆ ಅಂತ ಆಶ್ಚರ್ಯ ಪಡ್ತಾ ಇದ್ದಾನೆ. ವಿರಾಟ್ ಅವಿದುಷ, ಏನೂ ಗೊತ್ತಿಲ್ಲದೆ ಇದ್ದವರಿಗೆ ಇವೊಂದು ಯಕ್ಷಪ್ರಶ್ನೆ ಇದ್ದ ಹಾಗೆ ವಿರಾಟ್ ಸ್ವರೂಪನಾಗಿದ್ದಾನೆ. ತತ್ವಂ ಪರಂ ಯೋಗಿನಾಂ, ಪರಮಯೋಗಿಗಳಿಗೆ ಅವರ ಉಪಾಸ್ಯವಾದ ಪರಮತತ್ವವಾಗಿದ್ದಾನೆ. ವೃಷ್ಣೀನಾಂ ಪರದೇವತೆ ತಿವಿದಿತ, ಭೋಜ ಕುಲದ ಆ ವೀರರಿಗೆ ಪರದೇವತೆಯಂತೆ ಇದ್ದ ಕೃಷ್ಣ. ರಂಗಂಗತ ಸಾಗ್ರಜ, ಬಲರಾಮನ ಜೊತೆಯಲ್ಲಿ ರಂಗಪ್ರವೇಶ ಮಾಡಿದ್ದಾನೆ. ರಂಗಭೂಮಿ ದ್ವಾರದಲ್ಲಿ ಆ ಆನೆಯನ್ನು ಸಿದ್ಧ ಮಾಡಿದ್ದ ಆ ದುಷ್ಟ ಮಾವುತ. ಆನೆಯನ್ನ ಚೂಬಿಟ್ಟ, ಅದಕ್ಕೆ ಹೆಂಡ ಗಿಂಡ ಬೇರೆ ಕೂಡಿಸಿದ್ದಾರೆ. ಮೊದಲೇ ದುಷ್ಟ ಆನೆ ಅದು, ಕೈಲಿ ಮಾಲಿಕೆ ಹಾಕುವ ನೆಪದಲ್ಲಿ ನೋಡೋರಿಗೆ ನೆನೆಸಿರ್ಬೇಕು, ಅಯ್ಯೋ ಸ್ವಾಗತ ಮಾಡಬೇಕು ಅಂತಿದ್ದ ಕಂಸ ಪಾಪ, ಆಕ್ಸಿಡೆಂಟ್ ಆಗಿ ಹೋಯ್ತಲ್ಲ ಅಂತ ಸ್ವಾಭಾವಿಕ ಅಂತ ಅನಿಸಿರ್ಬೇಕು. ಉದ್ದೇಶಪೂರ್ವಕವಾಗಿ ಕೊಲಿಸುವ ತಂತ್ರ ರಾಜಕಾರಣಿಗಳು ಇವತ್ತು ಹಾಗೆ ಮಾಡ್ತಾರೆ. ಪೊಲಿಟಿಕಲ್ ಎನಿಮೀಸ್ ಆಪೋನೆಂಟ್ಸ್ ಹೇಗೆ ಎಲಿಮಿನೇಟ್ ಮಾಡ್ತಾರೆ, ಸ್ವಾಭಾವಿಕವಾಗಿ ಶತ್ರು ಅಂತ ಆಗಿರಬೇಕು, ಇವ್ರು ಕಣ್ಣೀರು ಹಾಕಿರ್ಬೇಕು, ಇವ್ರು ಸಿಕ್ಕಾಕೊಂಡಿರಬಾರದು. 58 ವರ್ಷದಲ್ಲಿ ಹೀಗೆ ಎಷ್ಟು ಜನ ಹೋದರು ಡೈರಿ ಪಟ್ಟಣದಲ್ಲಿ ಬೇರೆ ಬೇರೆ ಕಡೆಯಲ್ಲಿ, ಅದೆಲ್ಲ ಹೇಳೋದಾಗವಲ್ಲ. ನಂಬಿಕೆ ಇಲ್ದಿದ್ರೆ ಕೊಡಬೇಕಾಗುತ್ತೆ. ಉದಾಹರಣೆ, ಆನೆ ನುಗ್ಗುಬಿಡ್ತು, ಆ ಜನ ಹಾಹಾ ಅಂದ್ರು, ಅಯ್ಯೋ ಇದು ಮಾಲೆ ಹಾಕ್ತಿಲ್ಲ ಏನೋ ಮಾಡ್ತಾ ಇದೆಯಾ, ಏನೋ ಕೃಷ್ಣನಿಗೆ ಏನು ಗತಿ ಅಂತ ಹೆದರ್ತಾ ಇದ್ದಾರೆ. ಕೃಷ್ಣ ಹೆದರ್ಲಿಲ್ಲ, ತಾನು ಉಟ್ಟುಕೊಂಡಿದ್ದ ಬಟ್ಟೆಯನ್ನು ಬದಲಾಯಿಸಲಿಲ್ಲ, ಕಚ್ಚೆಯನ್ನು ಬದಲಾಯಿಸಲಿಲ್ಲ, ಸೊಂಟಕ್ಕೆ ಉತ್ತರಿಯವನ್ನು ಕಟ್ಟಿದ, ಕೊರಳಲ್ಲಿ ಹಾಕೊಂಡಿದ್ದು ತುಳಸಿ ಮಾಲಿಕೆ ಹಾಗೆ ಇದೆ, ತಂದಿದ್ದ ಕೊಳಲು ಪಟ್ಟಿಯಲ್ಲಿ ಹಾಗೆ ಇದೆ. ಆ ಆನೆಗೆ ಒಂದು ಇಟ್ಟಾಡಿಸಿದ್ದಾನೆ, ಇಟ್ಟಾಡಿಸಿದ್ದಾನೆ. ಇದು ಸಣ್ಣ ಮೈನ ಕೃಷ್ಣ ಬಳುಕುವ ಮೈ, ಆ ಕಾಳಿಯನನ್ನೇ ಸಂಹಾರ ಮಾಡಿದವನು. ಇದು ಮುಂದೆ ನುಗ್ಗಿ ಕೊಂಬುಗಳನ್ನ ಇಟ್ಕೊಂಡು ಕೊಲ್ಲಬೇಕು ಅಂತ ಬರ್ತಾ ಇದೆ. ಅಲ್ಲಿ ಆ ಜಟ್ಟಿ ಕಾಳಗ ಮಾಡೋಕೆ ಮಣ್ಣುಗಿಂಡೆಲ್ಲ ಒಟ್ಟಿದ್ರು, ಹತ್ರ ಬಂತನ್ನು ಅಷ್ಟರಲ್ಲಿ ಚಂಗನೆ ನೆಗೆದು ಬಿಡ್ತಿದ್ದ. ಅದು ಹೋಗಿ ಮಣ್ಣನ್ನು ಮೆತ್ತಿಕೊಂಡು ಆನೆ ಕೆಳಗೆ ಬಿದ್ದು ಕಣ್ಣಿಗೆಲ್ಲ ಮಣ್ಣಾಗಿ ಮತ್ತೆ ಇಲ್ಲಿ ಕೃಷ್ಣ ಅಂತ ಹುಡುಕಬೇಕು ಹುಡುಕಬೇಕು, ಹಣ್ಣುಗಾಯಿ ನೀರುಗಾಯಿ ಆಯಿತು. ಅದರ ಕೈಗೆ ಸಿಕ್ಕದೇ ಹಣ್ಣುಗಾಯಿ ನೀರುಗಾಯಿ ಮಾಡಿದ. ಕೊನೆಯಲ್ಲಿ ಅಂಜಲಿಕಾ ಬಂಧ ಪ್ರಯೋಗ ಅಂತ ಒಂದು ಹೇಳ್ತಾರೆ ವ್ಯಾಖ್ಯಾನಕಾರರು. ಅದು ಹೇಗೆ ಅಂದರೆ, ಆನೆಯ ಮೈ ಅದರ ಕೆಳಗೆ ನಾಲ್ಕು ಕಾಲುಗಳ ಮಧ್ಯಪ್ರದೇಶ ಹೊಟ್ಟೆ ಕೆಳಗೆ ಇದೆಯಲ್ಲ, ಅದಕ್ಕೆ ಅಂಟಿಕೊಂಡು ಲಘಿಮಾ ಯೋಗ ಪ್ರಯೋಗವನ್ನು ಮಾಡಿ ಬೆಲೂನ್ ಲೈಟ್ ಆದ ಹಾಗೆ ಎರಡು ಕೈ ಎರಡು ಕಾಲನ್ನು ಆನೆಯ ಮೈಗೆ ಆತುಕೊಂಡು ಬಿಟ್ಟ. ಆನೆ ಕೃಷ್ಣ ಎಲ್ಲಿ ಹೋಯಿತು ಅಂತ ಗೊತ್ತಾಗಲಿಲ್ಲ. ತನ್ನ ಸುತ್ತ ತಾನೇ ಗರಗರ ಗರ ತಿರುಗ್ತಾ ಇದೆ. ಕಜ್ಜಿ ಹಿಡಿದ ನಾಯಿ ಬೆನ್ನ ಮೇಲೆ ಕಜ್ಜಿ ಇದ್ರೆ ತನ್ನ ಸುತ್ತ ತಾನೇ ಪ್ರದಕ್ಷಿಣೆ ಮಾಡುತ್ತೆ ನೋಡಿ, ಅದು ಕಡಿಬೇಕು ಬಾಯಲ್ಲಿ ಕೆರೆತ, ಯಾರೂ ಉಪಕಾರ ಮಾಡೋದಿಲ್ಲ. ಇದು ಸುತ್ತಿ 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 ಅದು ಹದ್ದು ಹಣ್ಣುಗಾಯಿ ನೀರುಗಾಯಿ ಆಯಿತು. ಆಮೇಲೆ ಅದನ್ನು ಹಿಡಿದ, ಸೊಂಡದನ್ನು ತಿರುಗಿಸಿ ಗರಗರಗರನೆ ಅದನ್ನು ನೆಲಕ್ಕೆ ಬಟ್ಟೆ ಒಗೆಯುವಂತ ಒಗೆದು ಆ ಕೊಂಬುಗಳನ್ನು ಕಿತ್ತ. ಆನೆ ಸತ್ತು ಹೋಯಿತು. ನಾ ವರ್ಣಿಸೋಷ್ಟು ಸುಲಭ ಅಂತ ತಿಳ್ಕೋಬೇಡಿ. ಮಹಾಮಾಯಾವಿಯಾದ ಕೃಷ್ಣ ಯಾರನ್ನು ಹೇಗೆ ಕೊಲ್ಲಬೇಕು, ಆನೆಯನ್ನು ಸಂಹಾರ ಮಾಡಿದ. ಆನೆ ಯಾವಾಗ ಕೆಳಗೆ ಬಿತ್ತು ಕಂಸನಿಗೆ ಇನ್ನಷ್ಟು ಭಯವಾಯಿತು. ಕುರ್ಚಿ ಹಿಡಿತಾನೆ, ಹಿಡಿರೋ ಅವನನ್ನು ಅಂತ ಹೇಳ್ತಾನೆ. ಅದಕ್ಕೆ ಮೊದಲು ರಾತ್ರಿ ಅವನಿಗಾಗಿದ್ದ ಕೆಟ್ಟ ಕನಸುಗಳನ್ನು ಹೇಳಲಿಲ್ವಲ್ಲ, ಅದನ್ನು ಹೇಳಬೇಕಲ್ಲ. ನಮ್ಮ ಕಥೆ ಕೃಷ್ಣಾವತಾರ, ಆ ಪುಸ್ತಕ ಓದಿದ್ರೆ
ಅದರಲ್ಲಿ ಇಷ್ಟು ದೀರ್ಘವಾಗಿ ವಿವರಿಸಿದ್ದೇನೆ. ಅದರ್ಶನಂ ಸ್ವಶರಸ, ಕನ್ನಡಿ ನೋಡ್ಕೊಳ್ತಾನೆ ಕಂಸ, ಕನ್ನಡಿಯಲ್ಲಿ ತಲೆಯೇ ಕಾಣಿಸ್ತಾ ಇಲ್ಲ ಅವನಿಗೆ, ಕನಸಲ್ಲ ಆ ಕನಸಿನಲ್ಲಿ ಅವನು ನೋಡಿದ್ದ ಅನುಭವ, ತಲೆ ಕಾಣಿಸ್ತಾ ಇಲ್ಲ ಬರೀ ಶರೀರವಿದೆ. ಅಕ್ಕಪಕ್ಕದವ್ರನ್ನ ಕರೆದ ಚೇಟಿಯರನ್ನ, ಲೇ ತಲೆ ಇಲ್ಲಿದೆಯೇ ಇಲ್ವೇ ನೋಡು ಅಂದ. ಅವ್ರಿಗನ್ನಿಸ್ತು ನಮ್ಮ ತಲೆ ಕೇಳ್ತಿದ್ದಾನೆಯೋ ಅವನ ತಲೆ ಕೇಳ್ತಿದ್ದಾನೋ ಅಂತ ತಮ್ಮ ತಲೆಯನ್ನು ಮುಟ್ಟಿಕೊಂಡರು. ಅದನ್ನು ನೋಡಿದ ಕಂಸ, ಇದನ್ನು ನಾನೇ ಪರೀಕ್ಷೆ ಮಾಡಬಹುದಾಗಿತ್ತಲ್ಲ, ಅವ್ರನ್ನ ಯಾತಕ್ಕೆ ಕೇಳಿದೆ ಅಂತ ಸುಮ್ಮನೆ ಹೋಗಿ ಪ್ರತಿರೂಪೇಜ ಸತ್ಯಪಿ, ನೆರಳಲ್ಲಿ ಮಾತ್ರ ಕಾಣಿಸ್ತಾ ಇದೆ ತಲೆ, ಕನ್ನಡಿಯಲ್ಲಿ ಕಾಣಿಸ್ತಾ ಇಲ್ಲ. ಅಸತ್ಯಪಿ ದ್ವಿತೀಯ ಚ ದ್ವೈರೂಪ್ಯಂ ಜ್ಯೋತಿಷಾಂ ತಥಾ, ಆಕಾಶ ನೋಡ್ತಾನೆ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಎರಡೆರಡು ಕಾಣಿಸೋಕೆ ಶುರುವಾಗಿದೆ. ಛಿದ್ರ ಪ್ರತೀತಿ ಹಿ ಛಾಯಾಯಾಮ್, ತನ್ನ ನೆರಳನ್ನು ನೋಡ್ತಾನೆ, ನೆರಳಲ್ಲಿ ತೂತುಗಳು ಕಾಣಿಸ್ತಾ ಇವೆ. ಸ್ವಪ್ನೆ ಪ್ರೇತ ಪರಿಶ್ವಂಗ, ಸ್ವಪ್ನದಲ್ಲಿ ಹೆಣವನ್ನು ತಬ್ಬಿಕೊಂಡಂತೆ. ಸ್ವರ್ಣ ಪ್ರತೀತಿ ಹಿ ವೃಕ್ಷೇಶು, ಸಾಯುವನಿಗೆ ಈ ಬಂಗಾರದ ಗಿಡಮರಗಳು ಕಾಣಿಸ್ತವೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಖರಯಾನಂ ವಿಷಾದನಂ, ಕತ್ತೆ ಮೇಲೆ ಕೂತ ಹಾಗೆ ವಿಷವನ್ನು ತಿಂದ ಹಾಗೆ. ತೈಲಾಭ್ಯಕ್ತೋ ದಿಗಂಬರ, ದಾಸವಾಳದ ಹೂ ಮಾಲೆ ಧರಿಸಿಕೊಂಡ ಹಾಗೆ. ಯಾಯಾನ್ನದಲ ಮಾಲ್ಯೇಕಃ, ಇಂಥ ಕೆಟ್ಟ ಕೆಟ್ಟ ಕನಸಲ್ಲೆಲ್ಲ ಕಂಡಿದ್ದಾನೆ. ರಾತ್ರಿ ಎಲ್ಲ ಬೆಳ್ಳಂ ಬೆಳಗು ಅದೆಲ್ಲ ಕನ್ನಡ ಭಾಗವತಕ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಇಂಥ ಕೆಟ್ಟ ಕನಸಲ್ಲಾಗಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅವನಿಗೆ. ಬೆಳಗ್ಗೆ ಎದುರು ಕೃಷ್ಣ ಈ ರೀತಿ, ಇಲ್ಲಿ ನೋಡಿದ್ರೆ ಆನೆ ಹೀಗಾಯಿತು, ಗೋಪರನ್ನು ಹಿಡಿಯಿರು ಅರೆಸ್ಟ್ ಮಾಡಿ ಅಂತ. ಅವರೆಲ್ಲ ಬಂದಿದ್ದು ನೋಡಿದ ಸಭೆಯಲ್ಲಿ, ಅವರ ಗೋಧನಗಳನ್ನೆಲ್ಲ ವಶ ಮಾಡಿಕೊಂಡು ಬಿಡಿ, ಕೊಂದು ಬಿಡಿ ನಮ್ಮ ತಂದೆ ಉಗ್ರಸೇನನ್ನ. ಹೀಗೆಲ್ಲ ಕೆಟ್ಟ ಕೆಟ್ಟ ಅಪಣೆ ಮಾಡ್ತಾನೆ. ಈಗ ಮಂತ್ರಿಗಳಿಗೂ ಬುದ್ಧಿ ಬಂತಿತ್ತು, ಇದು ಬೀಳುವ ಕ್ಯಾಬಿನೆಟ್ಟು, ಇವನು ಮಾತನ್ನು ಕೇಳಿದ್ರೆ ಮುಂದಿನ ಸರ್ಕಾರ ಶಿರು ಛೇದ ಮಾಡುತ್ತೆ ಅಂತ ಅವನ ಅಪ್ಪಣೆಯನ್ನು ಒಬ್ಬರೂ ಪರಿಪಾಲಿಸಲಿಲ್ಲ. ಇವನು ಹೇಳ್ತಾ ಅರಿಸ್ಕೋತಾ ಕೂತಿದ್ದಾನೆ. ಅವರೇನು ಮಾಡ್ತಿದ್ರು, ಪಿಬಂತೈವ ಚಕ್ಷುರ್ಭ್ಯಾಮ್ ಲಿಹಂತೈವ ಜಿಹ್ವ, ಕೃಷ್ಣ ನೋಡ್ತಾ ಇದ್ದಾರೆ, ದರ್ಶನ ಮಾಡ್ತಾ ಇದ್ದಾರೆ, ಯಾರೊಬ್ಬರಿಗೂ ಇವನ ಮೇಲೆ ಲಕ್ಷ್ಯವಿಲ್ಲ. ಆಮೇಲೆ ಕಣ್ಣು ಸನ್ನೆಯಿಂದ ಚಾಣೂರ ಮುಷ್ಟಿಕ ತೋಸಲ ಶಲ ಮೊದಲಾದ ಜಟ್ಟಿಗಳನ್ನೆಲ್ಲ ಕಳಿಸಿ ಸಿದ್ಧ ಮಾಡಿದ್ದ, ರಿಹರ್ಸಲ್ ಮಾಡಿ ನನ್ನ ಹತ್ರ ಬರ್ತಾ ಬರ್ತಾ ಕೃಷ್ಣಿಗೆ ಮಾಡಬೇಕು ಅಂತ. ಆ ಮುಷ್ಟಿ ಯುದ್ಧದಲ್ಲಿ ಕೃಷ್ಣ ಆ ಒಬ್ಬೊಬ್ಬರೇ ಜಟ್ಟಿಗಳನ್ನು ಗೆದ್ದು ಬಿಟ್ಟ. ಅದೆಲ್ಲ ಏನೇ ವರ್ಣನೆ ಮಾಡೋದು. ಚಾಣೂರು ನನ್ನ ಕೃಷ್ಣನು, ಮುಷ್ಟಿಕನನ್ನು ಬಲರಾಮನು, ತೋಶಲ ಶಲ ಮತ್ತು ಅವರೆಲ್ಲ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲ ಬಂದು 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 ಹತರಾಗಿ ಹೋದರು. ಜನ ನೋಡ್ತಿದ್ದಾರೆ ಕುಷ್ಟಿ ಹೇಗಿತ್ತು ಅಂದರೆ, ಕೋ ವಜ್ರಸಾರ ಸರ್ವಾಂಗ ಮಲ್ಲೋ ಶೈಲೇಂದ್ರ ಸನ್ನಿಭವು, ವಜ್ರಸಾರ ಇವರ ಶರೀರವಲ್ಲಿ ಸಣ್ಣ ಕೃಷ್ಣ ಗೋಕುಲದವನು, ಗೋವಳ ತಂಗಳು ತಿಂದವನು, ಅಯ್ಯೋ ಹುಡುಗ ಹೋಗ್ಬಿಡ್ತಾನಲ್ಲ ಅಂತ ಅವರೆಲ್ಲ ಗೊಳೋ ಅಂತ ಅಳುತ್ತಿದ್ದಾರೆ. ಇವನು ಸರ್ವವ್ಯಾಪಿ ಸರ್ವಶಕ್ತ ಅಂತ ಗೊತ್ತಿಲ್ಲ. ಆದರೆ ಆ ಯುದ್ಧದಲ್ಲಿ ಆ ದುಷ್ಟ ಜಟ್ಟಿಗಳನ್ನೆಲ್ಲ ಸಂಹಾರ ಮಾಡಿಬಿಟ್ಟ ಕೃಷ್ಣ. ಉಳಿದವರು ಮೇಲೆ ಬಿದ್ದು ಸತ್ತರು ಓಡಿದರು. ಆಗ ಕಂಸನ ಸೋದರರು ಕೆಲವರು ನೆಗ್ರೋಧ ಮೊದಲಾದವರಿದ್ದರು, ಅವರೆಲ್ಲ ಕೃಷ್ಣ ಮೇಲೆ ಯುದ್ಧಕ್ಕೆ ಬರ್ತಾರೆ. ಕೃಷ್ಣ ಭಯಂಕರ ರೂಪವನ್ನು ತೋರಿಸ್ತಾನೆ. ಕೆಲವರು ಅಲ್ಲಿಯೇ ಸತ್ರು, ಕೆಲವರು ಓಡಿದರು. ಈಗ ಊರು ಜನ ಎಲ್ಲ ಚದುರ್ತಾ ಇದ್ದಾರೆ. ರಂಗಭೂಮಿಯಲ್ಲ ಇದು, ರಣರಂಗಭೂಮಿ. ಯಮನನ್ನೇ ಕರೆಸಿದಾಗಾಯ್ತಲ್ಲ, ಏನಾಗುತ್ತೋ ಏನಾಗುತ್ತೋ ಅಂತ ಭಯ ಒಂದು ಕಡೆಯಲ್ಲಿ. ಆಗ ಒಂದೊಂದೇ ಹೆಜ್ಜೆಯನ್ನು ಭೂಮಿ ನಡುಗುವಂತೆ ಕೃಷ್ಣ ಇಟ್ಟು 32 ಮೆಟ್ಲ ಮೇಲೆ ಕೂತಿದ್ದ ಕಂಸ. ಕೋಪ ಇತ್ತು ಅವನ ಮೇಲೆ, ಆ ಎಲ್ಲ ಕೋಪವನ್ನು ಕೇಂದ್ರೀಕರಿಸಿ ಈ ದುಷ್ಟರಿಗೆ ಮಾಡ್ತೇನೆ ನೋಡು ಅಂತ ಸಿಂಹ ಮೆಲ್ಲಗೆ ಹೆಜ್ಜೆ ಇಟ್ಕೊಂಡು, ಈ ಕ್ರಿಕೆಟ್ ಬೌಲರ್ಸ್ ಮಾಡ್ತಾರೆ ನೋಡಿ, ಮೊದಲು ನಿಧಾನವಾಗಿ ಓಡ್ತಾ ಆಮೇಲೆ ವೇಗ ಓಡ್ತಾರಲ್ಲ, ಅದೇ ರೀತಿಯಲ್ಲಿ ಬಂದು ಜುಟ್ಟಿಗೆ ಕೈ ಹಾಕ್ತಾನೆ ಕಂಸನಿಗೆ. ಆ ಜುಟ್ಟು ಹಿಡಿಯುವ ರಭಸದಲ್ಲಿ ಅವನ ತಲೆ ಮೇಲೆ ಕಿರೀಟ ಕೆಳಗೆ ಬಿದ್ದು ಹೋಯಿತು. ಅದಕ್ಕೆ ಅರ್ಥವನ್ನು ಹೇಳ್ತಾರೆ, ದೊರೆಗೆ ಅಪಮಾನ ಮಾಡಬಾರ್ದು ಅಂತ ಕಿರೀಟ ಕೆಳಗಿಟ್ಟು ಕೊಂದ ಅವನನ್ನು. ಕಿರೀಟ ಸಮೇತವಾಗಿ ಕೊಲ್ಲಿಲ್ಲ ಅಂತ ಹೇಳ್ತಾರೆ. ಅವನನ್ನು ದರ 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 ಅಂತ ಕೆಳಗೆ ಕಳ್ಕೊಂಡು ಬಂದು ಅವನನ್ನು ಕೆಳಗೆ ಬೀಳಿಸಿ ಎದೆಯ ಮೇಲೆ ಕೂತುಕೊಳ್ಳುವಷ್ಟರಲ್ಲಿ ಜಗದ್ಗುರುವಾದ ಕೃಷ್ಣನ ಭಾರದಿಂದಲೇ ಸತ್ತು ಹೋಗಿಬಿಟ್ಟ. ಒಂದು ಏಟನ್ನೂ ಕೊಡಲಿಲ್ಲ ಕೃಷ್ಣ, ಏಟು ಕೊಡುವಷ್ಟರಲ್ಲೇ ಸತ್ತು ಹೋಗಿಬಿಟ್ಟ ಅವನು. ಪ್ರೈಮರಿ ಶಾಲೆಯಲ್ಲಿ ಮೇಷ್ಟ್ರು ಬಾಯಲ್ಲಿ ಅಂತ ಹುಡುಗನನ್ನು ಕರೆದು ಬೆತ್ತ ತೋರಿಸುವಷ್ಟರಲ್ಲಿ ಏಟು ಬೀಳುವುದೊಳಗೆ ಕೊಳೋ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಪಪಾತ ವಿಶ್ವಾಶ್ರಯ ಆತ್ಮತಂತ್ರ ಪ್ರಗೃಹ್ಯ ಕೇಶೇಶು ಚಲತ್ ಕಿರೀಟಂ ನಿಪತ್ಯರಂಗೋ ಪರಿತುಂಗ ಮಂಚಾತಿ ತಸ್ಯೋಪರಿಷ್ಟಾತಿ ಸ್ವಯಮಬ್ಜನಾಭ ಪಪಾತ ವಿಶ್ವಾಶ್ರಯ ಆತ್ಮತಂತ್ರ ತಂ ಸಂಪರೇತಂ. ಅವನು ಸತ್ತೇ ಹೋಗಿಬಿಟ್ಟ ಕಂಸ.
ಕೃಷ್ಣನಿಗೆ ಕೋಪ ಆರಲಿಲ್ಲ. ಲೇ, ನಾ ಕೊಲ್ಲುವಷ್ಟರಲ್ಲೇ ಸತ್ತು ಬಿಟ್ಟೆಲ್ಲೋ ಅಂತ ನಮ್ಮ ತಾಯಿಗೆ ಹಿಂಸೆ ಮಾಡಿದ್ದು, ತಂದೆಯನ್ನು ಸೆರೆಯಲ್ಲಿ ಹಾಕಿದ್ದು, ನಮ್ಮ ಅಣ್ಣಂದರನ್ನು ಕೊಂದದ್ದು, ಇದಕ್ಕಿರಲಿ ಅದಕ್ಕಿರಲಿ ಇದಕ್ಕಿರಲಿ ಅಂತ ಹೇಳಿ ಅವನ ಹೆಣವನ್ನು ಹಿಡಿದು ರಂಗಭೂಮಿಯ ಸುತ್ತ ಎಳೆದಾಡ್ತಾನೆ ಕೃಷ್ಣ. ಅಷ್ಟೊಂದು ಕೋಪ ರಾವಣನಿಗೆ. 101 ಶಿರಚ್ಛೇದ ಮಾಡಿದ ರಾಮ. ಯಾಕೆಂದರೆ ಒಬ್ಬರು ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಎಷ್ಟೊಂದು ಪತಿವ್ರತೆಯರ ಮಾನ ಕೆಡಿಸಿದ್ದನೋ ಅದು ಒಂದೊಂದಕ್ಕೆ ಒಂದೊಂದು ತಲೆಯಂಬ ಲೆಕ್ಕದಲ್ಲಿ ಅಷ್ಟೊಂದು ಸಲ ತಲೆಯನ್ನು ತೆಗೆದ ಅನ್ನುವಂತೆ ಕೃಷ್ಣ ಕೋಪ ಆರದೆ ಅವನನ್ನು ಹೇಳದು 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 ಇನ್ನೇನು ಪ್ರಾಣ ಹೋಗುವ ಅವಸ್ಥೆಯಲ್ಲಿ ದದರ್ಶ ಚಕ್ರಾಯುಧಮಗ್ರತ ಚಕ್ರ ಹಿಡಿದ ಕೃಷ್ಣ ದರ್ಶನ ಮಾಡಿ ಘಟಕ್ಕಂತ ಪ್ರಾಣ ಬಿಟ್ಟ. ಆ ಕಂಸನಿಗೆ ಚಕ್ರಪಾಣಿಯಾದ ಕೃಷ್ಣನ ದರ್ಶನ ಆಯಿತು. ಕೃಷ್ಣ ಇನ್ನೂ ಚಕ್ರ ಹಿಡಿದಿರಲಿಲ್ಲ ವಸ್ತುತಃ. ಕಂಸವಧೆ ಆದ ಮೇಲೆ ಚತುರ್ಭುಜನಾಗಿ ಶಂಖಚಕ್ರ ಕದಾ ಪದ್ಮಧಾರಿಯಾಗಿ ತಾಯಿ ಕೊಟ್ಟ ಮಾತಿನಂತೆ ಉಪಸಂಹರ ವಿಶ್ವಾತ್ಮನ ಮತ್ತೆ ಹೇಳಿದ್ರಲ್ಲ, ಇನ್ನು ಮೇಲೆ ಚಕ್ರವನ್ನು ಹಿಡಿತಾನೆ. ಕಂಸವಧೆಯಾಯಿತು, ಪುಷ್ಪವೃಷ್ಟಿಯಾಯಿತು, ಆಕಾಶದಲ್ಲಿ ನಗಾರಿಗಳು ಬಾರಿಸಿದವು, ಆಕಾಶವೆಲ್ಲ ಸ್ವಚ್ಛವಾಯಿತು. ಇನ್ನು ಮುಂದೆ ಕೃಷ್ಣ ತಾಯಿ ತಂದರೆಯನ್ನು ಸರಿಯಿಂದ ಬಿಡಿಸ್ತಾನೆ. ತುಂಬ ಹೃದಯಸ್ಪರ್ಶಿಯಾದ ಭಾಗ, ಅದರಲ್ಲಿ ಲೋಕನೀತಿಗಳು ವೇದಾಂತ ಎಲ್ಲ ಕೂಡಿರೋ. ಇವತ್ತನ್ನು ಹೇಳಿ ಸ್ವಾರಸ್ಯ ಕೆಡಿಸೋದಿಲ್ಲ. ಇವತ್ತು 25 ಹೆಚ್ಚು ತಗೊಂಡಿದ್ದೇನೆ, ತಾವು ಅಪ್ಪಣೆ ಕೊಟ್ಟಿದ್ದೀರಿ ಅಂತ. ನಾಳೆ ಮಾತಾಪಿತೃಗಳ ಪಾದದಲ್ಲಿ ಕೃಷ್ಣ ಬಲರಾಮರು ಹೊರಳಾಡುವ ದೃಶ್ಯ, ಉಗ್ರಸೇನನ್ನು ಬಿಡಿಸುವ ದೃಶ್ಯ, ಉಗ್ರಸೇನನಿಗೆ ರಾಜ್ಯಾಭಿಷೇಕ ಮಾಡಿದ್ರೆ ನನಗೆ ಬೇಡ ಅಂತ ಅವನು ವಾಪಸ್ ಒಪ್ಪಿಸುವಂತಹ ದೃಶ್ಯ, ಅಲ್ಲಿಂದ ಆಚೆಗೆ ಕಂಸನಿಗೆ ಹೆಣ ಸಂಸ್ಕಾರ ಮಾಡುವುದಕ್ಕೆ ಪೂರ್ವದಲ್ಲಿ ಅಕ್ರೂರ್ನನ್ನು ಕರೆದು ಇವತ್ತೇ ನೀನು ಹಸ್ತನಾವತಿಗೆ ಹೋಗು, ಧೃತರಾಷ್ಟ್ರನಿಗೆ ಹೇಳು ತಮ್ಮಂದ್ರ ಮಕ್ಕಳಿಗೆ ನೀನು ಒಳ್ಳೆ ದಾರಿಯಲ್ಲಿ ನಡ್ಕೊಳ್ಳಿಲ್ಲ ಅಂದರೆ ಕಂಸನ ಗತಿ ನಿನಗಾಗುತ್ತೆ ಅಂತ ಹೇಳು, ಹೆಣ ಏನು ಸಂಸ್ಕಾರ ಮಾಡಿಲ್ಲ ಅಂತ. ಚೋಟುದ್ದದ ಹುಡುಗ, 13 ಹುಡುಗ ಕೃಷ್ಣ ಧೃತರಾಷ್ಟ್ರನಿಗೆ ಸಂದೇಶ ಕಳಿಸ್ತಾನೆ ಎಂಬಲ್ಲಿ ಇವತ್ತು ಮಂಗಳ ಮಾಡ್ತಾ ಇದ್ದೇವೆ. ದಶಮಸ್ಕಂದ ಪೂರ್ವಾರ್ಧ ಹೆಚ್ಚು ಕಮ್ಮಿ ಮುಗಿದು ಹೋಯಿತು. ತಾವೆಲ್ಲ ಸಹಕಾರ ಮಾಡಿದ್ದರಿಂದ ಒಂದು ರೂಪಕ್ಕೆ ಇವತ್ತು ಕಥೆ ನಿಲ್ಲುವಂತಹ ಭಾಗ್ಯವಾಯಿತು. ನಾಳೆಗೆ ಈ ಘಟ್ಟವನ್ನು ಪೂರ್ತಿ ಮಾಡಿ ಜರಾಸಂಧ ವಧೆಗೆ ಪೂರ್ವ ಬೇಟಿಕೆಯಾಗಿ ಕೃಷ್ಣ ಮಾಡಿದ ಅದ್ಭುತವಾದ ರಾಜತಂತ್ರ. ಆ ಕಂಸನ ಹೆಂಡತಿಯರು ಅಸ್ಥಿ ಪ್ರಾಪ್ತಿ ಅಂತ ಇಬ್ಬರು ಹೆಸರು ಜರಾಸಂಧನ ಹೆಣ್ಣು ಮಕ್ಕಳು. ಅವ್ರು ಹೇಳ್ತಾನೆ, ಈ ಊರಲ್ಲಿ ಕಿತಾಪತಿ ರಾಜಕೀಯ ಮಾಡೋದಿದ್ರೆ ಇಲ್ಲಿರಬೇಡಿ, ನೆಟ್ಟಿಗಿರೋದಿದ್ರೆ ಇರಬಹುದು ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ರಾಜಕೀಯಕ್ಕೆ ನಾನು ಹೆಚ್ಚು ಬಿರಿಸೋದು ಬೇಡ, ಇಲ್ಲಿ ಅವರು ಈ ಸಹವಾಸವೇ ಬೇಡ ಅಂತ ತಂದೆ ಹತ್ರ ಹೋಗಿ ಅಲ್ಲಿ ಗೋಳನ್ನು ಹೇಳ್ಕೊಳ್ತಾರೆ. ಜರಾಸಂಧನಿಗೆ ಆಶ್ಚರ್ಯವಾಗುತ್ತೆ, 23 ಅಕ್ಷೋಹಿಣಿ ಸೈನ್ಯ ಮಹಾಭಾರತದಲ್ಲಿ ಬರೀ 18 ಅಕ್ಷೋಹಿಣಿ ಎರಡು ಕಡೆ ಸೇರಿ, ಜರಾಸಂಧ ಒಬ್ಬನಲ್ಲಿಯೇ 23 ಅಕ್ಷೋಹಿಣಿ ಸೈನ್ಯ ಇತ್ತು. 22 ಅಕ್ಷೋಹಿಣಿಯನ್ನು ಕೃಷ್ಣ ಒಬ್ಬನೇ ಕೊಂದಾಕ್ತಾನೆ 18 ಯುದ್ಧದಲ್ಲಿ. ಇನ್ನೊಂದು ಉಳಿಯಿತು ಅವನ ಮಗನಿಗೆ ಕೊಟ್ಟು ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಕಡೆ ನಿಲ್ಲುವಂತೆ ಸ್ವಾಮಿ ಅವನಿಗೆ ಅನುಗ್ರಹ ಮಾಡಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಇಲ್ಲಿಂದ ಮುಂದಕ್ಕೆ ಅದ್ಭುತವಾದ ರಾಜಯೋಗ. ಈ ಕೃಷ್ಣನ ಈ ಪ್ರೌಢವಾದ ರಾಜಲೀಲೆಗಳನ್ನು ನಾಳೆ ಸ್ವಲ್ಪ ಪೀಠಿಕೆಯನ್ನೇ ಹಾಕಿ ವಿವರಿಸ್ತೇನೆ. ಆಮೇಲೆ ಮುಚ್ಚಿಕೊಂಡ ಮೋಕ್ಷ, ಭ್ರಮರಗೀತೆ ಮುಖ್ಯವಾದ ಭಾಗ, ಅದಾದ ಮೇಲೆ ರುಕ್ಮಿಣಿ ಕಲ್ಯಾಣ. ಇನ್ನು 2 ಕಾರ್ಯಕ್ರಮದಲ್ಲಿ ಇಷ್ಟು ಕೆಲಸ ಆಗಬೇಕು ಅಂತೇಳಿ ಮಂಗಳವನ್ನು ಹಾಡ್ತೇನೆ. ಬೇಕಾದವರು ನನ್ನ ಜೊತೆಯಲ್ಲಿ ಹೇಳ್ಬೋದು. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾಂತಂ ನ ವಿದುಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ಶ್ರೀಮದ್ಭಾಗವತಂ ಪುರಾಣಮಿಖಿಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಮೇಕಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಂ ಆವಿಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಚೇನ್ನರಃ ಕಸ್ಮೈಯೇನ ವಿಭಾಸಿತೋಯಮತುಲೋ ಜ್ಞಾನ ಪ್ರದೀಪ ಪುರಾ ತದ್ರೂಪೇಣ ಚ ನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣ ಯೋಗೀಂದ್ರಾಯ ತದಾತ್ಮನಾಥ ಭಗವದ್ರಾತಾಯ ಕಾರುಣ್ಯತಃ ತಚ್ಛುದ್ಧಂ ವಿಮಲಂ ವಿಶೋಕಮೃತಂ ಸತ್ಯಂ ಪರಂ ಧೀಮಹಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೇ ಯೇ ಇದಂ ಕೃಪಯಾ ಕಸ್ಮೈ ವ್ಯಾಜಚಕ್ಷೇ ಮುಮುಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೇ ಸಂಸಾರ ಸರ್ಪಸಂದಷ್ಟಂ ಯೋ ವಿಷ್ಣುರಾತಂ ಅಮೋಮುಚತಿ ಭವೇ ಭವೇತಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವಂ ನೋ ಯತ ಪ್ರಭೋ. ಗಟ್ಟಿಯಾಗಿ ಹೇಳಬೇಕು. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತನ್ನಮಾಮಿ ಹರಿಂ ಪರಂ.
ನಾಮ ಸಂಕೀರ್ತನ ಯಸ್ಯ ಸರ್ವ ಪಾಪ ಪ್ರಣಾಶನ ಪ್ರಣಾಮೋ ದುಃಖ ಶಮನ ತನ್ನಮಾಮಿ ಹರಿಂ ಪರಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ಮಂಗಳಂ ಮಂಗಳಂ ಮಂಗಳಂ